ಸರಿ, ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಭೂ ಪರಲೋಕಗಳ ಗೊಡೆಯನಾದ ನಮ್ಮ ಪರಲೋಕ ತಂದೆಯಾದ ದೇವರೇ, ಅಪ್ಪ ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕಳೆದ ದಿನದಿಂದ ಈ ದಿನದವರೆಗೆ ಕತ್ತನೆ ನೀವು ನಂಬಿಗಸ್ತನಾಗಿ ಕತ್ತನೆ ಅಪ್ಪ ನಮ್ಮನ್ನ ಕತ್ತನೆ ಸುರಕ್ಷಿತವಾಗಿ ಕಾದು ನಡೆಸಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ನಿಂತಿರುವಂತದ್ದನ್ನು ನಿರ್ಮೂಲವಾಗದಿರುವಂತದ್ದು ನಿಮ್ಮ ಶುದ್ಧ ಕೃಪೆ ಎಂಬುದಾಗಿ ನಾವು ನೋಡ್ತೇವೆ ಸ್ವಾಮಿ. ಅದರ ಮಧ್ಯದಲ್ಲಿ ಕತ್ತನೆ ಅಪ್ಪ ನಿಮ್ಮ ಕರ್ತನೆ ಕೃಪೆಯಿಂದ ಸ್ವಾಮಿ ನಿಮ್ಮ ಸತ್ಯ ರಹಸ್ಯಗಳನ್ನ ಕರ್ತನೆ, ನಿಮ್ಮ ಪರಿಶುದ್ಧ ಕತ್ತನೆ ಅಪ್ಪ ಸತ್ಯ ವೇದದಲ್ಲಿ ಕತ್ತನೆ ಅನೇಕ ಗೂಢಾರ್ಥಗಳನ್ನ ಕತ್ತನೆ ನಮ್ಮ ಎಲ್ಲ ಸಹೋದರ ಸಹೋದರಿಗೆ ಕತ್ತನೆ ತಿಳಿದುಕೊಳ್ಳಲು ಕತ್ತನೆ ಅಪ್ಪ ಈ ಒಂದು ಒಳ್ಳೆ ಅವಕಾಶ ಕೊಟ್ಟಿರುವುದಕ್ಕಾಗಿ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕತ್ತನೆ ಅಪ್ಪ ಇವತ್ತಿನ ಕತ್ತನೆ ಅಪ್ಪ ಪಾಠಕ್ಕಾಗಿ ನಮ್ಮೆಲ್ಲರನ್ನ ಕತ್ತನೆ ಒಪ್ಪಿಸಿಕೊಡ್ತೇವೆ. ಶ್ರದ್ಧೆಯಿಂದ ಕತ್ತನೆ, ಭಯಭಕ್ತಿಯಿಂದ ಕತ್ತನೆ ಈ ಸತ್ಯ ರಹಸ್ಯಗಳನ್ನ ತಿಳಿದುಕೊಂಡು ಕತ್ತನೆ ಅಪ್ಪ ಇದರಲ್ಲಿ ಸ್ಥಿರವಾಗಿ ಕರ್ತನೆ ನಾವು ನಿಂತುಕೊಳ್ಳುವಂತೆ ದೇವರಾತ್ಮ ತಾನೇ ನಮ್ಮನ್ನು ಹೆಚ್ಚೆಚ್ಚಾಗಿ ಬಲಪಡಿಸಬೇಕೆಂಬುದಾಗಿ ಅಪ್ಪ ನಮ್ಮನ್ನ ಕರ್ತನೆ ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡ್ತೇವೆ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಅಪ್ಪ ಈ ಪಾಠವನ್ನ ಕರ್ತನೆ ಅಪ್ಪ ನಮಗೆ ಕಲಿಸಲು ಹೋಗುವಂತ ಸಹೋದರರಿಗೆ ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರನ್ನ ಹೆಚ್ಚಾಗಿ ಬಲಪಡಿಸಿ ಅವ್ರಿಗೆ ಸುಖ ಬಲ ಆರೋಗ್ಯವನ್ನು ಅನುಗ್ರಹಿಸಿಕೊಡು. ಅವರ ಅಗತ್ಯತೆಗಳನ್ನೆಲ್ಲ ಸಂಧಿಸಿ ಕರ್ತನೆ ಅಪ್ಪ ಅವ್ರು ಇನ್ನೂ ಕರ್ತನೆ ನಮ್ಮಂತ ಅನೇಕ ಸಾವಿರಾರು ಸ್ಟೂಡೆಂಟ್ ಗಳಿಗೆ ಕತ್ತನೆ ಅಪ್ಪ ಈ ಸತ್ಯ ರಹಸ್ಯವನ್ನು ಕಲಿಸಲು ಕತ್ತನೆ ಅವ್ರನ್ನ ಹೆಚ್ಚಾಗಿ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಇದುವರೆಗೆ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಿರುವ ಕರ್ತನೆ ನಿಮಗೆ ಸ್ತೋತ್ರ ಮಾಡ್ತೇವೆ. ಎಲ್ಲ ಸ್ತುತಿಗೆ ನಮ್ಮ ಸಮರ್ಪಣೆ ಮಾಡ್ತೇವೆ. ಒಡೆಯನ ರಕ್ಷಕನಾಗಿರುವಂತಹ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಮೂಲಕ ಪ್ರಾರ್ಥಿಸ್ತೇವೆ. ಪರಲೋಕದಲ್ಲಿ ಒಪ್ಪುವಂತಹ ಪರಿಶುದ್ಧ ತಂದೆಯೇ, ಆಮೆನ್ ಆಮೆನ್. ಒಂದು ಪಾಠಕ್ಕೆ ನಾವು ಓದಕ್ ಹೋಗ್ತಾ ಇದ್ರಿ ಅಂದ್ರ ಪಾಠ ಅಂತ ನೋಡ್ದ ಅಂತಂದ್ರೆ ಏನ್ರಿ ಬಂದ್ಬಿಟ್ಟು ಇದು ಒಂದು ಪಾಠಗಳಲ್ಲಿ ಏನ್ರಿ ಪ್ರಮುಖವಾಗಿ ಎಲ್ಲಾ ಕ್ರೈಸ್ತವರು ಏನ್ರಿ ತಿಳ್ಕೊಬೇಕಾಗಿದಂತ ಏನ್ರಿ ಒಂದು ಒಂದು ಪಾಠ ಅಂದ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದು ನಮ್ಮ ಕ್ರೈಸ್ತ ಜೀವಿತಕ್ಕೆ ಮಾತ್ರ ಅಲ್ಲ, ನಮ್ಮ ವಿಶ್ವಾಸ ನಮ್ಮ ನಂಬಿಕೆಗೇನೆ ಏನಪ್ಪಾ ಇದು ಅಂತ ನೋಡ್ತೀರಿ ಅಂತಂದ್ರೆ ಒಂದು ಅಸ್ಥಿವಾರ ಅಂದ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದು ಬಹು ಮುಖ್ಯವಾಗಿರಂತ ಒಂದು ಅಂಶ ಆಗಿದೆ ಅಂದ್ರೆ. ಅದರಿಂದ ದಯವಿಟ್ಟು ಇದನ್ನ ಕೇಳ್ಬೇಕಂದ್ರೆ ನೀವೆಲ್ಲ ಏನ್ ಮಾಡಿ ಗಮನ ಇಟ್ಟು ನೀವು ಕೇಳಿ ಅಂದ್ರೆ ನಿಮ್ಮ ಫೋನ್ಸ್ ಗಳನ್ನ ಓದಂತ ಸಮಯದಲ್ಲಿ ಮಾತ್ರ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಿಕ್ಕಿದೆಲ್ಲಾ ಸಮಯದಲ್ಲಿ ಏನ್ ಮಾಡಿ ನೀವು ಮ್ಯೂಟ್ ಮಾಡ್ಕೊಂಡು ಏನ್ ಮಾಡಿ ನೀವು ಅದನ್ನ ಕೇಳ್ರಿ ಅಂತ ನಿಮ್ಮ ಮತ್ತೆ ಏನ್ ಮಾಡ್ತೀನಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರ. ಸೊ ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ಯಾವಾಗ ಹೇಳೋ ರೀತಿಯಲ್ಲಿ ನಿಮ್ಗೇನ ಅಂತ ರಿಕ್ವೆಸ್ಟ್ ಮಾಡ್ತಿದ್ರೆ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ಅಲ್ವಾ. ಸೊ ಅದೇ ತರ ಈ ಒಂದು ಅಂಶ ಕೂಡ ನೋಡ್ಬೇಕಾದ್ರೆ ಈ ಒಂದು ಸಬ್ಜೆಕ್ಟ್ ಕೂಡ ನೀವು ಮಾಡ್ಬೇಕಾದ್ರೆ ದಯವಿಟ್ಟು ನಿಮ್ಗೆ ಹೇಳೋದು ಏನಂತಂದ್ರೆ ಇದನ್ನ ದಯವಿಟ್ಟು ನೀವೇನ್ ಮಾಡಿ ನೋಟ್ಸ್ ನ ನೀವು ಮಾಡ್ಕೊಳ್ಳಿ ಅಲ್ವಾ. ನೋಟ್ಸ್ ನ ಬರ್ಕೊಂಡು ನೀವು ದಯವಿಟ್ಟು ರಿವೈಸ್ ಮಾಡಿ ರಿವೈಸ್ ಮಾಡಿ ಇದರಲ್ಲಿ ನಿಮ್ಗೆ ಏನಾರೋ ಒಂದು ಸಂದೇಹಗಳಿತ್ತು ಅಥವಾ ನಿಮ್ಗೆ ಏನೋ ಒಂದು ಪ್ರಶ್ನೆಗಳಿತ್ತು ಅಂತಂದ್ರೆ ನೀವು ದಯವಿಟ್ಟು ಸಂಕೋಚ ಇದ್ರೆ ಏನ್ ಮಾಡಿ ನೀವು ಇವಾಗ ಕೇಳ್ರಿ ಅಂದ್ರೆ ನಾವು ಖಂಡಿತವಾಗೂ ಈಗ ಏನ್ ಮಾಡ್ತೀನಿ ನಿಮ್ಗೆಲ್ಲಾನು ಕ್ಲಿಯರ್ ಮಾಡ್ತೀರಿ ಅಂದ್ರ. ಸೊ ಅದಕ್ಕೆ ನಿನ್ನೆ ಕೂಡ ಬ್ರದರ್ ನಿಮ್ಗೆ ಒಂದು ಪಾಠ ತಗೊಂಡಿರ್ತಾರೆ. ಸೊ ಅದರ ಸೊ ನೋಡ್ಬೇಕು ನಿನ್ನೆ ಕೂಡ ನೋಡ್ಬೇಕು ಏನ್ ನೋಡಿದ್ರಿ ಅಂತಂದ್ರೆ ಒಂದು ಕಾಲಗಣನೆ ಅಂದ್ರೆ ಆದಾಮ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಯೇಸು ಕ್ರಿಸ್ತನ ಮೊದಲನೇ ಬರಿಕೆವರೆಗೂ ಎಷ್ಟು ಸಾವಿರ ವರ್ಷಗಳು ಅಂತ ನಾವೇನ್ ಮಾಡಿದ್ರಿ ಅದನ್ನ ನಾವು ಕಂಡುಹಿಡಿದಿದ್ರಿ ಅಂದ್ರೆ. ಸೊ ನೋಡ್ಬೇಕು ಆ ಒಂದು ಅಂಶನ ನೀವೇನ್ ಮಾಡಿದ್ರಿ ನೀವು ತಿಳ್ಕೊಂಡಿದ್ದೀರಾ ಅಂದ್ರ. ಸೊ ಅದ್ರಲ್ಲಿ ಖಂಡಿತವಾಗೂ ಯಾರಿಗೂ ಏನೋ ಒಂದು ಸಂದೇಹ ಇಲ್ಲ ಅಂತ ನಾನು ಭಾವಿಸ್ತೀನಿ ಅಂದ್ರೆ. ಯಾರಿಗೂ ಏನ್ ಡೌಟ್ ಇಲ್ವಲ್ಲ, ಕ್ಲಿಯರ್ ಇದ್ದಾರ ಅದು? ಇಲ್ಲ ಬ್ರದರ್, ನೋ ಡೌಟ್. ಸರಿ, ಅದು ಸೇತನಿಂದ ಅಂತ ಫಸ್ಟ್ ತಗೋತೀವಲ್ಲ ನಾವು ಅದು ಕಾಲಗಣನೆಗೆ ಸೇತನಿಂದ ಅದು ಅದನ್ನೇ ಯಾಕೆ ತಗೊಳ್ಬೇಕು ಬ್ರದರ್? ಯಾಕಂದ್ರೆ ಅದಕ್ಕಿಂತ ಮುಂಚೆ ಯಾವ್ದು ನಮ್ಗೆ ಜೀನಿಯಾಲಜಿ ಕೊಟ್ಟಿಲ್ವಲ್ಲ. ಸೊ ಅದಕ್ಕೆ ನೋಡ್ಬೇಕು ನಾವು ಸೇತಿನ ತಗೊಂತೀರಿ. ಯಾಕೆ ಅಂತಂದ್ರೆ ಕಾಯಿನ ಎಷ್ಟು ವರ್ಷ ಕೊಟ್ಟದ, ಕಾಯಿನ ಆಮೇಲೆ ಆಬೆಲೆ ಎಷ್ಟು ವರ್ಷ ಕೊಟ್ಟದ, ಆಬೆಲೆ ಆಗಿಬಲ್ ಏನಾಯ್ತು ಜನರೇಷನ್ ಅಂತ ಬೈಬಲ್ ರೆಕಾರ್ಡ್ ಇಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀರಿ ಎಲ್ಲಿ ರೆಕಾರ್ಡ್ ಇದೆ ಅಲ್ಲಿಂದ ನಾವೇನ್ ಮಾಡ್ತೀವಿ ನಾವು ಅದನ್ನ ಶುರು ಮಾಡ್ತೀವಿ. ಓಕೆನ್ರ? ಸರಿ, ಇವತ್ತಿನ ಪಾಠಕ್ಕೆ ಬರೋಣ. ಸೊ ಇವತ್ತಿನ ನಮ್ಮ ಒಂದು ಪಾಠ ಯಾವ್ದ್ರ ಬಗ್ಗೆ ಅಂತಂದ್ರೆ ಪವಿತ್ರ ಆತ್ಮ ಅಲ್ರ. ಏನ್ರಿ ನಮ್ಮ ಎಲ್ಲಾ ಕ್ರೈಸ್ತವ್ರಿಗೂ ಏನ್ರಿ ಏನ್ ಬೇಕು? ಪವಿತ್ರ ಆತ್ಮ ಬೇಕೇ ಬೇಕು ಅದರ. ಸೊ ಖಂಡಿತವಾಗೂ ಏನ್ರಿ ಪವಿತ್ರ ಆತ್ಮ ಇಲ್ದ್ರ ನಾವು ಸತ್ಯವೇದನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಪವಿತ್ರ ಆತ್ಮ ಇಲ್ದ್ರ
ನಾವೇಂದ್ರೆ ಕೃಷ್ಣನಲ್ಲಿ ಬಾಳೋದಕ್ಕೂ ಏನಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಪವಿತ್ರ ಆತ್ಮ ನೋಡ್ಬೇಕಾದ್ರೆ ಬಹು ಮುಖ್ಯವಾಗಿದೆ ಅಂತ ಏನಿದೆ ಒಂದು ಅಂಶ ಕ್ರಿಸ್ತನ ಒಂದು ಜೀವಿತದಲ್ಲಿ. ಪ್ರತಿಯೊಬ್ಬರು ಕ್ರೈಸ್ತವರ ಜೀವಿತದಲ್ಲೇ ಇರ್ಬೇಕು ಪವಿತ್ರ ಆತ್ಮ ಅಂದ್ಬಿಟ್ಟು ಇರ್ಬೇಕು. ಅಂದ್ರೆ ಈ ಪವಿತ್ರ ಆತ್ಮ ಅಂದ್ರೆ ಏನು, ಇದ್ರ ಬಗ್ಗೆ ನಾವ್ ಏನ್ ಮಾಡೋಣ ಇವತ್ತು ಕಂಪ್ಲೀಟ್ ಆಗಿ ನಾವ್ ಏನ್ ಮಾಡೋಣ ನಾವು ತಿಳ್ಕೊಳೋಣ. ಅದರ ಸರಿ ನೋಡ್ಬೇಕ್ರೆ ಏನ್ರಿ ಪವಿತ್ರ ಆತ್ಮ ಅಂತ ನೋಡ್ಬೇಕಂದ್ರೆ ಏನ್ರಿ ಪವಿತ್ರ ಆತ್ಮ ಅಂದ್ರೆ ಏನು ಅಂತ ನಾವ್ ಏನ್ ಮಾಡೋಣ ಸತ್ಯವೇದ ಮುಖಾಂತರ ನೋಡೋಣ. ಅದರ ಯಾಕಪ್ಪ ಅಂತಂತಂದ್ರೆ ನೋಡಿ, ಯೇಸು ಕ್ರಿಸ್ತು ಅದರ ಯೇಸು ಕ್ರಿಸ್ತಂಗೆ ದೇವ್ರ ಏನ್ ಕೊಟ್ರ ಪವಿತ್ರ ಆತ್ಮ ಏನ್ ಮಾಡದಂತೆ ಕೊಟ್ರು ಅಂತ ನೋಡ್ತೀರಿ. ಅದರ ಸೊ ಯೇಸು ಕ್ರಿಸ್ತಂಗೆ ದೇವ್ರ ಪವಿತ್ರ ಆತ್ಮ ಹೆಂಗ್ ಕೊಟ್ರು ಅದನ್ನ ಓದಿ ಯೋಹನ 3:34 ಜಾನ್ 3:34 ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ದೇವರು ಪವಿತ್ರ ಆತ್ಮನ ಯೇಸು ಕ್ರಿಸ್ತನಿಗೆ ಹೆಂಗಪ್ಪ ಕೊಟ್ಟಿದ್ದಾರೆ ಅಂತ ನೋಡ್ತೀನಿ ಅಂತಂದ್ರೆ ಅಳತೆ ಮಾಡಿದ್ರೆ ಏನ್ ಮಾಡಿದಾರೆ ಅಂತ ಅಲ್ಲಿ ಅವರಿಗೆ ಪವಿತ್ರ ಆತ್ಮ ಕೊಟ್ಟಿರೋದು ನಾವು ನೋಡ್ತೀರಿ ಅಲ್ಲ. ಅಂದ್ರೆ ಯೇಸು ಕ್ರಿಸ್ತನ್ಗೆ ದೇವರು ಒಂದು ಪವಿತ್ರ ಆತ್ಮ ಕೊಟ್ರು ಅಂತಂದ್ರೆ ಅದಕ್ಕೆ ಅಳತೆ ಅಂದ್ರೆ ವಿತೌಟ್ ಮೆಷರ್ ಅದರ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಫುಲ್ ಆಗಿ ಏನ್ ಮಾಡಿದ್ರೆ ಅಂತಂದ್ರೆ ಅವ್ರಿಗೆ ಪವಿತ್ರ ಆತ್ಮ ಏನ್ ಮಾಡೋದು ಅಂತ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಅದರ ಸರಿ ಹಂಗಂದ್ರೆ ಏನ್ರಿ ಇವಾಗ ಯೇಸು ಕ್ರಿಸ್ತು ದೇವ್ರು ತಾನೆ ಅದರ ಅಂದ್ರೆ ಯೇಸು ಕ್ರಿಸ್ತನ್ಗೆ ದೇವರು ಒಂದು ಪವಿತ್ರ ಆತ್ಮ ಕೊಟ್ರು ಅಂತಂದ್ರೆ ಏನ್ ಮೀನಿಂಗ್ ಅದರ ಇವಾಗ ಯೇಸು ಕ್ರಿಸ್ತು ಪವರ್ಫುಲ್ಲ ಇಲ್ಲ ಪವಿತ್ರ ಆತ್ಮ ಪವರ್ಫುಲ್ಲ? ಯೇಸು ಕ್ರಿಸ್ತನಲ್ಲಿ ದೇವರು ಪವಿತ್ರ ಆತ್ಮ ಕೊಟ್ರು ಅಂದ್ರೆ ಏನರ್ಥ, ಯೇಸು ಕ್ರಿಸ್ತಕ್ಕಿಂತ ಇನ್ನೊಬ್ರು ಪವರ್ಫುಲ್ ಆಗಿರೋರ್ನ ಇವರಲ್ಲಿ ತುಂಬಿಸಿದ್ರ ಅಲ್ರ? ಹಾಗಾದ್ರೆ ಪವಿತ್ರ ಆತ್ಮ ಅಂದ್ರೆ ಏನು ಅಲ್ರ? ಅಂದ್ರೆ ಯಾವುದು ಇಂಪಾರ್ಟೆಂಟ್ ಅದರ, ಇವಾಗ ಯೇಸು ಕ್ರಿಸ್ತು ಮುಖ್ಯನ ಇಲ್ಲ ಪವಿತ್ರ ಆತ್ಮ ಮುಖ್ಯನ ಹೇಳ್ರಿ, ಯಾವ ಮುಖ್ಯ? ಎರಡು ಮುಖ್ಯ. ಮುಖ್ಯ ಅಂದ್ರೆ ಯೇಸು ಕ್ರಿಸ್ತು ಪವರ್ಫುಲ್ಲ, ಪವಿತ್ರ ಆತ್ಮ ಪವರ್ಫುಲ್ಲ? ಈಕ್ವಲ್. ಎರಡು ಎರಡು ಸರಿ, ಎರಡು ಸರಿ, ಸಮಾನ. ಸರಿ ಓಕೆ. ಇವಾಗ ಏನ್ ಮಾಡೋಣ, ಇನ್ನೊಂದು ವಚನ ಓದೋಣ. ಯಾವ ವಚನ ಅಂತಂದ್ರೆ ಮತ್ತಯ 12:32 Matthew 12:32. ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಏನಂತ ಹೇಳ್ತಾರಂದ್ರೆ, ಯಾರಾದ್ರೂ ಯೇಸು ಕ್ರಿಸ್ತನ್ ವಿರುದ್ಧವಾಗಿ ಮಾತಾಡ್ಬಿಟ್ರೆ ದೇವ್ರು ಕ್ಷಮಿಸ್ಬಿಡ್ತಾರಂತೆ. ಏನ್ರಿ, ಯೇಸು ಕ್ರಿಸ್ತನ್ ವಿರುದ್ಧವಾಗಿ ಮಾತಾಡಿದ್ರೆ ದೇವ್ರು ಏನ್ ಮಾಡ್ಬಿಡ್ತಾರಂತೆ, ಅವ್ರನ್ನ ಕ್ಷಮಿಸ್ಬಿಡ್ತಾರಂತೆ ಒಂದು ಪಕ್ಷದಲ್ಲಿ. ಆದ್ರೆ ಪವಿತ್ರ ಆತ್ಮನ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಈ ಲೋಕದಲ್ಲಾಗ್ಲಿ ಬರುವಂತ ಲೋಕದಲ್ಲಾಗ್ಲಿ ದೇವ್ರು ಏನ್ ಮಾಡಿಲ್ವಂತ ಅವ್ರಿಗೆ ಕ್ಷಮಿಸೋದೇ ಇಲ್ವಂತೆ ಅಲ್ವರ ನೋಡ್ರ. ಅದಕ್ಕೆ ಹೇಳ್ತಾರೆ ಹಂಗಂದ್ರೆ ಇದ್ರ ಪ್ರಕಾರ ತಗೊಂಡ ಅಂತಂದ್ರೆ ಯಾವ್ದು ತುಂಬಾ ಪವರ್ಫುಲ್? ಪವಿತ್ರ ಆತ್ಮ ಪವರ್ಫುಲ್ ಅಲ್ವರ? ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ್ ವಿರುದ್ಧವಾಗಿ ಒಂದ್ ಮಾತು ಏನೋ ಹೇಳ್ಬಿಟ್ರೆ ಪರವಾಗಿಲ್ಲ, ಆದ್ರೆ ಪವಿತ್ರ ಆತ್ಮ ವಿರುದ್ಧವಾಗಿ ಹೇಳ್ಬಿಟ್ರೆ ಏನ್ರಿ ಅದನ್ನ ಯಾವತ್ತೂ ದೇವರು ಕ್ಷಮಿಸೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತಕ್ಕಿಂತ ಪವಿತ್ರ ಆತ್ಮ ಪವರ್ಫುಲ್ ಅಂದ್ರೆ, ಅಂದ್ರೆ ಯೇಸು ಕ್ರಿಸ್ತನ್ಗೆ ಏನು ಪವರೇ ಇಲ್ವಾ ಅಂದ್ರೆ? ಅಲ್ಲ, ಯೇಸು ಕ್ರಿಸ್ತನ್ಗೆ ಏನ್ರಿ ದೇವ್ರ ಏನ್ ಮಾಡಂತೆ ಪವಿತ್ರಾತ್ಮ ಏನ್ ಮಾಡಂತಲ್ಲಿ ಅಂತೇಳಿ ಅಂದ್ರೆ ಯಾರು ಪವರ್ಫುಲ್, ಯಾರು ಗ್ರೇಟ? ಯೇಸು ಕ್ರಿಸ್ತು ಗ್ರೇಟ ಇಲ್ಲ ಪವಿತ್ರಾತ್ಮ ಗ್ರೇಟ? ಪವಿತ್ರಾತ್ಮ, ಪವಿತ್ರಾತ್ಮ ಗ್ರೇಟ್. ಅಂದ್ರೆ ಯೇಸು ಕ್ರಿಸ್ತ ಗ್ರೇಟ್ ಬ್ರದರ್, ಯೇಸು ಕ್ರಿಸ್ತ ಗ್ರೇಟ್. ಒಬ್ಬೊಬ್ರು ಒಂದ್ ಹೇಳಿದ್ರೆ ನಾವ್ ಏನ್ ಮಾಡೋಣ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬ್ರದರ್. ಬ್ರದರ್ ವಚನ ಕೇಳಿಸ್ತಿಲ್ಲ. ಜಾನ್ 16:14 ಲೀಲಿ ಸಿಸ್ಟರ್ ಬರ್ಕೊಳ್ಳಿ ವಚನ, ನಾನು ಹೇಳ್ತೀನಿ ವಚನ ಬರ್ಕೊಳ್ರಿ ಓಕೆಂದ್ರ.
ಅವಾಗೆ ಓದಿದ್ದು ಮ್ಯಾಥ್ಯೂ 12:32 ಓಕೆನ್ರಾ. ಇವಾಗ ನಾವು ಓದ್ಬೇಕಾಗಿರೋದು ಏನ್ರೆ ಜಾನ್ 16:14 ಯೋಹಾನ 16:14 ವಚನ ಓದಿಸ್ತಾರೆ. ಆತನು ನನ್ನವರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ಏನ್ ಮಾಡ್ತಂತೆ ಪವಿತ್ರಾತ್ಮ ಬಂದವಾಗ ಏನ್ ಮಾಡ್ತಾರೆ ಅವರು ಸ್ವಂತವಾಗಿ ಏನು ಮಾತಾಡಲ್ವಂತೆ. ಅವ್ರು ಏನ್ ಮಾಡ್ತಾರೆ ನನ್ನೊಳಗಿಂದ ತೆಗೆದುಕೊಂಡು ಏನ್ ಮಾಡ್ತಾರೆ ನಿಮಗೆ ತಿಳಿಸ್ತಾರೆ, ಅಂದ್ರೆ ನನ್ನನ್ನು ಏನ್ ಮಾಡ್ತಾರೆ ಅವರು ಮಹಿಮೆ ಪಡಿಸ್ತಾರೆ ಅಂತ ಹೇಳ್ತಾರೆ ಅಲ್ಲ. ಆದ್ರೆ ಈ ವಚನದ ಪ್ರಕಾರ ಯಾವ್ದು ಪವರ್ಫುಲ್ ಅಥವಾ ಯಾವ್ದು ಗ್ರೇಟೋ ಅದರ ಯೇಸು ಕೃಷ್ಣ ಅಂತಾರೆ ಪವಿತ್ರಾತ್ಮ ಇಲ್ಲಪ್ಪ. ಪವಿತ್ರಾತ್ಮ ಏನ್ ಮಾಡ್ತಾರೆ ನನ್ನನ್ನು ತಗೊಂಡು ಏನ್ ಮಾಡ್ತಾರೆ ಅಂತ ಅವರು ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಪವಿತ್ರ ಆತ್ಮ ವಿರುದ್ಧವಾಗಿ ಮಾತಾಡಿದ್ರೆ ಈ ಲೋಕದಲ್ಲಾಗ್ಲಿ ನೀನು ಬರೋ ಲೋಕದಲ್ಲಾಗ್ಲಿ ಇರಲಿಲ್ಲ ಕ್ಷಮಾಪಣೆ ಇಲ್ಲ. ಮನುಷ್ಯನ ಕುಮಾರ ಮಾತಾಡ್ಬಿಟ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದು ಗ್ರೇಟ್ ಪವಿತ್ರ ಇವ್ರಿ ಮತ್ತೆ ಅದೇ ನೋಡಿದ್ರೆ ಯಾವ್ದು ಗ್ರೇಟ್ ಅನ್ಸುತ್ತೆ ಏನ್ರಿ ಪವಿತ್ರ ಆತ್ಮ ಗ್ರೇಟ್ ಅನ್ಸರ್ ಮತ್ತೆ 12 ಅದೇ ನೋಡ್ಬೇಕಾರೆ ಅಂದ್ರ. ಆದ್ರೆ ಯೋಹಾನ 16:14 ಅಲ್ಲಿ ನೋಡಿದ್ರೆ ಪವಿತ್ರ ಆತ್ಮ ಏನಿಲ್ವಂತೆ. ಪವಿತ್ರ ಆತ್ಮ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಅಂತ ಅವ್ರಿಗೆ ಯೇಸು ಕ್ರಿಸ್ತನ್ ಬಗ್ಗೆನೆ ಅವರು ತಿಳಿಯಪಡಿಸ್ತಾರೆ ಅಂತ ಹೇಳ್ತಾರೆ. ನೀವ್ ಹೇಳ್ರಿ ವಿಚ್ ಇಸ್ ಗ್ರೇಟ್ ಗ್ರೇಟ್ ಯೇಸು ಕ್ರಿಸ್ತ ಗ್ರೇಟ್ ಅಂತಂದ್ರೆ ಇವಾಗ ಇನ್ನೊಂದು ಪ್ರಶ್ನೆ ಇವರೇ ಗ್ರೇಟ್ ಆಗಿರ್ಬೇಕು ಇವ್ರಿಗೆ ಪವಿತ್ರ ಆತ್ಮ ಏನ್ ಕೊಟ್ರು ಅಂದ್ರೆ ಮ್ಯಾಥ್ಯೂ 3:16 ಪ್ಲಸ್ ನೋಡಿದ್ದೀನಿ ಮ್ಯಾಥ್ಯೂ 3:16 ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು. ವೆರಿ ಗುಡ್ ಸರ್. ಅಂದ್ರೆ ಸರ್ ಹೇಳ್ಬೇಕ್ರೆ ಅಲ್ಲಿ ಏನ್ ನೋಡ್ತೀನಿ ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡ್ಬಿಟ್ರೆ ಅವ್ರಿಗೆ ಏನ್ ಕೊಟ್ರಂತೆ ಪವಿತ್ರಾತ್ಮ. ಯೇಸು ಕ್ರಿಸ್ತನೇ ಗ್ರೇಟ್ ಆಗಿರ್ಬೇಕಾದ್ರೆ ಅವ್ರಿಗೇನಕ್ಕೆ ಪವಿತ್ರಾತ್ಮ ಕೊಡ್ಬೇಕು, ಅವ್ರೇ ಅವ್ರಿಗೇನಕ್ಕೆ ಇನ್ನೊಬ್ಬರು ಕೊಡ್ಬೇಕಾಗಿತ್ತು. ಅಂದ್ರೆ ಯೇಸು ಕ್ರಿಸ್ತು ಏನೋ ಇದೆ ಇಲ್ವಾ, ಅಂದ್ರೆ ಅವ್ರು ಯೇಸು ಕ್ರಿಸ್ತು ಪವಿತ್ರ ಆತ್ಮಯಿಂದ ತಗೊಂಡು ಇವ್ರು ಕೆಲಸ ಮಾಡ್ಬೇಕಾಯ್ತಂಗಾರೆ ನಂಗ್ರೆ ಯೇಸು ಕ್ರಿಸ್ತನ್ ಏನು ಬಲನೇ ಇಲ್ಲ ಅಂದ್ರೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ರು ನೋಡಪ್ಪ ಪವಿತ್ರ ಆತ್ಮ ವಿರುದ್ಧವಾಗಿ ಈ ಮಾತಾಡಿದ್ರೆ ದೇವ್ರು ಕ್ಷಮಿಸುದೇ ಇಲ್ಲ ಅಂತ ಹೇಳಿದ್ರ ಅಂದ್ರೆ ಅರ್ಥ ಏನು ನಮಗ್ ತಿಳಿಸಲ್ಪಡ್ಬೇಕಂತಾರೆ. ಮತ್ತೆ ಯೇಸು ಕ್ರಿಸ್ತನ್ ಏನ್ ಪವಿತ್ರ ಆತ್ಮ ಕೊಟ್ರ ಅವ್ರಿಗೆಲ್ಲ ಗೊತ್ತಲ್ವ. ಅಲ್ಲ ಅದೇ ನಮಗೆ ಪವಿತ್ರಾತ್ಮ ಬರ್ತದೆ. ಅವರು ಮನುಷ್ಯರಾಗಿ ಹುಟ್ಟಿದ್ರು ಅಲ್ವಾ ಬ್ರದರ್, ಎಲ್ಲರ ಹಾಗೆ 30 ವರ್ಷಗಳ ಮಾನವರಾಗಿನೇ ಇದ್ರು ಅವರು. ಆ ಪವಿತ್ರಾತ್ಮ ವರವನ್ನ ಕೊಟ್ಟ ಮೇಲೇನೆ ಅವರು 3.5 ವರ್ಷ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಮಾನವ ರೂಪದಲ್ಲಿ ಇದ್ದಿದ್ರೆ ಅವ್ರು ಇಷ್ಟೊಂದು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಬ್ರದರ್. ಯೇಸು ಕೃಷ್ಣಿಗೆ ಪವಿತ್ರಾತ್ಮ ಕೊಟ್ರು ಅಂದ್ರೆ ಅವರೊಳಗೆ ಒಂದ್ ದೇವ್ ತುಂಬಿಕೊಂಡ್ಬಿಟ್ರ ಒಂದ್ ಶಕ್ತಿ ಒಂದ್ ತಿಳುವಳಿಕೆ ಬ್ರದರ್. ಆಕಾಶ ತಿಳುವಳಿಕೆ God spirit is the ಹೇಳ್ರಿ Holy Spirit ಅಂದ್ರೆ ಪವಿತ್ರ ಹೇಳ್ರಿ ಒಳ್ಳೆದರ ಕೆಟ್ಟದರ ಅರಿವು ಹುಟ್ಟಿಸುತ್ತೆ. ಬ್ರದರ್ ಹೇಳ್ಬೋದಾ ಹೇಳ್ರಿ. ಹಾ ಬ್ರದರ್ ಇಲ್ಲ ನಮಗೆಲ್ಲ ನಾವೆಲ್ಲ ಕೆಟ್ಟವರಲ್ರಿ, ದೇವರು ನಮಗದು ತೋರಿಸ್ಕೊಡ್ಬೇಕಿತ್ತು ಪವಿತ್ರಾತ್ಮ ಅಂತ ಒಂದು ಪವರ್ ಐತಿ ಅದು ಬರ್ತತೆ ಅಂತ ಅದನ್ನ ಆ ರೀತಿಯಾಗಿ. ಯಾಕಂದ್ರೆ ಯೇಸು ಸ್ವಾಮಿ ಭೂಮಿ ಮೇಲೆ ಇರ್ಬೇಕಾದ್ರೆ 100% ಮನುಷ್ಯರಾಗಿದ್ರ 100% ದೇವರು ಆಗಿದ್ರ ಅಂತ ಎಷ್ಟೋ ಈ ಪವಿತ್ರಾತ್ಮ ಬರಕಿನ ಮುಂಚೆನ ದೇವರಾಗೇ ಇದ್ರು ಅವರು ಯೇಸು ಸ್ವಾಮಿ 100% ಗಾಡ್ 100% ಮ್ಯಾನ್ ಆ ರೀತಿ. ಅದಕ್ಕೆ ನಮಗ ತೋರಿಸ್ಕೊಡೋಬೇಕ ಆಕ್ಟ್ ಆಫ್ ಒಬಿಡಿಯನ್ಸ್ ಇದ್ರ ಇದು ತಗೊಂಡ್ರೆ
ಇದು ನಿಮ್ಗೆ ಹಿಂಗ್ ಬರ್ತತಿ ಅನ್ನೋದ್ರ ಸಲುವಾಗಿನೇ ಮೋಸ್ಟ್ಲಿ ಇದು ಅಂತ ನನಗ ನನ್ನ ಅಭಿಪ್ರಾಯ. ಸರಿ, ಓಕೆ. ಇವಾಗ ಅದೇ ವಚನ ಯೂನಿವರ್ಸಿಟಿ ಮತ್ತೆ ಮೂರು ಹದಿನಾರು ಯೂನಿವರ್ಸಿಟಿ ಓದಿ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಪಾರಿವಾಳದ ಹಾಗೆ ಅವ್ರ ಮೇಲೆ ಬಂದು ಇಳಿಯದ್ನ ಅಂದರೆ ಯೇಸು ಕ್ರಿಸ್ತ ದೀಕ್ಷೆ ಸ್ನಾನ ತಗೊಂಡಾಗ ಅವರು ಪವಿತ್ರಾತ್ಮ ಯಾವ ತರ ಬಂತು, ಒಂದು ಪಾರಿವಾಳದ ರೂಪದಲ್ಲಿ ಏನಾಯ್ತಂತೆ ಅಲ್ಲಿ ಅಲ್ಲಿ ಬಂದ್ರ ಹಂಗಾದ್ರೆ ಪವಿತ್ರಾತ್ಮ ಅಂದ್ರೆ ಪಾರಿವಾಳನ. ನಾವ್ ಬ್ಯಾಪ್ಟಿಸಮ್ ತಗೊಂಡ್ಬೇಕಾ ಅಥವಾ ನೀವ್ ಯಾರು ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಪಾರ್ವಳ ಬರೀತಾ ಇಲ್ಲ ಮತ್ತೆ ಹಂಗಾದ್ರೆ ನಮ್ಗೆ ಪವಿತ್ರಾತ್ಮ ಬಂದಿಲ್ವಾ? ಸರಿ, ಇನ್ನೊಂದು ವಚನ ಓದೋಣ. ಎಲ್ಲಿ ಅಂದ್ರೆ ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ಮೂರನೇ ವಚನ. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ನೋಡ್ರ ಪವಿತ್ರಾತ್ಮ ಏನ ಒಬ್ಬೊಬ್ಬರ ಮೇಲೆ ಏನಂತಲ್ಲಿ ಅಲ್ಲಿ ಒಂದೊಂದಾಗಿ ಕುಳಿತುಕೊಂಡು ಏನಾಗುತ್ತೆ ವಿಂಗಡಿಸುವಂತ ನಾಲಿಗೆಗಳ ತರ ಒಬ್ಬೊಬ್ಬರ ಮೇಲೆ ಏನಂತಲ್ಲಿ ಕೂತ್ಕೊಂತು ಅಂತ ಹೇಳ್ತೀರಿ. ಅಂದ್ರೆ ಇಲ್ಲಿ ಪವಿತ್ರಾತ್ಮ ಉರಿಯುವಂತ ನಾಲಿಗೆ ತರ ಬದುಕುದ್ರೆ ಪವಿತ್ರಾತ್ಮ ಏನೋ ಬೆಂಕಿನ ಉರಿಯುವಂತ ನಾಲ್ಗೆನ ಇನ್ನೊಂದು ಶಕ್ತಿ ಇನ್ನೊಂದು ವಚನ ಓದನ. ವೇಟ್ ಯೋಹಾನ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ. ಇವೆಲ್ಲ ನಾವು ಪ್ರಶ್ನೆಗಳು ನೋಡ್ತಾ ಇರೋದು ಆಯ್ತಾ. ಯೋಹಾನ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತು ಎರಡನೇ ವಚನ. ಇದನ್ನು ಹೇಳಿ ಅದರ ಮೇಲೆ ಪವಿತ್ರಾತ್ಮನ ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ವೆರಿ ಗುಡ್ ಸ್ಟಾರ್ಟ್. ಅಂದ್ರ ಸೊ ಇಲ್ಲಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ ಅವರ ಮೇಲೆ ಓದಿ ಇದು ಪವಿತ್ರಾತ್ಮನೇ ತಗೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಪವಿತ್ರಾತ್ಮ ಗಾಳಿನ ಉಫ್ ಅಂತ ಓದ್ಬಿಟ್ರೆ ಅಥವಾ ಉಫ್ ಅಂತ ಗಾಳಿ ಬಿಟ್ರೆ ಪವಿತ್ರಾತ್ಮನ. ಇನ್ನೊಂದು ವಚನ ಓದನ ಎಲ್ಲಿ ಗೊತ್ತಾ? ಯೋಹಾನ 6:63 ಜಾನ್ 6:63 ವರ್ಸ್. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ. ನಾನು ಮಾತಾಡಂತ ಒಂದ್ ಮಾತುಗಳು ಏನಾಗಿದೆ ಆತ್ಮವು ಆತ್ಮವಾಗಿ ಮಾತುಗಳು ಇಟ್ ಈಸ್ ಸ್ಪಿರಿಟ್ ಅಂಡ್ ಯು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಮಾತುಗಳನ್ನೇ ಏನ ಪವಿತ್ರಾತ್ಮನ. ಇನ್ನೊಂದು ವಚನ ಓದನ ಜಾನ್ 7:38-39 ಯೋಹಾನ 7:38-39. ನನ್ನನ್ನು ನಂಬಿದ್ದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಯೇಸು ಕ್ರಿಸ್ತು ಇಲ್ಲಿ ಹೇಳ್ತಿರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಏನ್ರೇ ತನ್ನ ಮೇಲೆ ನಂಬೋರೊಳಗಿಂದ ಏನ್ರೇ ಬರುವಂತ ಒಂದು ಪವಿತ್ರಾತ್ಮ ಬಗ್ಗೆ ಹೇಳ್ತವ್ರಂತೆ. ಅದ್ರ ಹಂಗ ಏನಂತ ಹೇಳಿದ್ರೆ ಅದ್ರ ತಮ್ಮೊಳಗೆ ಏನ್ರೇ ಜೀವಕರವಾದಂತ ಒಂದು ನೀರಿನ ಬಗ್ಗೆ ತರ ಹುಕ್ಕಿ ಹರಿತದೆ ಅಂತ ಹೇಳ್ತಾರೆ. ಅದರ ಹಂಗಾದ್ರೆ ಪವಿತ್ರ ಆತ್ಮ ಅಂದೇನು ಏನ್ರೇ ಹುಕ್ಕಿ ನರಿಯುವಂತ ಒಂದು ಜಲನ. ಸರಿಗೆ ಇನ್ನೊಂದು ವಚನ ಓದನ ಎಫಿಷಿಯನ್ಸ್ 5:19 ವರ್ಸ್ ಎಫೆಸರಿಗೆ ಬಂದಂತ ಪತ್ರಿಕೆ 5:19 ವಚನ.
ಶರೀರ ಕರ್ಮಕ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಎಫೆಸರಿಗೆ ಬರೆದ ಪತ್ರಿಕೆ ಐದನೇ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಂಡು ವೆರಿ ಗುಡ್. ಅದರ ಹೇಳಿದ್ರೆ ಆದ್ದರಿಂದ ಪವಿತ್ರಾತ್ಮ ಭರಿತರಾಗಿದ್ದು ಪವಿತ್ರಾತ್ಮ ಭರಿತರಾಗಿರಿ ಅಂತ ಹೇಳ್ತಾರೆ. ಅದರ ನೀವೇ ಯೋಚನೆ ಏನ್ರೆ ಪವಿತ್ರಾತ್ಮ ಭರಿತರಾಗಿರಿ ಅನ್ನೋ ಏನ್ ಮೀನಿಂಗ್? ಇವಾಗ ನಾವೇನ್ ನೋಡಿದ್ರಿ, ಪವಿತ್ರಾತ್ಮ ಅಂತಂದ್ರೆ ಪಾರ್ವಳ ಕೇಳ್ತಾರೆ, ಏನ್ರಿ ವಿಂಗಡಿಸುವಂತ ಅಗ್ನಿಯ ಜ್ವಾಲೆಗಳಿಗೆ ಹೇಳ್ತಾರೆ, ಏನ್ರಿ ಉಕ್ಕಿ ಬರುವಂತ ನೀರಿಗೆ ಉಫ್ ಅಂತ ಹೇಳ್ತಾರೆ. ನಾನ್ ಮಾತಾಡಂತ ಮಾತು ನಿಮ್ಗೆ ಏನಾಗಿದೆ? ಗಾಳಿಗೆ ಇವಾಗ ನಾವು ಪಾರ್ವಾಳದಿಂದ ತುಂಬಿರ್ಬೇಕಾ, ಬೆಂಕಿಯಿಂದ ತುಂಬಿರ್ಬೇಕಾ, ನೀರಿಂದ ತುಂಬಿರ್ಬೇಕಾ, ಗಾಳಿಯಿಂದ ತುಂಬಿರ್ಬೇಕಾ, ಇಲ್ಲ ಮಾತಿಂದ ತುಂಬಿರ್ಬೇಕಾ? ಹಂಗಿದ್ರೆ ಪವಿತ್ರ ಆತ್ಮ ಭರಿತರಾಗಿರೋದು ಏನರ್ಥ? ಯಾವ ಯೇಸು ಕ್ರಿಸ್ತು ಇಷ್ಟೊಂದು ಹೇಳ್ತಾರೆ, ಇವಾಗ ಇಷ್ಟೊಂದು ತಂಗ ಒಂದಿಸ ತುಂಬಿಕೊಂಡ್ಬಿಡಲ್ವ, ಅಂದ್ರೆ ಪವಿತ್ರ ಆತ್ಮನ ಏನು ಅರ್ಥ? ಅದಕ್ಕೆ ಪವಿತ್ರ ಆತ್ಮ ಅಂದ್ರೆ ಏನು, ಸತ್ಯವೇದ ಏನ್ ಹೇಳ್ತದೆ ಅಂತ ನಾವೇನ್ ಮಾಡೋಣ, ನಾವು ನೋಡೋಣ. ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ರೇ ಸಾಮಾನ್ಯ ಏನ್ರಿ ಪವಿತ್ರಾತ್ಮ ಅಂದ್ರೆ ಏನು ಅಂತ ಒಂದು ಅಭಿಪ್ರಾಯ ಬರ್ತಾರೆ ಅಂತಂದ್ರೆ, ಅನೇಕ ಜನಗಳು ಏನ್ರಿ ಒಂದು ಹೇಳಂತ ವಿಚಾರ ಏನಂತಂದ್ರೆ ಏನ್ರಿ ಪವಿತ್ರಾತ್ಮ ಏನು ಅಂತ ಅಂದ್ಬಿಟ್ಟು ಹಲವಾರು ಏನ್ ಮಾಡ್ತಾರೆ ಒಂದು ಒಂದು ಡೆಫಿನೇಷನ್ಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ಲ. ಅದಕ್ಕೆ ನಾವೇನ್ ಮಾಡೋಣ, ಕೆಲವೊಂದು ವಚನಗಳನ್ನ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಅಂತ ಕೂಡ ನಾವು ಓದೋಣ. ಅದರ ಅದನ್ನ ಓದನ ಅಂತೀನಿ. ಯಾವ ವಚನ ಓದನ ಅಂದ್ರೆ ಮೊದಲನೇದಾಗಿ ಯೋಹಾನ 16:13 ವಚನ ಓದಿ. ಯೋಹಾನ 16:13 ವಚನ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಏನ್ರಿ ಹೇಳಿದ್ದನ್ನೇ ಏನ್ ಮಾಡ್ತಾನೆ ಅವನು ಆಡುತ್ತಾನೆ. ಅಂದ್ರೆ ಪವಿತ್ರ ಆಡುವನು, ವೆರಿ ಗುಡ್, ಆಡುವನು. ಪವಿತ್ರ ಆತ್ಮ ಬಂದಾಗ ಆತನ್ನು ಏನ್ ಮಾಡ್ತಾರೆ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ಸತ್ಯಕ್ಕೆ ಏನ್ ಮಾಡ್ತಾನೆ ಅವನು ಸೇರಿಸುವನು. ಅದರ ಯಾಕೆ ಸೇರಿಸೋದು? ಅವನು ಅವನು ಏನ್ ಮಾಡ್ತಾರೆ ಅಂತ ಅಲ್ಲಿ ಸತ್ಯ. ಅದರ 14 ವಚನ ಓದಿ. ಹಂಗೆ ನೆಕ್ಸ್ಟ್ ವಚನ ಓದಿ ಮುಂದಕ್ಕೆ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವವನು ತಂದೆಗೆ ಇರುವುದೆಲ್ಲ ನನ್ನದು. ಆದುದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವುದನೆಂದು ಹೇಳಿದೆನು. ನನ್ನೊಳಗಿಂದ ತಗೊಂಡು ನಿಮಗೆ ಏನ್ ಮಾಡ್ತಾರೆ ಅಂತ ಅವನು ತಿಳಿಸ್ತಾರೆ. ಇದು ಪವಿತ್ರ ಆತ್ಮನು ಅವನು ಬಂದವಾಗ ಅವನ್ ಏನ್ ಮಾಡ್ತಾರಂತೆ ಈ ಕೆಲಸನ ಮಾಡ್ತಾರಂತೆ. ಅಂದ್ರೆ ಯಾರ ಯಾರಿದು ಪವಿತ್ರ ಆತ್ಮನು? ಅವನು ಅಂದ್ರ ಅವನು ಅಂದ್ರೆ ಏನ್ರಿ ಉಳಿತನ ಆತ್ಮ ಒಂದು ವ್ಯಕ್ತಿ ಅಂದ್ರ ಏನ್ರಿ ವ್ಯಕ್ತಿ ವ್ಯಕ್ತಿ ಅಂದ್ರೆ ಅಂದ್ರೆ ಪವಿತ್ರ ವ್ಯಕ್ತಿ. ಅಲ್ಲೇ ನೋಡಿದ್ರೆ ಪಾರ್ವಳ ನೋಡಿದಾಯ್ತು, ನೀರ್ ನೋಡಿದಾಯ್ತು, ಗಾಳಿ ನೋಡಿದ್ರು, ವ್ಯಕ್ತಿ ಅನ್ಬಿಟ್ರು. ಹಂಗ ನಾವ್ ಏನ ಹೆಂಗ ನಂಬನ ಯಾರು ಇದ್ದಂಗ್ರೆ ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮ ಕೊಟ್ರು ಅಂದ್ರೆ ಅವರಲ್ಲಿ ಒಬ್ಬ ವ್ಯಕ್ತಿ ಬಂದು ತುಂಬಿಕೊಂಡ್ಬಿಟ್ರ, ಅವನು ಬಂದು ತುಂಬಿಕೊಂಡ್ಬಿಟ್ನ ಯೇಸು ಕ್ರಿಸ್ತನ ಒಳಗಡೆ. ಆದ್ರೆ ಯೇಸು ಕ್ರಿಸ್ತ ಏನಿಲ್ಲ, ಸುಮ್ನೆ ಅವರು ಆಚ ಕಡೆ ನೋಡಕ್ ಮಾತ್ರ, ಯಾರೊಬ್ರು ಬಂದು ತುಂಬಿಕೊಂಡ್ಬಿಟ್ರ ಅವರಲ್ಲಿ ಅದರ. ಹಂಗದ್ರೆ ಏನಿದು ಅಲ್ವರ, ಯಾಕೆ ಹಿಂಗ್ ಹೇಳ್ತಾರೆ ಸತ್ಯವೇದದಲ್ಲಿ? ಯಾಕೆ ಈ ತರ ಒಂದು ಹಲವಾರು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ, ಏನಕ್ಕ ಕೊಟ್ಟಿದ್ದಾರೆ ಅಂತ ನಾವೇನ್ ಮಾಡ್ಬೇಕು ಇವಾಗ ಸತ್ಯವೇದಲ್ಲಿ ನೋಡ್ಬೇಕು. ಕರೆಕ್ಟ್ ಅಲ್ವರ? ಹೌದಾ ಇಲ್ವರ? ಏನಕ್ಕೆ ಹಿಂಗ್ ಹೇಳಿದ್ರೆ ಅಂತ ನೋಡೋಣ. ಒಂದು ವಚನ ಓದನ, ಯಾವ್ದು ಅಂತಂದ್ರೆ ಪ್ರಸಂಗಿ 1:5
ಪ್ರಸಂಗಿ ಒಂದನೇ ಅಧ್ಯಾಯ ಐದನೇ ವಚನ. ಸೂರ್ಯನು ಬರುವನು, ಸೂರ್ಯನು ಇಳಿಯುವನು, ಹೊರಟ ಸ್ಥಾನಕ್ಕೆ ಅಸುರಸುರಾಗಿ ತಿರುಗಿ ಓಡಾಡುವನು, ಗಾಳಿಯು ತೆಂಕಣ. ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಇಳಿಯುವನು ಹೊರಟ ಸ್ಥಾನಕ್ಕೆ ಅಸುರಸುರಾಗಿ ಏನ್ ಮಾಡ್ದಂತೆ ಓಡುವನು. ಯಾರಪ್ಪ ಯಾವನಿವನು ಓಡೋದು? ಸೂರ್ಯ. ಯಾವ ಸೂರ್ಯ? ಜೈ ಸೂರ್ಯನ. ಸೂರ್ಯನು ಸೂರ್ಯ ಈ ಸೂರ್ಯ ಯಾರು ಆಕಾಶ ಸೂರ್ಯ. ಇವನು ಬೆಳಬೆಳಗ್ಗೆ ಏರ್ತಾನಂತೆ, ಸಾಯಂಕಾಲ ಇಳಿದು ಬಿಡ್ತಾನಂತೆ. ಹಂಗಂದ್ರೆ ಬೈಬಲ್ ನಲ್ಲಿ ಸೂರ್ಯನ ಅವನು ಅಂತ ಹೇಳ್ತಾರೆ. ಅಂದ್ರೆ ಏನು, ಅವನು ಪುಲ್ಲಿಂಗನ ಸ್ತ್ರೀಲಿಂಗನ? ಪುಲ್ಲಿಂಗ. ಓ, ಹಂಗಂದ್ರೆ ಸೂರ್ಯ ಅಂದ್ರೆ ಒಂದು ವ್ಯಕ್ತಿ, ಪುರುಷ. ಸೂರ್ಯ ಅಂದ್ರೆ ಪುರುಷನ ಅಂತ ಇಲ್ಲಿ ಭಾಷೆನಾಗ ಹೇಳಿ. ಕರೆಕ್ಟ್ ಅವ್ರು ಹೇಳವ್ರೆ. ಹಂಗಂತಂದ್ರೆ ಸೂರ್ಯ ಅಂದ್ರೆ ಪುರುಷನ ಹೇಳ್ರಿ. ಜೆಂಡರ್ ಬೈಬಲ್ ಅಲ್ಲಿ ಹೇಳವ್ರೆ. ಯಾಕೆ ಹಿಂಗ್ ಹೇಳವ್ರೆ? ಒಬ್ರು ಇಲ್ಲ ಅಂತ ಹೇಳ್ತೀರಾ, ಒಬ್ರು ಇದೆ ಬ್ರದರ್ ಬೈಬಲ್ ಹೆಂಗಿದೆ ಅಂತ ಹೇಳ್ತೀರಾ. ಇವಾಗ ಹಂಗಾದ್ರೆ ಸೂರ್ಯ ಪುರುಷನ ಸ್ತ್ರೀನ? ಎರಡು ಅಲ್ಲ ಬ್ರದರ್. ಬೈಬಲ್ ನಲ್ಲಿ ನೀವು ನೋಡಿದ್ರೆ ಪುರುಷನಲ್ಲಿರುವಂತ ಎಲ್ಲ ಒಂದು ಗುಣಗಳಿದೆ ಅಲ್ವಾ, ಗುಣಗಳಿಗೆ ಸಾಮಾನ್ಯವಾಗಿ ಧೈರ್ಯ ಸಾಹಸದ ಗುಣಗಳಿರುವಂತದ್ದನ್ನ ಸಾಮಾನ್ಯವಾಗಿ ಆ ಸೌರ್ಯನಲ್ಲಿ ಕಾಣದ್ರಿಂದ ಅದನ್ನ ನಾವು ವ್ಯಕ್ತಿಗೆ ಒಲಿಸ್ತಾರೆ ಅವನನ್ನ ಕಾಣಬಹುದು ನಾವು. ಅಷ್ಟೇ ವಾಕ್ಯದ ಮೂಲಕ ನೋಡೋಣ. ಬೆಟರ್ ಗಲಾತಿಯರು ನಾಲ್ಕನೇ ಅಧ್ಯಾಯ ಆದರೆ ಮೇಲಣ ಯೆರೂಸಲೇಮ್ ಎಂಬುವಳು ಸ್ವತಂತ್ರಳು, ಇವಳೆ ನಮಗೆ ತಾಯಿ, ಹೆರದ ಬಂಜೆ. ಯೆರೂಸಲೇಮ್ ಅದರ ಎಂತ ಯೆರೂಸಲೇಮ್ ಅಂತೆ, ಮೇಲಣ ಯೆರೂಸಲೇಮ್ ಅವಳು ನಮಗೆ ತಾಯಿ ಅಂತೆ. ಏನಪ್ಪ ಹೊಸ ಯೆರೂಸಲೇಮ್ ಬಗ್ಗೆ ನಾವು ಪ್ರಕಟಣೆ 21ನೇ ಅಧ್ಯಾಯ ಓದಿದಿರಿ. ಹೊಸ ಯೆರೂಸಲೇಮ್ ಏನ್ರಿ, ಪರಮಾತ್ಮ ಹಿಡಿದು ಬರುವಂತ ಯೆರೂಸಲೇಮ್ ಅವಳು ನಮ್ಗೇನಂತೆ ತಾಯಿ. ಯೆರೂಸಲೇಮ್ ಸ್ತ್ರೀನ? ಯೆರೂಸಲೇಮ್ ನಮ್ ತಾಯಿನ? ಇನ್ನೊಂದು ವಚನ ಓದ್ಬಿಡೋಣ ಯಾವ್ದಕ್ಕೂ. ಮತ್ತೆ 23:37 ಮ್ಯಾಥ್ಯೂ 23:37 ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮನಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಅದರ ಪ್ರವಾದಿಗಳನ್ನು ಕೊಲ್ಲೇ ಅವರ ಯೆರೂಸಲೇಮ್ ಏನ್ ಮಾಡ್ತಾರಂತೆ ಅವಳು ಪ್ರವಾದಿಗಳನ್ನ ಕೊಲ್ಲ ಅವಳು. ಅಂದ್ರೆ ಯೆರೂಸಲೇಮ್ ಒಂದು ಸ್ತ್ರೀನ ಅಲ್ವರ? ಇನ್ನೊಂದು ವಚನ ಓದಿದ್ದೀನಿ ಏನ್ರೀ, ಫಸ್ಟ್ ಕೊರಿಂಥಿಯನ್ಸ್ 13:5 ಒಂದನೇ ಕುರಿತ 13:5 ಇದು ಇಂಗ್ಲಿಷ್ ಅಲ್ಲಿ ಕೂಡ ಒಬ್ರು ಓದ್ರಿ, ಕನ್ನಡದಲ್ಲಿ ಕೂಡ ಒಬ್ರು ಓದಿ. ಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಓದಿ.
ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ 13 ಚಾಪ್ಟರ್ 5th ವರ್ಸ್ ಬ್ರದರ್ ನಾನು ಓದ್ತೀನಿ ಓದ್ರಿ ಯಾರಾದ್ರೆ It does not insist on the on its own way. It is not irritable or resentful. ಸರಿ ನಾನೇ ಓದ್ಬಿಡ್ತೀನಿ ಕೇಳ್ರಿ Brother, first one, right? 13. Does not behave rudely. Does not seek his own. It is not provoked. Thinks no evil. Okay, thank you. ನೋಡಿ ಅದು ಎನ್ಎವಿ ಬೈಬಲ್ ಕೆಜಿವಿ ಬೈಬಲ್ ಓದ್ತೀನಿ ಕೇಳ್ರಿ ಲವ್ ಡೋರ್ ಇದನ್ನ ಓದ್ಲ ನಾನು ಒಂದು ಓದಿ 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 ಏನಂತ ಹೇಳಿದ್ರೆ ಡಸ್ ನಾಟ್ ಬಿಹೇವ್ ಲೈಕ್ ಇಂಡಿಸೆಂಟ್ಲಿ ಡಸ್ ನಾಟ್ ಸೀಕ್ ಹರ್ ಓನ್ ಇಸ್ ನಾಟ್ ಈಸಿಲಿ ಪ್ರೊವೋಕ್ಡ್ ಥಿಂಗ್ಸ್ ನೋ ಈ ವಿಲ್ ದಟ್ ಇಸ್ ವಾಟ್ ಹರ್ ಓನ್ ಅಂತ ಬರ್ತಾರೆ ಹರ್ ಅಂತ ಬರ್ತಾರೆ ಅವಳು ಸ್ವಪ್ರಯೋಜನವನ್ನು ಅವಳು ನೋಡೋದಿಲ್ವಂತೆ ಹಂಗಂದ್ರೆ ಪ್ರೀತಿ ಬಂದ್ಬಿಟ್ಟು ಏನ್ರಿ ಪುಲ್ಲಿಂಗನ ಸ್ತ್ರೀಲಿಂಗನ ಅಂದ್ರೆ ಅದು ಅದು ವ್ಯಕ್ತಿನ ಅದು ಒಂದು ಸ್ತ್ರೀನ ಪ್ರೀತಿ ಈ ವಚನ ಪಕ್ಕ ನೋಡಿದ್ರೆ ಈ ಪ್ರೀತಿನ ಅವಳಿಗೆ ಏನ್ ಮಾಡ್ತಾರೆ ಅಲ್ಲರ ಅದೇ ತರ ಇನ್ನೊಂದು ವಚನ ಓದಿ ಜಾನ್ 8:44 ಜಾನ್ 8:44 ಓದಿ ನೀವು ತಂದೆ ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಆತನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅದರ ಅಂದ್ರೆ ಶೇತಾನ ನಿಮ್ಮ ತಂದೆ ಅಂತಂದ್ರೆ ಅಂದ್ರೆ ಶೇತಾನ ಗಂಡಸ ಹೌದು ಗಂಡ್ಸ್ ಬ್ರದರ್ ನಗು ಶೇತಾನ ಗಂಡ್ಸ ಅಣ್ಣ ಗಂಡು ಶೇತಾನ ಗಂಡು ಸರಿ ಒಂದು ವಚನ ಓದೋಣ ಲೂಸಿಫರ್ ಅಲ್ಲ ಅವನು ಲೂಸಿಫರ್ ಅಲ್ಲ ಅವನು ಗಂಡಲ್ಲ ದೇವದೂತ ಅಲ್ಲ ಲೂಸಿಫರ್ ಪ್ರಧಾನ ದೇವದೂತ ಸ್ತ್ರೀ ಇಬ್ರು ಇದ್ದಾರೆ ದೂತರಲ್ಲಿ ಲೂಕ 20ನೇ ಅಧ್ಯಾಯ ವಚನ 35 ವಚನ 36 ಓದಿ ಲೂಕ 20ನೇ ಅಧ್ಯಾಯ ವಚನ 35 ಮತ್ತೆ 36 ಆದರೆ ಆ ಲೋಕವನ್ನು ಸತ್ತವರೊಳಗಿಂದ ಪುನರುತ್ಥಾನವನ್ನು ಪಡೆಯುವುದಕ್ಕೆ ಯೋಗ್ಯರೆನಿಸಿಕೊಂಡವರು ಮದುವೆ ಮಾಡಿಕೊಳ್ಳುವುದೂ ಇಲ್ಲ ಮಾಡಿಕೊಡುವುದೂ ಇಲ್ಲ ಅವರು ಇನ್ನೂ ಮರಣಕ್ಕೆ ಗುರಿಯಾಗುವುದೇ ಇಲ್ಲ ಪುನರುತ್ಥಾನವನ್ನು ಹೊಂದಿದವರಾಗಿದ್ದು ದೇವದೂತರಿಗೆ ಸರಿ ಸಮಾನರು ದೇವರ ಮಕ್ಕಳು ಆಗಿದ್ದಾರೆ ಅವ್ರು ಹೆಂಗಿರ್ತಾರಂತೆ ಪರಲೋಕದಲ್ಲಿಂದ ದೂತರುಗಳ ತರ ಇರ್ತಂತೆ ದೂತರುಗಳಿಗೆ ಮದುವೆ ಮಾಡಂತ ಒಂದು ಪರ್ಮಿಷನ್ ದೇವರೇ ಮಾಡ್ಲಿಲ್ಲ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಅವರಲ್ಲಿ ಸ್ತ್ರೀ ಮತ್ತೆ ಪುರುಷರು ಅಂತ ಅಂದ್ಬಿಟ್ಟು ಏನ್ ಮಾಡಿಲ್ಲ ದೇವರ ಬೈಫರ್ಕೇಶನ್ ನ ಆ ಭೇದನ ದೇವರು ನೋಡಿಸ್ಲೇ ಇಲ್ಲ ಅಲ್ವರ ಅದಕ್ಕೆ ಮಾಡ್ಬೇಕಂದ್ರೆ ಆ ಡಿಫ್ರೆನ್ಸೇ ಇಲ್ಲ ಯಾಕೆ ದೂತರಲ್ಲಿ ಇಲ್ಲ ಅಂದ್ರೆ ಹಂಗಿರ್ಬೇಕಾದ್ರೆ ನಾವು ಬಂದ್ಬಿಟ್ಟು ಏನ್ರಿ ಲೂಸಿಫರ್ನ ಅವನು ಅಥವಾ ಗಂಡು ಅಂತಾನೆ ಹೇಳಕ್ ಹೆಂಗೆ ಸಾಧ್ಯ
ಲೂಸಿಫರ್ ಅವ್ರ ದೇವ್ರ ದೊಬ್ಬಿದ ಮೇಲೆ ಅವ್ರ ಬಂದು ಮಧ್ಯ ಕಷ್ಟದಿಂದ ಈ ಮನುಷ್ಯ ಪುತ್ರಿಯರ ಸಂಗಡ ಅವರು ಇದು ಮಾಡಿದ್ಮೇಲೆ ಮತ್ ನೆಟ್ಲಿಯಿಂದ ಅವ್ರು ಹುಟ್ಟತಾರಲ್ಲ ಮತ್ತ ಅದ ಹೆಂಗ್ರಿ ನೋಡೋಣ ಅದರ ಅದರ ಅದಕ್ಕೆ ನಾವು ಮೂರ್ ಲೋಕ ಅಂತ ಬಿಟ್ಟು ಪಾಠ ನೋಡಿದಿರಿ ಅದರ ಪುತ್ರಿಗಳು ಮಾಂಸದಲ್ಲಿ ಬಂದವಾಗ ಏನ್ ಮಾಡಿದ್ರು ಅವ್ರ ಮನುಷ್ಯರ ಒಂದು ವೇಷನ್ ಧರಿಸ್ಕೊಂಡು ಸ್ತ್ರೀಗಳ ಜೊತೆ ಏನ್ ಮಾಡಿದ್ರು ಒಂದು ಸಂಬಂಧನ ಇಟ್ಕೊಂಡ್ರು ಆದ್ರೆ ಇಲ್ಲಿ ಹೇಳ್ತಾ ಇರೋದು ಯಾರ ಬಗ್ಗೆ ಅಂತಂದ್ರೆ ಆತ್ಮೀಕ ಶರೀರದಲ್ಲಿರೋಂತ ಒಂದು ಲೂಸಿಫರ್ ಬಗ್ಗೆ ಸೇತಾನ ಬಗ್ಗೆ ಹೇಳ್ತಾವ್ರೆ ಅದರ ಸೇತಾನನು ಹೇಗಿದ್ರಂತೆ ಅವನು ಇನ್ನೊಂದ್ ಕಡೆ ಯೇಸು ಕ್ರಿಸ್ತ ಹೇಳ್ಬೇಕಾರೆ ಅಪೊಸ್ತಲ ಪೀಟರ್ ಹೇಳ್ಬೇಕಂತೆ ಗರ್ಜಿಸುವ ಸಿಂಹನಂತೆ ಅಲ್ಲಿ ಏನ್ ಮಾಡ್ತಾನಂತ ಅವನು ಅವನು ಅಂತ ನೋಡ್ತೀರಿ ಅದರ ಬೈಬಲ್ ನಲ್ಲಿ ಏನ್ರಿ ಲೂಸಿಫರ್ನ ಅಥವಾ ಸೇತಾನನು ಅಂತ ಕೂಡ ಏನ್ ಮಾಡ್ತಾರೆ ಹೇಳಕ್ಕೆ ನೋಡಿದಿರಿ ಅಂದ್ರೆ ಹಂಗಾರೆ ಸೇತಾನನು ಅಂತ ಹೇಳಿದ ತಕ್ಷಣ ಅವನು ಗಂಡ ಹೋಯ್ತಾನ ಒಂದ್ ವ್ಯಕ್ತಿಯಾಗಿ ಹೋಗ್ತಾನ ಗಂಡ ಮೇಲ್ ಮೇಲಾಗಿ ಹೋಗ್ತಾನೆ ವ್ಯಕ್ತಿಯಾಗಿ ಬಿಡ್ತಾನ ಹೋಗ್ಲಿ ಹೆಚ್ ಕೇಳದಲ್ಲಿ ಇಸ್ ಎ ಮೇಲ್ ಮೇಲ್ ಬ್ರದರ್ ನನ್ನ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡಿ ಅಂದ್ರೆ ಏನ್ ಉತ್ತರ ಅಂದ್ರೆ ಏನ್ರಿ ಇವಾಗ ಸೇತಾನನ್ಗೆ ಅವನು ಅಂತ ಹೇಳಿದ ತಕ್ಷಣ ಅವನ ವ್ಯಕ್ತಿ ಆಗ್ಬಿಟ್ನ ಆಗ್ಬಿಟ್ಟ ಅವನು ಹೇಳ್ತಾರದು ನನ್ ಪ್ರಶ್ನೆ ಕರೆಕ್ಟ್ ಅರ್ಥ ಮಾಡ್ಕೊಂಡು ಕರೆಕ್ಟ್ ಉತ್ತರ ಕೊಡ್ಬೇಕು ಆಯ್ತಾ ಶಕ್ತಿ ಸೂರ್ಯನಿಗೆ ನಾವು ಅವನೊಂದ್ ಮಟ್ಟಿಗೆ ಅದು ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಹಾಗೇನೆ ಆತ್ಮನು ಕೂಡ ಅವನೊಂದ್ ಮಟ್ಟಿಗೆ ಅದು ವ್ಯಕ್ತಿ ಅಲ್ಲ ಬರೋದು ಪವರ್ ಅದೊಂದು ಶಕ್ತಿ ಸ್ಪಿರಿಟ್ ಐ ಥಿಂಕ್ ದುಷ್ಟ ಶಕ್ತಿಯ ಸೈತಾನ್ ಸರಿ ಓಕೆ ಇಲ್ಲ ಇವ್ ನೋಡಿ ಇವಾಗ ಇಷ್ಟೊಂದು ಜನ ಏನ್ ಮಾಡಿದ್ರು ಇಷ್ಟೊಂದು ಒಪಿನಿಯನ್ ಕೊಟ್ರಿ ಕರೆಕ್ಟಾ ಇದಕ್ಕೆ ಒಬ್ಬೊಬ್ರು ಒಂದೊಂದ್ರ ಒಪಿನಿಯನ್ ಕೊಟ್ರಿ ಅಂದ್ರೆ ಈ ವಚನಗಳು ಓದ್ತಾ ಇದ್ರೆ ಒಬ್ಬರಿಗೂ ಒಂಥರ ಅಭಿಪ್ರಾಯ ಬರ್ತದೆ ಕರೆಕ್ಟ್ ಅಲ್ವಾ ಇವಾಗ ನಾವ್ ಏನ್ ಮಾಡ್ತೇವೆ ಯಾತಕ್ಕಾಗಿ ಈ ತರ ವಾರ್ತೆಗಳನ್ನ ಸತ್ಯವೇದಲ್ಲಿ ಉಪಯೋಗಿಸಿದ್ರೆ ಸ್ವಲ್ಪ ನಾವೇನ್ ಮಾಡ್ಬೇಕು ನಿಧಾನವಾಗಿ ಸ್ಟಡಿ ಮಾಡಿ ನೋಡ್ಬೇಕು ಅದರ ಅದನ್ನ ಓಕೆನ್ರ ಅದಕ್ಕೆ ಏನಂತಂದ್ರೆ ಇವಾಗ ನಮ್ಮ ಕನ್ನಡದಲ್ಲಿ ಏನಿದೆ ಅನೇಕ ವಾರ್ತೆಗಳು ಬಳಕೆಗಳಿದೆ ಅನೇಕ ವಾರ್ತೆಗಳನ್ನ ನಾವು ಯಾವ ತರ ಹೇಳ್ತೀವಿ ಅಂತಂದ್ರೆ ಈ ಲಿಂಗಗಳ ಬೈಫ್ರಿಕೇಶನ್ಗೆ ವಾರ್ತೆಗಳಿದೆ ಕನ್ನಡದಲ್ಲಿ ಕರೆಕ್ಟಾ ಸ್ತ್ರೀಲಿಂಗಕ್ಕೆ ವಾರ್ತೆಗಳನ್ನ ಉಪಯೋಗಿಸ್ತಾರೆ ಪುಲ್ಲಿಂಗಕ್ಕೆ ವಾರ್ತೆಗಳನ್ನ ಉಪಯೋಗಿಸ್ತಾರೆ ಅದೇ ತರ ನಪುಂಸಕ ಲಿಂಗ ಅಂತ ಹೇಳ್ತಾರೆ ಇದಕ್ಕೆ ಒಂದು ಸಪರೇಟ್ ವಾರ್ತೆಗಳನ್ನ ಉಪಯೋಗಿಸ್ತೀರಿ ಉದಾಹರಣೆಗೆ ಒಂದು ಒಂದು ಪುಲ್ಲಿಂಗಕ್ಕೆ ನಾವು ಹೇಳ್ಬೇಕಾದ್ರೆ ಅವನು ಅಂತ ಏನ್ ಮಾಡ್ತೀರಿ ಹೇಳ್ತೀರಿ ಅದೇ ಸ್ತ್ರೀಲಿಂಗಕ್ಕೆ ಹೇಳ್ಬೇಕಾದ್ರೆ ಅವಳು ಹೇಳ್ತೀರಿ ಅದೇ ತರ ಏನ್ರಿ ನಪುಂಸಕ ಲಿಂಗ ಅಂತಂದ್ರೆ ನಿರ್ಜೀವ ವಸ್ತುಗಳಿಗೆ ನಾವು ಮಾತಾಡ್ಬೇಕಾರೆ ಅದು ಅಂತ ಏನ್ ಮಾಡ್ತೀರಿ ಕರೆಕ್ಟ್ ಅಂದ್ರ ಇವಾಗ ನೋಡ್ರಿ ಇದು ನಮ್ಮ ಕನ್ನಡದಲ್ಲಿ ಬಳಿಕೆಗೆ ಏನಾಗಿದೆ ಈ ವಾರ್ತೆಗಳಿದೆ ಕರೆಕ್ಟಾ ಎಕ್ಸಾಂಪಲ್ ನೋಡ್ಬೇಕು ನೋಡ್ರಿ ಇಲ್ಲಿ ಚಾಟ್ ಅಲ್ಲಿ ನೋಡೋಣ ಅಂದ್ರ ನೋಡಿ ಈ ತರ ಒಂದು ವಾರ್ತೆಗಳು ಏನಾಗಿದೆ ಬಳಿಕೆಗಿದೆ ನೋಡಿ ಇವಾಗ ಒಬ್ಬ ಹುಡುಗ ಹುಡುಗನ್ ಹೋಗ್ಬಿಟ್ಟು ಹೇಳ್ತೀರಿ ಅವನು ಅವನು ಆಟ ಆಡ್ತಾ ಇದ್ದಾನೆ ಅಂತಂತ ಹೇಳ್ತಿದ್ರ ಒಂದು ಹುಡುಗಿನ ಹೋಗ್ಬಿಟ್ಟು ಸ್ತ್ರೀನ ಹೋಗ್ಬಿಟ್ಟು ಅವಳು ಅಂತ ಏನ್ ಮಾಡ್ತೀರಿ ಹೇಳ್ತೀರಿ ಅದೇ ಕಾರ್ದನ್ ಹೋಗ್ಬಿಟ್ಟು ಹೇಳ್ತೀರಿ ಆ ಕಾರ್ ಏನಾಗಿದೆ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳ್ತೀರಿ ಹೊರತು ಕಾರು ಚೆನ್ನಾಗಿದ್ದಾಳೆ ಅಂತ ಹೇಳಕ್ ಹೋಗಲ್ಲ ಅದೇ ತರ ಟೇಬಲ್ ಚೆನ್ನಾಗಿದ್ದಾನೆ ಅಂತ ಏನ್ ಮಾಡಕ್ ಹೋಗಲ್ಲ ಹೇಳದಿಕ್ ಹೋಗಲ್ಲ ಯಾಕೆ ಅಂದ್ರೆ ನಮ್ಮ ಒಂದು ಕನ್ನಡದಲ್ಲಿ ಆ ಬಳಿಕೆಗಳಿಗೆ ಬೇರೆ ಬೇರೆ ವಾರ್ತೆಗಳು ಏನಾಗಿದೆ ಇದೆ ಇಂಗ್ಲಿಷ್ ಅಲ್ಲಿ ಕೂಡ ಇದೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ದ ಬಾಯ್ ಈಸ್ ಪ್ಲೇಯಿಂಗ್ ಈಸ್ ಪ್ಲೇಯಿಂಗ್ ಈಸ್ ಕಮಿಂಗ್ ಅಂತ ಹೇಳ್ತೀರಿ ಅದೇ ತರ ಒಂದು ಫೀಮೇಲ್ ಹೇಳ್ಬೇಕಾದ್ರೆ ಶಿ ಈಸ್ ರೈಟಿಂಗ್ ಶಿ ಈಸ್ ವಾಕಿಂಗ್ ಶಿ ಈಸ್ ಜಂಪಿಂಗ್ ಅಂತ ಹೇಳ್ತೀರಿ ಅಲ್ವರ ಆದ್ರೆ ಇದೇ ನಿರ್ಜೀವ ವಸ್ತುಗಳಿಗೆ ನಾವು ಹೇಳ್ಬೇಕಾರೆ ನಾವೇನಂತೀರಿ ದ ಕಾರ್ ಈಸ್ ಬ್ಯೂಟಿಫುಲ್ ಅದರ ಏನಂತಂದ್ರೆ ದ ಕಾರ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತೀರಿ ಹೊರತು ಶಿ ಈಸ್ ವಂಡರ್ಫುಲ್ ಅಂತ ಹೇಳಕ್ ಹೋಗಲ್ಲ ಅದೇ ತರ ನಾವ್ ಟೇಬಲ್ ಹೇಳ್ಬೇಕಂದ್ರೆ ಹೇಳ್ತೀರಿ ಬ್ರಿಂಗ್ ದ ಟೇಬಲ್ ಅಂತ ಹೇಳ್ತಾರ ಅದರ ಬ್ರಿಂಗರ್ ಹಿಯರ್ ಅಂತ ಹೇಳ್ತೀರ ಇಲ್ಲ ಲೆಟ್ ಅಸ್ ಸಿಟ್ ಆನ್ ದ ಟೇಬಲ್ ಅಂತ ಹೇಳ್ತೀರ ಅದರ ಲೆಟ್ ಅಸ್ ಸಿಟ್ ಆನ್ ಹರ್ ಅಂತ ಹೇಳ್ತೀರಾ ಅಥವಾ ಲೆಟ್ ಅಸ್ ಸಿಟ್ ಆನ್ ಹಿಮ್ ಅಂತ ಹೇಳ್ತೀರಾ ಇಲ್ಲ ಯಾಕೆ ಅಂದ್ರೆ
ಇಂಗ್ಲಿಷ್ ಅಲ್ಲಿ ಏನ್ರಿ ಈ ಜೆಂಡರ್ ಬೈಫರ್ಕೇಶನ್ ಇದೆ, ಫೆಮಿನೈನ್ ಜೆಂಡರ್, ಮ್ಯಾಸ್ಕುಲೈನ್ ಜೆಂಡರ್, ನ್ಯೂಟ್ರಲ್ ಜೆಂಡರ್ ಏನಿದೆ, ಮೂರು ಪಾಠಗಳಿದೆ. ಅದಕ್ಕೆ ಏನ್ರಿ ಈ ಒಂದು ಮ್ಯಾಸ್ಕುಲೈನ್ ಜೆಂಡರ್ಗೆ ಹಿ ಅಂತ ವಾರ್ತೆಗಳಿದೆ, ಫೆಮಿನೈನ್ ಜೆಂಡರ್ಗೆ ಶಿ ಅಂತ ವಾರ್ತೆಗಳಿದೆ, ನ್ಯೂಟ್ರಲ್ ಜೆಂಡರ್ ಗೆ ಬಂದ್ಬಿಟ್ಟೇನಿದೆ ಇಟ್ ಅಂತ ವಾರ್ತೆಗಳೇನಿದೆ ಅಲ್ಲಿದೆ. ಆದ್ರೆ ಏನ್ರಿ ಗ್ರೀಕ್ ಭಾಷೆಯಲ್ಲಿ ಹೋದ್ರೆ ಏನ್ರಿ ಈ ಒಂದು ಜೆಂಡರ್ ಫಾರ್ಮೇಶನ್ ಇಲ್ಲ. ಏನ್ರಿ ಗ್ರೀಕ್ ಹೋಗ್ಬಿಟ್ಟ ಅಂತಂದ್ರೆ ನಮ್ಮ ಮೂಲ ಒಂದು ಸತ್ಯವೇದ ಬರ್ದಿದ್ದು, ಹೊಸ ಒಡಂಬಡಿಕೆ ಬರ್ದಿದ್ದು ಯಾವ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ. ಗ್ರೀಕ್ ಭಾಷೆಯಲ್ಲಿ ಅವನು ಅವಳು ಅದು ಮೂರು ಇರೋದು ಒಂದೇ ಗ್ರೀಕ್ ವಾರ್ತೆ. ಅದೇನಪ್ಪ ಗ್ರೀಕ್ ವಾರ್ತೆ ಅಂದ್ರೆ ಆಟೋಸ್ ಅಂತಂದ್ಬಿಟ್ಟು ಗ್ರೀಕ್ ವಾರ್ತೆ. ಸ್ಟ್ರಾಂಗ್ ಕನ್ಕಾರ್ಡೆನ್ಸ್ ನಂಬರ್ ಅಲ್ಲಿ 1438 ಎಂಬಂತ ಒಂದು ಗ್ರೀಕ್ ವಾರ್ತೆ ಏನ್ ಮಾಡಿದ್ರೆ ಅಲ್ಲಿ ಉಪಯೋಗಿಸಿದ್ರೆ, ನಿಮ್ಮ ಹತ್ರ ಕನ್ಕಾರ್ಡೆನ್ಸ್ ಗಳಿದ್ರೆ ದಯವಿಟ್ಟು ತೆಗೆದು ನೋಡ್ಬೋದು ಅದರ. ಇಲ್ಲ ಅಂತಂದ್ರೆ ಈ ತರ ಆನ್ಲೈನ್ ಕನ್ಕಾರ್ಡೆನ್ಸ್ ಸಿಗ್ತಾರೆ, ನೋಡ್ಬೋದು ನೋಡ್ರಿ ಇತ್ತೀನಿ ನೋಡಿ. ಅಲ್ಲಿ ಏನ್ರಿ ಹಿ ಶಿ ಇಟ್ ಮೂರ್ಗೂ ಯೂಸ್ ಮಾಡಿರೋದು ಒಂದೇ ಏನ್ರಿ ಗ್ರೀಕ್ ವಾರ್ತೆ. ಯಾರಪ್ಪ ಆಟೋಸ್ ಅಂತಂದ್ಬಿಟ್ಟು ಅದನ್ನ ಯಾವ ತರ ಬೇಕಾದ್ರೆ ಮಾಡೋದು ಬಳಕೆ ಮಾಡ್ಬೋದು ಅಲ್ವರ. ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸತ್ಯವೇದದಲ್ಲಿ ಇವೆಲ್ಲ ಬಳಕೆ ಮಾಡ್ಬೇಕಾರೆ ಏನ್ ಮಾಡಿದ್ದಾರೆ ಅಂತಂದ್ರೆ ಏನ್ರಿ ಎಲ್ಲೆಲ್ಲಿ ವಾರ್ತೆಗಳು ಗ್ರೀಕ್ ವಾರ್ತೆಗಳು ಬಂದಿದೆಯೋ ಅವರಿಗೆ ಸಾಧಕವಾಗಿರೋ ರೀತಿಯಲ್ಲಿ ಅವನು ಅಥವಾ ಅವಳು ಅಥವಾ ಅದು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅದರ ಎಕ್ಸಾಂಪಲ್ ನೋಡಿ, ಗ್ರೀಕ್ ಅಲ್ಲಿ ಒಂದೇ ಮಾತು ಇರೋದ್ರಿಂದ ಹೆಂಗ್ ಹೇಳ್ತಾರೆ ಗ್ರೀಕ್ ಅಲ್ಲಿ ಹೇಳ್ಬೇಕ್ರೆ ಬಾಯ್ಗೆ, ಹುಡುಗನ್ ಹೇಳ್ಬೇಕ್ರೆ ಹಿ ಈಸ್ ಕಮಿಂಗ್, ದ ಬಾಯ್ ಈಸ್ ಕಮಿಂಗ್, ಹಿ ಈಸ್ ಕಮಿಂಗ್ ಅಂತ ಹೇಳ್ಬೋದು. ಗ್ರೀಕ್ ಅಲ್ಲಿ ಹೇಳ್ಬೇಕ್ರೆ ಹೆಂಗಂದ್ರೆ ಆಟೋಸ್ ಅಂತ ಒಂದೇ ವಾರ್ತೆ. ಶೀ ಬದಲು ಕೂಡ ಅದು ಕೂಡ ಆಟೋಸ್ ಅದರ ಅದೇ ನೋಡ್ಬೇಕು. ಕಾರ್ಗೂ ಕೂಡ ಏನ್ರಿ ಅದೇ ಒಂದೇ ವಾರ್ತೆ. ಇವಾಗ ನಾವು ಹಸು ಕರಿತೀವಿ ನೋಡಿ ಇರ್ತೀರಿ, ಹಸುನ್ ಕರಿಬೇಕಂಗತ್ರಿ, ಏ ಅವಳನ್ನ ಕರ್ಕೊಂಬರೋ ಅಂತ ಹೇಳ್ತೀರಾ, ಹಸು ಬರ್ತವಳೆ ನೋಡು ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ ಅದಕ್ಕೆ ಹಸುಗ್ ಏನಂತೀರಾ, ಹಸುನ್ ಮಾತಾಡ್ಸ್ಬೇಕು ಹೆಂಗ್ ಮಾತಾಡ್ತೀರಾ, ಹಸುನ ಬರುತ್ತೆ ಬರ್ತದೆ ಹೋಯ್ತದೆ ಅದು ಅಲ್ವರ, ಹೋಗಲು ಹಸು ಏ ಬಾರಿ ಹಸು ಅಂತ ಹೇಳಕ್ಕಾಯ್ತದ ಗ್ರಾಮರ್ ಅಲ್ವರ. ಇದೇ ತರ ಏನಾಗಿದೆ ಸತ್ಯವೇದಲ್ಲಿ ಇಷ್ಟೊಂದು ನೋಡಿದಂತ ಎಕ್ಸಾಂಪಲ್ಸ್ ಅಲ್ಲಿ ಇದೇ ತರ ಬಳಕೆ ಏನಾಗಿರೋದ ಅಲ್ಲಾಗಿರೋದು ಏನಿಲ್ಲ ಸಿಂಪಲ್. ಮೊದಲನೇದಾಗೆ ಸೂರ್ಯನ್ಗೆ ಏನಕ್ಕೆ ಅವನು ಅಂತ ಹೇಳಿದ್ರು, ಇಲ್ಲಿ ಯೂಸ್ ಮಾಡಿದಂತ ವರ್ಡ್ ಸೇಮ್ ಗ್ರೀಕ್ ಹೀಬ್ರೂ ಅಲ್ಲಿ ಕಾಮನ್ ಆಗಿರೋ ಟರ್ಮ್ ಇರೋದು. ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಸೂರ್ಯನ್ಗೆ ಅವನಿಗೆ ಏನ್ ಮಾಡ್ತಾರೆ ವಾರ್ತೆನ ಉಪಯೋಗಿಸ್ತಾರೆ ಅಲ್ಲ. ಯಾಕೆ ಅವಳು ಹಾಕಿಲ್ಲ, ಯಾಕೆ ಅಂತ ಅವಳು ಹಾಕಿಲ್ಲ ಅಂತಂದ್ರೆ ಆ ಸೂರ್ಯನಲ್ಲಿರಂತ ಗುಣಲಕ್ಷಣಗಳು ಹೆಂಗಿದೆ ಅಂತಂದ್ರೆ ಒಂದು ಪುರುಷನ್ಗಿರಂತ ಒಂದು ಗುಣಲಕ್ಷಣಗಳ ತರ ಇದೆ. ಅಂದ್ರೆ ಒಂದು ಪೌರುಷ್ಯ, ಒಂದು ಸಾಮರ್ಥ್ಯ, ಒಂದು ಶಕ್ತಿ, ಒಂದು ಧೈರ್ಯ, ಇದೆಲ್ಲ ಯಾರಿಗಿದೆ ಸೂರ್ಯನಲ್ಲಿ ಏನ್ ಮಾಡ್ತೀವಿ ಅಧಿಕವಾಗಿ ನಾವು ನೋಡ್ತೀರಿ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡಿದ್ರು ಎಲ್ಲಿ ಈ ತರ ಒಂದು ಮ್ಯಾಸ್ಕುಲೈನ್ ಜೆಂಡರ್ಗೆ ಏನ್ರಿ ಆ ಒಂದು ಪುಲ್ಲಿಂಗಕ್ಕೆ ಸಮಾನವಾಗಿರಂತ ಒಂದು ಪದಗಳು ಎಲ್ಲೆಲ್ಲಿ ಬರ್ತದೋ ಅಥವಾ ವಸ್ತುಗಳ ಬಗ್ಗೆ ಮಾತಾಡ್ತಾರೋ ಅದನ್ನ ಏನ್ ಮಾಡ್ಬಿಟ್ರು ಅಂದಿ ಆ ಒಂದು ಏನಂತ್ರೆ ಒಂದು ಪುಲ್ಲಿಂಗ ಅಲ್ಲಿ ಏನ್ ಮಾಡಿದ್ರು ಅಲ್ಲಿ ಉಪಯೋಗಿಸಿದ್ರು ಮ್ಯಾಸ್ಕುಲೈನ್ ಜೆಂಡರ್ ಉಪಯೋಗಿಸಿದ್ರು. ಹಂಗಂತ ಹೇಳಿದ ತಕ್ಷಣ ಸೂರ್ಯ ಗಂಡ ಆಗ್ಬಿಡ್ತಾನ, ಸೂರ್ಯ ಒಂದು ವ್ಯಕ್ತಿ ಆಗ್ಬಿಡ್ತಾನ, ನೀವ್ ಹೇಳ್ರಿ ಸೂರ್ಯ ವ್ಯಕ್ತಿ ಆಗ್ತಾನ, ಆಗಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಅಲ್ವಾ. ಆದ್ರೆ ಅದನ್ನ ಒಂದು ವ್ಯಕ್ತಿತ್ವಕ್ಕೆ ಕಂಪೇರ್ ಮಾಡ್ತಾರೆ, ಕಂಪೇರ್ ಮಾಡಿದ ಸಾಧ್ಯ ಇಲ್ಲ ಜೊತೆ ಇಟ್ಕೊಳ್ಳಿ. ಕಂಪ್ಯಾರಿಸನ್ ಬೇರೆ, ವ್ಯಕ್ತಿ ಕೇಳೋದು ಬೇರೆ, ಏನ್ರಿ ಒಂದು ಕಂಪ್ಯಾರಿಸನ್. ಅದ್ರ ಅದೇ ತರ ನೋಡ್ಬೇಕ್ರೆ ಏನಂತ ನೋಡಿದ್ರಿ ಪ್ರೀತಿ ಅದರ ಅವಳು ಸ್ವಂತವನ್ನು ಚಿಂತಿಸುವುದಿಲ್ಲ ಹಂಗ ಪ್ರೀತಿಯನ್ನೇನು ಯಾರೋ ಮನೇಲಿರೋ ಪ್ರೀತಿ ಬಗ್ಗೆ ಹೇಳ್ತಾವ್ರ ಪ್ರೀತಿಯನ್ನೇನು ಲವ್ ಅಫೆಕ್ಷನ್ಸ್ ಅದು ಫೀಲಿಂಗ್ಸ್ ಅದರ ಆ ಫೀಲಿಂಗ್ಸ್ ಸ್ವಾರ್ಥವಾಗಿ ಏನಾಗಿರೋದಿಲ್ಲ ಅಲ್ಲಿ ಇರೋದಿಲ್ಲ. ಇದನ್ನ ಸ್ತ್ರೀಗೆ ಕಂಪೇರ್ ಮಾಡ್ತಾರೆ ಯಾಕೆ ಅಂತಂದ್ರೆ ಇವಾಗ ಮಮತೆ, ಕೃಪೆ, ದಯೆ, ಪ್ರೀತಿ ಯಾರಲ್ಲಪ್ಪ ಜಾಸ್ತಿ, ಅಮ್ಮನಲ್ಲಿ ಜಾಸ್ತಿ ಅಪ್ಪನ ತಾಯಿನಲ್ಲಿ. ಅದಕ್ಕೆ ಎಕ್ಸಾಮ್ ಫೇಲ್ ಆದ್ರೆ ರಿಪೋರ್ಟ್ ಕಾರ್ಡ್ ಯಾರ ಕೆಲಸ ಏನ್ ಮಾಡ್ತದ
ಅಮ್ಮ ಹತ್ರ ಅಮ್ಮ ಯಾಕೆ ತಾಯಂದಿರು ಪ್ರೀತಿಗೆ ಒಂದು ಚಿಹ್ನೆ ಅಲ್ವರ ಅಕ್ಕ ತಂಗಿರಲ್ಲ ಅದರ ಏನ್ ಮಾಡ್ತಾರೆ ಅಷ್ಟು ಪ್ರೀತಿ ಯಾಕೆ ಅಫೆಕ್ಷನ್ ಜಾಸ್ತಿ ಅವರಲ್ಲಿ ಮಮತೆ ಜಾಸ್ತಿ ಕರ್ಳು ಅಟ್ಯಾಚ್ ಆಗಿರ್ತಾರೆ ಗೊತ್ತಾ ಅದಕ್ಕೆ ಹೇಳ್ತಾ ಗೊತ್ತಾ ಏನೋ ಮಕ್ಳಿಗೆ ಏನಾಗ್ಬಿಟ್ರೆ ನನ್ ಕರ್ಳೇ ಕಿತ್ಕೊಂಡು ಯಾಕೆಂದ್ರೆ ಅಟ್ಯಾಚ್ಮೆಂಟ್ ಅದನ್ನ ಆ ಕ್ಯಾರೆಕ್ಟರ್ನ ಯಾರು ಕಂಪೇರ್ ಮಾಡ್ತಾರೆ ಇವಾಗ ಸ್ತ್ರೀಯ ಕ್ಯಾರೆಕ್ಟರ್ಗೆ ಯಾಕಂದ್ರೆ ಇದು ಸ್ತ್ರೀಯಲ್ಲಿರುವಂತ ಗುಣಲಕ್ಷಣ ಅದೇ ತರ ನಾವೇನ್ ನೋಡಿದ್ರಿ ಯೆರೂಸಲೇಮ್ ಅವಳು ಅಂದ್ರ ಏನ್ರಿ ಅವಳು ನಮಗೆ ತಾಯಿ ಈಗಿರುವಂತ ಯೆರೂಸಲೇಮ್ ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳನ್ನು ಕೊಲ್ಲು ಪ್ರಾಣವನ್ನು ತೆಗೆಯುವ ಅವಳು ಅಂತ ಹೇಳಿದ ತಕ್ಷಣ ಏನ್ರಿ ಅಲ್ಲ ಅವಳು ಸ್ತ್ರೀ ಆಗ್ಬಿಟ್ಲ ಯೆರೂಸಲೇಮಲ್ಲಿ ಒಂದು ಸ್ತ್ರೀಗ ಹೇಳ್ತಾರೆ ಅಲ್ಲಿ ಅದ್ ಏನರ್ಥ ಅಂದ್ರೆ ಒಂದು ತಾಯಿಗೆ ಕಂಪೇರ್ ಮಾಡೋದು ಅದಕ್ಕೆ ಭೂಮಿ ತಾಯಿ ಅಂತ ಹೇಳ್ತಾರೆ ಕೇಳಿದ್ರಾ ಯಾಕೆ ಭೂಮಿ ತಾಯಿ ಅಂತ ಹೇಳೋದು ಭೂಮಿ ತಂದೆ ಅಂತ ಹೇಳಲ್ಲ ತಂದೆ ಬರೀ ಕೆಲಸ ಮಾಡ್ತಾರೆ ತಾಯಿ ಏನ್ ಮಾಡ್ತಾರೆ ಮಗುನ ಒತ್ತುತ್ತಾರೆ 9 ತಿಂಗಳು ತಾಯಿ ಗರ್ಭದಲ್ಲಿ ಏನ್ ಮಾಡ್ತಾರೆ ಒತ್ತುತ್ತಾರೆ ನೋಡ್ತೀವಿ ಹೊಟ್ಟೆ ಒಳಗೆ ಇರ್ಬೇಕಾದ್ರೆ ಮಗು ಏನೆಲ್ಲ ಟಾರ್ಚರ್ ಕೊಡ್ತಾರ ಅವ್ರಿಗೆ ಇದೆಲ್ಲ ಏನ್ ಮಾಡ್ತಾರ ತಾಯಿ 9 ತಿಂಗಳು ಪ್ರೀತಿಯಿಂದ ಸಹಿಸ್ಕೊಂತಾರೆ ಅಲ್ಲರ ಅದೇ ತರ ಏನ್ರಿ ಭೂಮಿ ತಾಯಿ ಏನ್ ಮಾಡ್ತಾರೆ ಅಂತಲ್ಲಿ ಇಡೀ ಮನುಕುಲಗಳನ್ನ ತನ್ನ ಒಂದು ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಲ್ಲಿ ಗರ್ಭದಲ್ಲಿ ಇಟ್ಕೊಂಡಿರೋ ತರ ಎತ್ತಿಯೇ ಸಾಕ್ತಾ ಇದೆ ಅಲ್ಲರ ಅದಕ್ಕೆ ಹೇಳ್ತಾರಲ್ಲ ಬೈಬಲಲ್ಲಿ ಒಂದು ಸ್ತ್ರೀಗೆ ಪ್ರಸವ ವೇದನೆ ಬರುವಂತ ರೀತಿಯಲ್ಲಿ ಭೂಮಿಯಲ್ಲಿ ಏನ್ ಬರ್ತಾರಂತೆ ಕಷ್ಟ ಸಂಕಟಗಳು ನೋಡ್ರ ಅಂದ್ರೆ ಏನು ಭೂಮಿಗೆ ಡೆಲಿವರಿ ಆಯ್ತಾರೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ಭೂಮಿಗೆ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಭೂಮಿಯಲ್ಲಿ ಪಾಪ ಹೆಚ್ಚುತ್ತಾ ಭೂಮಿ ಏನಾಗ್ತದೆ ಪಾಪ ಹೊರಗಡೆ ಏನಾಗ್ತದೆ ಇವಾಗ ಬಂದ್ಬಿಡ್ತಾರೆ ಸಂತೋಷದ ಕಾಲ ಬರ್ತಾರೆ ಅಂತ ಮೀನಿಂಗ್ ಅಂದ್ರ ಇದು ಬೈಬಲ್ ಅಲ್ಲಿ ಕಂಪ್ಯಾರಿಸನ್ ದಿಸ್ ಇಸ್ ದ ವೇ ವಿ ಸ್ಟಡಿ ದ ಬೈಬಲ್ ಅದಕ್ಕೆ ಮೊದಲನೇ ಕ್ಲಾಸ್ ನಾವು ಎಷ್ಟು ಹೇಳಿದ್ರಿ ಬೈಬಲ್ ಕ್ಲಾಸ್ ನ ಒಂದು ಕ್ಲಾಸ್ ಮಿಸ್ ಮಾಡಿದ್ರೆ ರೆಗ್ಯುಲರ್ ಆಗಿ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡ್ಬೋದು ಏನಕ್ಕೆ ಕ್ರಮವಾಗಿ ಕೇಳಿ ಅಂತ ಹೇಳೋದ್ರೆ ಇದಕ್ಕೆ ಹೌ ಟು ಸ್ಟಡಿ ದ ಬೈಬಲ್ 10 steps ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಬೈಬಲ್ ಓದಿದ್ರಿ ಒನ್ ಆಫ್ ದ ಸ್ಟೆಪ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಬೈಬಲ್ ಏನೋ ಸಿಂಬಾಲಿಕ್ ಭಾಷೆಗಳು ಬೈಬಲ್ ಅಲ್ಲಿ ದೇವರು ಏನೋ ಮಾತಾಡ್ತಾರೆ ಅಂದ್ರೆ ಅರ್ಥ ಏನು ಅಂತ ಬಿಟ್ಟು ಗ್ರಹಿಸ್ಕೊಬೇಕು ಸತ್ಯ ಗ್ರಹಿಸ್ಕೊಬೇಕು ನನಗೆ ಆಲೋಚನೆ ಬಂದ್ಬಿಡ್ತು ನನ್ಗೆ ಇಷ್ಟು ಬಂದ್ಬಿಡ್ತು ನಾನು ಹಿಂಗೆ ನೆನ್ಸ್ಕೊಂತೀನಿ ಅದ ಹಂಗೆ ಇರ್ಬೇಕು ಅಂತಲ್ಲ ನಮ್ಮ ನಾವು ನೆನ್ಸ್ಕೊಂಡಿದ್ದೆಲ್ಲ ಸತ್ಯ ಆಗ್ಬಾರ್ದು ಸತ್ಯವಾದ ಇರೋ ಸತ್ಯ ಆಗ್ಬೇಕು ಅದಕ್ಕೆ ಲೂಸಿಫರ್ಗೆ ಏನ್ ಮಾಡ್ತಾರೆ ಅವನು ಅಂತ ಹೇಳ್ತಾರೆ ಯಾಕೆ ಅವನು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ದೇವದೂತರಲ್ಲಿ ಯಾವುದೇ ಒಂದು ಸೆಕ್ಷುಯಲ್ ಬೈಫರ್ಕೇಶನ್ ಮಾಡ್ಲಿಲ್ಲ ದೇವರು ಲಿಂಗದ ಒಂದು ಏನೇನಂತ ಒಂದು ಬದಲಾವಣೆ ಅಥವಾ ಏನ್ ಒಂದು ಒಂದು ಡಿಫ್ರೆನ್ಸಿಯೇಷನ್ ದೇವ್ ಪರ್ಲೋಕದಲ್ಲಿ ನೋಡ್ಸಿಲ್ಲ ಹಂಗ ನೋಡ್ಸಿದ್ರೆ ಪರ್ಲೋಕದಲ್ಲೇ ಪಾಪ ಏನಾದ್ರು ಇದ್ಬಿಟ್ಟಿರೋದು ಅದಕ್ಕೆ ಬೈಬಲ್ ಏನಂತಾರೆ ಸ್ಪಷ್ಟವಾಗಿ ದೇವ್ರು ಬಂದ್ಬಿಟ್ಟು ಅವ್ರ ದೂತ್ರಗಳ್ತಾರೆ ಮದ್ವೆ ಆಗೋದು ಇಲ್ಲ ಮದ್ವೆ ಎಲ್ಲ ಕೊಡಲ್ ಪಡೋದು ಇಲ್ಲ ಯಾಕಂದ್ರೆ ದೂತ್ರಗಳಿಗೆ ಮದ್ವೆ ಮಾಡ್ಕೊಳಕ್ಕೆ ಪರ್ಮಿಷನ್ ದೇವ್ರ ಏನ್ ಮಾಡ್ಲಿಲ್ಲ ಕೊಡ್ಲೇ ಇಲ್ಲ ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ದರ್ ಸೆಕ್ಷನ್ ಬೈಫರ್ಕೇಶನ್ ಇಲ್ಲ ಅದು ಅದ್ ಲಿಂಗಗಳ ಒಂದು ಬದಲಾವಣೆ ಏನಿಲ್ಲ ಅವರಲ್ಲಿ ಇಲ್ವೇ ಇಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಲೂಸಿಫರ್ನ ಅವನು ತಂದೆಗೆ ಕಂಪೇರ್ ಮಾಡ್ತಾರೆ ಯಾಕಪ್ಪ ತಂದೆ ಕಂಪೇರ್ ಮಾಡ್ತಾರೆ ತಂದೆ ಅಂದ್ರೆ ಏನು ಕನ್ನಡದಲ್ಲಿ ತಂದೆ ಅಂದ್ರೆ ಏನ್ ಮೀನಿಂಗ್ ಹೇಳಿ ತಂದೆ ಅಂದ್ರೆ ಏನು ಏನಂತ ಏನನ್ನ ಬಳಕೆ ಮಾಡ್ತೀರಿ ತಂದೆ ಅಂತ ಬಿಟ್ಟು ವಾರ್ತೆ ಏನನ್ನ ಬಳಕೆ ಮಾಡ್ತೀರಿ ಎಕ್ಸಾಂಪಲ್ ಹೇಳ ಇವಾಗ ಮಾರ್ಕೆಟ್ ಇಂದ ಏನ್ ತಂದೆ ಅಪ್ಪ ಮಗಳು ಹೇಳ್ತಾರಲ್ಲ ಅಪ್ಪ ಏನ್ ತಂದೆ ಏನ್ ತಂದೆ ಅಂದ್ರೆ ಏನು ಮೀನಿಂಗ್ ತಂದ್ರು ತಂದೆ ಅಂದ್ರೆ ತಗೊಂಬರೋದು ಕೊಡೋ ಅಂದ್ರೆ ತಂದೆಗಳು ಏನ್ ಕೊಟ್ರು ಜೀವ ಕೊಟ್ರು ಅದರ ಲೈಫ್ ಕೊಟ್ರು ಅದಕ್ಕೆ ಬೈಬಲ್ ನೋಡ್ಬೇಕಾದ್ರೆ ಜೀವ ಬರೀದು ತಂದೆ ಅಂತ ಹೇಳ್ತಾರೆ ಯಾರ ಮುಖಾಂತರ ತಾಯಿ ಮುಖಾಂತರ ಬೈಬಲ್ ಅಲ್ಲಿ ಎಲ್ಲಿ ಹೋಗ್ಬಿಟ್ಟು ದೇವಾಳಿನಲ್ಲಿ ಎಲ್ಲ ಸಾಯುವ ಪ್ರಕಾರ ಅಂತ ಹೇಳಿಲ್ಲ ಆದಾಮ್ನ ಸಾಯುವ ಪ್ರಕಾರ ಅಂತ ಹೇಳ್ತಾರೆ ಯಾಕೋಬಿನ ಗರ್ಭದಿಂದ ಬಂದವರು 70 ಮಕ್ಕಳು ಅಂತ ಹೇಳ್ತಾರೆ ವಿಮೋಚನಾ ಕಾಂಡದಲ್ಲಿ ಅದರ ರಾಹೇಲಿನ ಗರ್ಭದಲ್ಲಿ ಅಂತ ಹೇಳು ಹೇಳಕ್ ಹೋಗಿಲ್ಲ ಸಾರಾಳ ಗರ್ಭದಲ್ಲಿ ಅಂತ ಹೇಳಕ್ ಹೋಗಿಲ್ಲ ನಾವ್ ಯಾರ ಮಕ್ಕಳು ಅಂತ ಹೇಳ್ತಾರೆ ಅಬ್ರಹಾಮ್ ಮಕ್ಕಳು ಈಸಾಕಿನ ಮಕ್ಕಳು ಅದ್ ಬಿಟ್ಬಿಟ್ಟು ನಾವೆಲ್ಲ ಯವಳಿನ ಮಕ್ಕಳು ನಾವೆಲ್ಲ ಸಾರಾ ಮಕ್ಕಳು ನಾವೆಲ್ಲ ರಾಹೇಲ್ ಮಕ್ಕಳು ಅಂತ ಯಾರ್ಗ ಹೇಳ್ತಾರೆ ಹೆಣ್ಮಕ್ಳಿಗೆ ಹೇಳ್ತಾರೆ ಗಂಡ್ ಮಕ್ಳಿಗೆ ಹೇಳ್ತಾರೆ ಅದಕ್ಕೆ ಒಂದೇ ಸತಿ ಹೇಳೋದು ಬೈಬಲಲ್ಲಿ ಎರಡನೇ ಪೇತ್ರ ಒಂದನೇ ಪೇತ್ರ 5ನೇ 3ನೇ ಅಂತ ಮಾತ್ರ ಹೇಳ್ತಾರೆ ಡೆಕೋರೇಷನ್ ಮಾಡ್ಕೊಬೇಕು ನೀವೆಲ್ಲ ಮಾಡ್ಕೊಂಡ್ಬಿಡ್ರಿ ಅಂತಂದ್ಬಿಟ್ಟು ಡಿಸೆಂಬಲ್ ಆಗಿರ್ರಿ ನೀವ್ ಯಾರ ಮಕ್ಕಳು ಸಾರಾಳ ಮಕ್ಕಳು ರಾಹೇಲಿನ ಮಕ್ಕಳು ಅಂತ ಹೇಳ್ತಾರೆ ರೆಬೆಕಳ ಮಕ್ಕಳು ಅಂತ ಹೇಳ್ತಾರೆ ಕರೆಕ್ಟ್ ಲೈಫ್ ಯಾರಿಂದ ತಂದೆಯಿಂದ ಬರೋದು ಅದಕ್ಕೆ ಲೋಕದಲ್ಲಿ ಪಾಪ ಬಂದಿದ್ದು ಪಾಪ ಅಂತ ತಂದವ್ರು ಯಾರು
ಏನೇ ಶೇತನ ಸುಳ್ಳು ತಂದವ್ರು ಯಾರು ಶೇತನ ಅದಕ್ಕೆ ಹೇಳ್ತಾನೆ ನಿನ್ ತಂದೆ ಏನಕ್ಕೆ ಪುರುಷನ್ಗೆ ಕಂಪೇರ್ ಮಾಡ್ತಾರೆ ಅಂತಂದ್ರೆ ಒಂದು ಪುರುಷನಲ್ಲಿರುವಂತ ಎಲ್ಲ ಒಂದು ಗುಣಗಳು ಮುಖ್ಯವಾಗಿ ಯಾರಲ್ಲಿ ಕಾಣಿಸ್ತದೆ ಇವನಲ್ಲಿ ಕಾಣಿಸ್ತದೆ ಅದು ಮಾತ್ರ ಅಲ್ಲ ಬೈಬಲ್ ಅಲ್ಲಿ ದೇವರು ನಮ್ಗೆ ಬಿಟ್ಟು ಸ್ತ್ರೀಗೆ ಹೇಳಿದ್ರ ಪರಲೋಕದಿಂದ ನಮ್ಮ ದೇವತೆಯೇ ಅಂತೆಲ್ಲ ಇದೆಯಾ ಬೈಬಲ್ ಅಲ್ಲಿ ಏನಂತ ಹೇಳಿದ್ರು ಬೈಬಲ್ ಅಲ್ಲಿ ದೇವರು ಅವನು ಅಂತ ಹೇಳಿದ್ರೆ ಬರ್ತಾ ಅವಳು ಅಂತ ಎಲ್ಲರೀತ ಬೈಬಲ್ ಅಲ್ಲಿ ಎಲ್ಲರೀತಿಯ ಬೈಬಲ್ ಅಲ್ಲಿ ಇಲ್ಲ ಯಾಕೆ ಅಂತಂದ್ರೆ ದೇವರಿಗಿರುವಂತ ಗುಣಲಕ್ಷಣಗಳನ್ನ ಅಲ್ಲಿ ಬ್ಯೂಟಿಫೈ ಆಗಿ ನಮ್ಗೆ ಮಾಡಿದ್ರೆ ವ್ಯಕ್ತಪಡಿಸೋದಕ್ಕೋಸ್ಕರ ಒಂದು ಏನ್ರಿ ಒಂದು ಪುರುಷನ್ಗೆ ಕಂಪೇರ್ ಮಾಡ್ತಾರೆ ನೀವ್ ವ್ಯವಸ್ಥೆ ಮಾಡ್ರಿ ಇಷ್ಟೊಂದು ಕಂಪ್ಯಾರಿಸನ್ ನೋಡಿದ ತಕ್ಷಣ ಇವೆಲ್ಲ ಒಂದು ಜೀವ ಉಳ್ಳ ವಸ್ತುಗಳಾಗ್ಲಿ ನಿರ್ಜೀವ ವಸ್ತುಗಳಾಗ್ಲಿ ಸ್ತ್ರೀ ಪುರುಷರಾಗ್ಬಿಟ್ರ ಒಂದ್ ವ್ಯಕ್ತಿ ಆಗ್ಬಿಟ್ರ ನೀವ್ ಹೇಳ್ರಿ ಆಗ್ಬಿಟ್ರ ಇಲ್ವ ಎಸ್ ಆರ್ ನೋ ಇಲ್ಲ ನೋ ಕರೆಕ್ಟ್ ಎಲ್ಲರೂ ಯಾರೋ ಒಬ್ರು ಇರ್ತಾರೆ ಅಂತೀರ ಎಲ್ಲರೂ ನೋನಾ ನೋ ಇಲ್ಲ ಓಕೆನಾ ನೀವೇ ಹೇಳ್ರಿ ಬೈಬಲ್ ನಲ್ಲಿ ಪವಿತ್ರಾತ್ಮನು ಅವನು ಅವನು ಬಂದಾಗ ಸತ್ಯದ ಆತ್ಮನು ಬಂದಾಗ ಅಂತ ಹೇಳಿದ ತಕ್ಷಣ ಪವಿತ್ರಾತ್ಮ ಒಂದು ವ್ಯಕ್ತಿ ಆಗೋಯ್ತದ ಹೇಳ್ರಿ ಆಯ್ತದ ಸಾಧ್ಯನೇ ಇಲ್ಲ ಹಂಗಂದ್ರೆ ಇವಾಗ ನೆಕ್ಸ್ಟ್ ಒಂದು ಪ್ರಶ್ನೆ ಬರ್ತದೆ ನಮ್ಗೆ ಹಂಗಂದ್ರೆ ಪವಿತ್ರ ಆತ್ಮನ ಯಾಕೆ ಯೇಸು ಕ್ರಿಸ್ತು ಹೆಸರು ಕೊಟ್ರು ಅಂತ ಕರೆಕ್ಟ್ ಪವಿತ್ರ ಆತ್ಮ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಹೆಸರು ಕೊಡ್ತಾರೆ ಏನಂತ ಹೆಸರು ಕೊಟ್ರ ಸತ್ಯದ ಆತ್ಮ ಸತ್ಯದ ಆತ್ಮನು ಆಮೇಲೆ ಸಹಾಯಕನು ಅಂತ ಹೇಳ್ತಾರೆ ಬೈಬಲ್ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಪವಿತ್ರ ಆತ್ಮಗೆ ಸತ್ಯದ ಆತ್ಮ ಸಹಾಯಕನು ಅಲ್ವರ ಆ ವಚನ ಓದ್ಬಿಡೋಣ ಜಾನ್ 16 ಚಾಪ್ಟರ್ 7th ವರ್ಸ್ ಯೋಹಾನ 16ನೇ ಅಧ್ಯಾಯ 7ನೇ ವಚನ ಓದಿ ಆದರೂ ನಾನು ನಿಮಗೆ ಸತ್ಯವನ್ನೇ ಹೇಳುತ್ತೇನೆ ಕೇಳಿರಿ ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ ನೋಡ್ರ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ನಿಮ್ಮ ಸಹಾಯಕನ ನಿಮ್ಗೆ ಕಳಿಸ್ತೀನಿ ಸಹಾಯಕ ಸಹಾಯಕ ಅಂತಂದ್ರೆ ಸಾಮಾನ್ಯವಾಗಿ ಹೇಳೋದಂದ್ರೆ ಬ್ರದರ್ ಅದೊಂದು ವ್ಯಕ್ತಿ ಬ್ರದರ್ ವ್ಯಕ್ತಿ ಬ್ರದರ್ ಇವಾಗ ಇಂಗ್ಲಿಷ್ ಅಲ್ಲಿ ಕಂಫರ್ಟರ್ ಅಂತ ಬರ್ತದೆ ಬರ ಸರಿ ಬೈಬಲ್ ಅಲ್ಲಿ ಪವಿತ್ರಾತ್ಮನ ಸಹಾಯಕನು ಅಂತ ಎಷ್ಟು ಸತಿ ಹೇಳಿದ್ರೆ ಅಂತ ಹುಡುಕಿದ್ರೆ ಬೈಬಲ್ ನಲ್ಲಿ ಇಡೀ ಸತ್ಯವೇದಲ್ಲಿ ಹೇಳಿದ್ರು ಬರೀ ನಾಲ್ಕೇ ಸತಿ ಎಷ್ಟು ಹೇಳಿದಾರೆ ಎಷ್ಟು ಏನ್ರಿ ಮೂವತ್ತ್ಮೂರು ಸಾವಿರ ವಚನ ಇರೋಂತ ಬೈಬಲ್ ನಲ್ಲಿ 66 ಪುಸ್ತಕಗಳಿರಂತ ಸತ್ಯವೇದಲ್ಲಿ ಏನ್ರಿ ಎಷ್ಟು ಸತಿ ಮಾತ್ರ ಏನಪ್ಪ ಹೇಳಿದಾರೆ ಅಂದ್ರೆ ಬರೀ ನಾಲ್ಕೇ ಸತಿ ಏನ್ರಿ ಎಷ್ಟು ಹೇಳಿದಾರೆ ನಾಲ್ಕೇ ಸತಿ ಹೇಳಿದಂತ ಮಾತು ಇಟ್ಕೊಂಡು ನಾವು ಪವಿತ್ರಾತ್ಮ ಬಂದ್ಬಿಟ್ಟು ಒಂದು ವ್ಯಕ್ತಿ ಅಂತ ಹೇಳಕ್ ಸಾಧ್ಯನಾ ಮಿಕ್ಕಿದ ವಚನಗಳೆಲ್ಲ ಯಾರು ನೋಡ್ತಂಗಾರೆ ಕರೆಕ್ಟಾ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಏನ್ರಿ ರೀಸನ್ ಔಟ್ ಫ್ರಮ್ ದ ಸ್ಕ್ರಿಪ್ಚರ್ಸ್ ಏಷ್ಯಾದಲ್ಲಿ ಏನ್ ಹೇಳ್ತಾರೆ ಕಮ್ ಲೆಟ್ ಅಸ್ ರೀಸನ್ ಟುಗೆದರ್ ಸೆಟ್ ದ ಲಾರ್ಡ್ ಬಂದಿರಿ ಏನ್ ಮಾಡೋಣ ವಾದಿಸೋಣ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ದೇವ್ರು ನಮ್ಗೆ ಹೇಳ್ತಾರೆ ನಾವೇನ್ ಮಾಡ್ಬೇಕಂದ್ರೆ ಇವಾಗ ಸತ್ಯವೇದಲ್ಲಿ ತೆಗೆದು ನೋಡ್ಬೇಕು ಯಾಕೆ ಯೇಸು ಕ್ರಿಸ್ತು ಹೇಳಿದ್ರು ಯಾಕೆ ನಾಲ್ಕೇ ಸತಿ ಹೇಳಿದ್ರು ಅದು ಯಾರು ಹೇಳಿರೋದು ಯಾರು ಹೇಳಿಲ್ಲ ನಮ್ಮ ಪ್ರಭು ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಸ್ವಾಮಿ ಮಾತ್ರ ಹೇಳಿರೋದು ಯಾಕೆ ಎಷ್ಟು ಹೇಳೋದೆ ನಾಲ್ಕೇ ಸತಿ ಯಾಕಪ್ಪ ಯೇಸು ಕ್ರಿಸ್ತು ಏನೇನೋ ಹೇಳಿರೋದು ಇಂಪಾರ್ಟೆಂಟ್ ಆಗಿರೋ ಪವಿತ್ರ ಆತ್ಮ ಇದ್ರ ವಿರುದ್ಧವಾಗಿ ಏನೋ ತಪ್ಪಾಗಿ ಮಾತಾಡ್ಬಿಟ್ರೆ ದೇವ್ರು ಶಂಸದಿಲ್ಲ ಅಂತಂದ್ಬಿಟ್ರೆ ನೋಡಿರ್ತೀನಿ ಈ ಪವಿತ್ರಾತ್ಮ ವಿರುದ್ಧವಾಗಿ ಮಾತಾಡ ಶಂಸಲ ಅಂತ ಹೇಳಿದಂತ ಒಂದು ಕರ್ತನು ಈ ಪವಿತ್ರ ಆತ್ಮನ ಸಹಾಯಕನು ಅಂತ ಯಾಕೆ ನಾಲ್ಕೇ ಸತಿ ಹೇಳಿದ್ರು ನಾವೇ ಮಾಡ್ಬೇಕು ಇವಾಗ ಇವಾಗ ಇದು ಓದ್ಬೇಕು ಅದ್ರ ಏನಪ್ಪ ಇದು ಸಹಾಯಕನು ಅಂದ್ರೆ ಅರ್ಥ ಅಲ್ರ ಸಹಾಯಕನು ಅಂದ್ರೆ ಈ ಪದದ ಅರ್ಥ ಏನಪ್ಪ ಅಂತಂದ್ರೆ ಏನ್ರಿ ಕಂಫರ್ಟರ್ ಅಂತ ಇಂಗ್ಲಿಷ್ ಬರ್ತಾರೆ ಇಂಗ್ಲಿಷ್ ಅಲ್ಲಿ ಕಂಫರ್ಟರ್ ಅಂತ ಬರುತ್ತ ವಾರ್ತೆಗೆ ಗ್ರೀಕ್ ಅಲ್ಲಿ ನೋಡಿದ್ರೆ
ಪ್ಯಾರಾಕ್ಲೀಟಾಸ್ ಅಂತ ಒಂದು ಗ್ರೀಕ್ ವರ್ತನ ಯೂಸ್ ಮಾಡಿದ್ದಾರೆ. ಅದರ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಸಹಾಯ ಅಥವಾ ಅಸಿಸ್ಟೆಂಟ್ ಗೈಡ್ ಅಥವಾ ಏನಂತಾರೆ ಹೆಲ್ಪ್ ಅಸಿಸ್ಟೆಂಟ್ ಗೈಡ್ ಉದವಿ ಅದರ ಏನ್ರೆ ಹೆಲ್ಪ್ ಮಾಡಂತದ್ದು ಅದರ ಇದನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅಂದ್ರೆ ಯೇಸು ಕ್ರಿಸ್ತ ಏನಂತ ಈ ನಾಲ್ಕು ಸತಿ ಮಾತ್ರ ಇಟ್ಟಿಟ್ಕೊಂಡ್ರು ಅದರ ನಾವೇನ್ ಮಾಡ್ಬೇಕು ಅಂದ್ರೆ ನೋಡಿ ಈ ನಾಲ್ಕು ವಚನಗಳು ಬರ್ಕೊಳ್ಳಿ. ನೆಕ್ಸ್ಟ್ ವಚನ ಜಾನ್ 15:26 ಓಕೆಂದ್ರ ಆದರೆ ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಸಹಾಯಕನು ಆದರೆ ಆ ಸಹಾಯಕನು ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ಓದಿ ಸಿಸ್ಟರ್. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರು ಆದರೆ ಆ ಸಹಾಯ ಆರ್ಡರ್ ಬರ್ಕೊಂಡ್ರಿ ಜನ ಓದಿ ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯನ್ನುಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮಗೆ ನೆನಪಿಗೆ ತರುವನು. ಥ್ಯಾಂಕ್ ಯು. ಇವಾಗ ಜಾನ್ 14:16 ವಿಜಯಸುತ್ತು ಓದಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸರಿ ಗೊತ್ತಾ, ಇಷ್ಟು ನಾಲ್ಕೇ ವಚನದಲ್ಲಿ ಬರೋದು. ನಿಮ್ ಮನೇಲಿ ಫ್ರೀ ಇದ್ದಾವಾಗ ಅಪ್ಪಲ ತಿಪ್ಪಲೆ ಮಾಡಿ ಬೈಬಲ್ ನೋಡಿ, ಸಿಕ್ಕದ ದಯವಿಟ್ಟು ಹೇಳ್ರಿ. ಓಕೆನಾ? ಸರಿ, ಏನ್ ಮಾಡೋಣ? ಯೇಸು ಏನಕ್ಕೆ ಹಿಂಗ್ ಹೇಳಿದ್ರು ಅದು ಈಗ ಎಲ್ಲಿ ಬರೋದು ಅಬ್ಸರ್ವ್ ಮಾಡಿದ್ರ, ಒಂದೇ ಸುವಾರ್ತೆ ಪುಸ್ತಕದಲ್ಲಿ ಬರೋದು. ಯಾರು ಅಬ್ಸರ್ವ್ ಮಾಡ್ತಾ ಬರೋದು ಅದು ಯೋಹಾನ ಸುವಾರ್ತೆಯಲ್ಲಿ ಎಲ್ಲಿ ಬರ್ತದೆ? 14ನೇ ಅಧ್ಯಾಯದಿಂದ ಹೇಳಿ 16ನೇ ಅಧ್ಯಾಯದ ಒಳಗಡೆ ಮಾತ್ರ ಬರೋದು. ಯೇಸು ಕೃಷಿ ಹೇಳ್ತಾರೆ, ಬೇರೆ ಕಡೆ ಎಲ್ಲಿ ಪವಿತ್ರ ಯೇಸು ಮಾತಾಡಿಲ್ವ? ಮಾತಾಡೋದಲ್ಲ, ಇಲ್ಲಿ ಮಾತ್ರ ಯಾಕೆ ಸಹಾಯಕರು ಅಂತ ಕರೀತಾರೆ ಅಂತ ನಾವೇನ್ ಮಾಡ್ಬೇಕು? ಬ್ಯಾಕ್ಗ್ರೌಂಡ್ ಏನಪ್ಪಾ ಅಂತ ನೋಡ್ಬೇಕು. ಬ್ಯಾಕ್ಗ್ರೌಂಡ್ ತೆಗೆದ್ ನೋಡಿದ್ರೆ ಏನಾಯ್ತು ಅಂತ ನೋಡ್ಬೇಕು. ಏನಾಯ್ತು ಅಂತ ನೋಡಿದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಯೋಹಾನ 13ನೇ ಅಧ್ಯಾಯದಿಂದ ಏನಪ್ಪಾ ಸಿಗ ಅಂತ ಹೇಳ್ತಂದ್ರೆ ಕೊನೆಯವರೆಗೂ ಯೋಹಾನ 20ನೇ ಅಧ್ಯಾಯದವರೆಗೂ ನಮ್ಮ ಯೇಸು ಕ್ರಿಸ್ತು ಕೊನೆಯ ಒಂದು ಕ್ಷಣದಲ್ಲಿ ಶಿಷ್ಯನರ ಆ ಕಡೆ ಪಂಕ್ತಿಯಲ್ಲಿ ಸಮಯನ ಕಳಿಬೇಕಾದ್ರೆ ನಡೆದಿರೋ ಎಲ್ಲಾ ಘಟನೆಗಳು ಕೊಟ್ಟಿದ್ದೆ. ಎಲ್ಲಿ ಅಂದ್ರೆ ಯೋಹಾನ ಸುವಾರ್ತೆ 13ನೇ ಅಧ್ಯಾಯದಿಂದ ಆರಂಭ ಆಗಿ 20ನೇ ಅಧ್ಯಾಯದವರೆಗೆ ನಕ್ಕರ್ ಬರ್ತಾರೆ. ಯೇಸು ಕ್ರಿಸ್ತು ಶಿಷ್ಯ ಮಾಡ ಆಗ ತನಕ ಕಂಟಿನ್ಯೂಸ್ ಆಗಿ ಓಕೆನ್ರ? ಸೊ ಇಲ್ಲಿ ಏನಾಯ್ತು ಸನ್ನಿವೇಶ ನಮ್ಗೆ ಚೆನ್ನಾಗಿ ಗೊತ್ತು. ಎಲ್ಲ ಯೇಸು ಕ್ರಿಸ್ತು ಶಿಷ್ಯರು ಏನ್ ಮಾಡ್ತಾರೆ, ಕರ್ತನ ಒಂದು ಪಂಕ್ತಿಯಲ್ಲಿ ಹಿಂಗೆ ಕೂತಿರ್ತಾರೆ. ಅದರ ಎಲ್ಲರೂ ಎಂತ ಗಂಭೀರವಾಗಿರ್ತಾರೆ. ಯೇಸು ಕ್ರಿಸ್ತು ಕೂಡ ತುಂಬಾ ಬೇಜಾರಾಗಿರ್ತಾರೆ. ಅದರ ಇನ್ ಸ್ವಲ್ಪ ಕಾಲ ನಾನು ನಿಮ್ ಜೊತೆಗೆ ಇರ್ತೀನಿ, ನಿಮ್ ಮೇಲೆ ಇರೋದಿಲ್ಲ, ಅವರ ನಾನು ನಿಮ್ಗೆ ಸಿಕ್ಕೋದಿಲ್ಲ, ನೀವು ಹುಡುಕರು ಸಿಕ್ಕಲ್ಲ, ನಾನು ನಿಮ್ಗೆ ಕಾಣಿಸೋದೇ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನಾನು ಸ್ವಲ್ಪ ಹೊತ್ತು ನಿಮ್ನೆಲ್ಲ ಬಿಟ್ಬಿಟ್ಟು ಹೇಳ್ತೀನಿ, ದೇವ್ರತ್ರಲ್ಲ ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. ಯೋಚನೆ ಮಾಡಿ, 12 ಜನ ಶಿಷ್ಯನರಲ್ಲಿ ಯೂದಾಸ್ ಇರಲ್ಲ ಆ ಸಮಯದಲ್ಲಿ, ಬಿಟ್ಟೋಗ್ಬಿಡ್ತಾರೆ. ಅದರ ಇನ್ ಮಿಕ್ಕಿದಿರೋ 11 ಜನ ಎಲ್ಲಾ ಕೆಲಸ ಬಿಟ್ಟು, ಎಲ್ಲಾ ಬಿಸ್ನೆಸ್ ಬಿಟ್ಟು, ಎಲ್ಲಾ ಸಂಸಾರ ಬಿಟ್ಟು ಯಾರಿಂದ ಬಂದವ್ರು? ಇವಾಗ ಯೇಸು ಕೃಷಿಯಿಂದ ಬಂದವ್ರು. ಏನಕ್ಕೆ ಬಂದ್ರು? ಸ್ವಾಮಿಯಿಂದ. ಏನಕ್ಕೋಸ್ಕರ ಬಂದ್ರು ಇವರಿಂದ? ರಾಜ್ಯ ಸ್ಥಾಪನೆ ಮಾಡ್ತಾರೆ. ವೆರಿ ಗುಡ್. ಆ ರಾಜ್ಯದಲ್ಲಿ ಇವ್ರೇನಾಗಿರ್ಬೋದು? ನಮಗೂ ಒಂದು ಆಳ್ವಿಕೆ ಇರ್ತದೆ, ನಾವು ಮುಖ್ಯವಾಗಿರೋ ವ್ಯಕ್ತಿಗಳಾಗಿರ್ತೀವಿ. ಅದರ ಅದಕ್ಕೆ ಅವ್ರ ತಾಯಿ ಏನ್ ಕೇಳ್ತಾರೆ, ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಪರ್ಮಿಷನ್ ಕೊಡಪ್ಪ ಏನಂತಾರೆ. ಇಸ್ರೇಲಿನ 12 ಸಿಂಹಾಸನ ಕುತ್ಕೊಂಡು ನೀವ್ ಏನ್ ಮಾಡ್ತಾರೆ? ಇಸ್ರೇಲ್ ಗೊತ್ತಿರಲ್ಲ, 12 ಗೊತ್ತಿರಲ್ಲ, ಆಳ್ವಿಕೆ ಮಾಡ್ತೀರ ಅಂತಾರೆ. ನ್ಯಾಯ ತೀರ್ಪು ಮಾಡ್ತೀರ ಅಂತ ಹೇಳ್ತಾರೆ. ಇವ್ರಿಗೆಲ್ಲ ಮೈಂಡ್ ಅಲ್ಲಿ ಇದೇ ಫಿಕ್ಸ್ ಆಗಿತ್ತು, ಯುರೋಮಾಸ್ ನಾಶ ಕೊಡ್ತಾರೆ, ರಾಜ್ಯ ಸ್ಥಾಪನೆ ಮಾಡ್ತಾರೆ. ಸಡನ್ನ ಯೇಸು ಕ್ರಿಸ್ತು ನಾನ್ ಬಿಟ್ಟು ಹೋಗ್ಬಿಡ್ತೀನಿ,
ಅಂತ ಹೇಳಿದ್ರೆ ಹೆಂಗಿದ್ದಾರೆ ಶಿಷ್ಯನ್ಗಳಿಗೆ, ಏನ್ ಸ್ವಾಮಿ ನಾವೆಲ್ಲಾ ಬಿಟ್ಟು ಬಂದು ನಿಮ್ ಹಿಂದೆ ಬಂದಿದ್ದೀರಿ, ನೀವು ಸಡನ್ ಆಗಿ ಈ ತರ ಮಾತು ಹೇಳಿದ್ರೆ ಅವ್ರ ಮಕ್ಕಳು ಹೆಂಗಾಗೋಯ್ತು, ಹಂಗೆ ಹಂಗೆ ಡಲ್ ಆಗೋಯ್ತು ನೋಡ್ರಿ ಇದ್ರಿ. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಇನ್ನು ಸ್ವಲ್ಪ ಹೊತ್ತು ನನ್ನ ಹಿಡ್ಕೊಂಡು ಹೋಗ್ತಾರೆ, ನನ್ನ ಅರೆಸ್ಟ್ ಮಾಡ್ತಾರೆ, ನನಗೆ ಚರ್ ಸಖತ್ತಾಗಿ ಹೊಡಿತಾರೆ, ನನ್ನ ಶಿಲ್ಬೇಗ್ ಹಾಕ್ತಾರೆ, ನನ್ನ ಸೈಸ್ ಹಾಕ್ತಾರೆ ಅಂತ ಹೇಳ್ತಾರೆ. ಅಲ್ವರ ಅವಾಗ ನೀವೆಲ್ಲರೂ ನನ್ನ ಬಿಟ್ಟು ಹೋಗ್ಬಿಡ್ತೀರಾ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಇದನ್ನ ಹೇಳಿದ ತಕ್ಷಣ ಶಿಷ್ಯನ್ಗಳಿಗೆ ಶಾಕ್ ಆಗೋಯ್ತು. ಏನಿದು ಯೇಸು ಕ್ರಿಸ್ತ ಹೇಳ್ತಾರೆ ನಾವು ಇವನ್ನ ಬಿಟ್ಟು ಹೋಗ್ಬಿಡ್ತೀರಂತೆ ಅಂತ ಹೇಳ್ಬೇಕ್ರೆ, ಸಡನ್ ಆಗಿ ಪೀಟರ್ ಏನ್ ಮಾಡ್ತಾರೆ, ಹಂಗೆಲ್ಲ ಹೇಳ್ಬಿಡಿ ಸರ್, ನಾನ್ ಹಂಗಲ್ಲ, ಓ ಏನು ಇವ್ರು ಬಿಟ್ಟು ಹೋಗ್ಬಿಡ್ತೀನಿ, ನಾನು ಬಿಟ್ಟು ಹೋಗ್ಬಿಡ್ತೀನಾ, ನಾನ್ ನಿಮ್ ಜೊತೆಗೆ ಶತ್ರು ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾರೆ. ಹೌದಾ ಇಲ್ಲ ಓದಿದ್ರೆ ಇಲ್ಲ ವಚನ ಒಂದ್ಸರಿ ಓದ್ಬಿಡೋಣ. ಜಾನ್ ಚಾಪ್ಟರ್, ಜಾನ್ 13 ಚಾಪ್ಟರ್ ವರ್ಸ್ 36, 37, 38. ಜಾನ್ 13 ಚಾಪ್ಟರ್ 36, 37, 38 ಓದಿ. ಸಿಮೋನ್ ಪೇತ್ರನು ಆತನನ್ನು, ಸ್ವಾಮಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಿದ್ದಕ್ಕೆ ಯೇಸು, ನಾನು ಹೋಗುವಲ್ಲಿಗೆ ನೀನು ಈಗ ನನ್ನ ಹಿಂದೆ ಬರಲಾರಿ, ತರುವಾಯ ನನ್ನ ಹಿಂದೆ ಬರುವಿ ಅಂದನು. ಪೇತ್ರನು ಆತನಿಗೆ, ಸ್ವಾಮಿ ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು, ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೇನೆ ಎಂದು ಹೇಳಲು, ಯೇಸು ನನಗಾಗಿ ಪ್ರಾಣ ಕೊಟ್ಟಿಯಾ, ನೀನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದರು. ಹೇಳ್ತಾರೆ ನೀನು ನನ್ನ ಹಿಂದೆನೆ ಬರಕ್ಕಾಗಲ್ಲ ಅಂತ ಹೇಳಿದ, ಯಾಕೆ ಬರಕ್ಕಾಗಲ್ಲ ಸ್ವಾಮಿ, ನಾನು ಹಿಂದಿಗೆ ಬರ್ತೀನಿ, ಅದರ ಜೊತೆಗೆ ಸತ್ತ ಸರಿ ಜೊತೆಗೆ ಬರ್ತೀನಿ, ಜೈಲ್ಗೂ ಬರ್ತೀನಿ ಅಂತ ಹೇಳ್ತಾರೆ. ನೋಡಿ ಬಿದ್ದ ಎಲ್ಲಾದ್ರೆ ನಾನ್ ಬರ್ತೀನಿ ಅಂತ ಹೇಳ್ತಾರೆ, ಕೊನೆ ಕೈ ಕೊಟ್ಬಿಡ್ತಾ ಅವ್ರಿಗೆ ಆತರ ಪೀಟರ್ ಏನ್ ಮಾಡ್ಬೇಕು, ಕೈ ಕೊಟ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ ನೀನು ಜೊತೆಗೆ ಬರ್ತೀಯಾ, ಕೊನೆಯವ್ರಿಗೆ ಜೊತೆಗೆ ಇರ್ತೀಯಾ, ಕೋಳಿ ಕೂಗಕ್ಕೆ ಏನ್ರೆ 3 ಸತಿ ಆಗೋತ್ತಿಗೆ ನೀನ್ ಏನ್ ಮಾಡ್ತೀರ ಅಣ್ಣ, ಯೋಚನೆ ಮಾಡಿ ಈ ಮಾತಿನ ಹೇಳ್ಬೇಕ್ರೆ ಎಲ್ಲಾ ಶಿಷ್ಯರು ಮುಂದೆ ಹೇಳೋರೆ ಹೆಂಗಾಗಿರ್ಬೇಕು ಎಲ್ಲಾ ಶಿಷ್ಯರುಗಳಿಗೆ, ಅದು ಏನಪ್ಪ ಇದು ಪೀಟರ್ಗೆ ಹಿಂಗ ಹೇಳ್ಬಿಟ್ರಲ್ಲ ಅಂತಂದ್ಬಿಟ್ಟು ಎಲ್ಲಾರ ಮಕ್ಕಳು ಏನಾಗಿರ್ತೋ ಒಂಥರ ಫುಲ್ ಬೇಜಾರಾಗೋಗ್ತಾರ್ರಿ, ಡಲ್ ಆಗ್ಬಿಟ್ರೆ ಎಲ್ಲರೂ, ಯಾಕಂದ್ರೆ ಇವ್ರದೇ ನಂಬ್ಕೊಂಡು ಬಂದವ್ರೆ. ಅದರ ನಿಮ್ಗೆ ಇನ್ನ ಅರ್ಥ ಹಂಗ ಹೇಳ್ಬೇಕು ಅಂದ್ರೆ, ನಿಮ್ ಬಾಸ್ ಇವತ್ತಿನ ಕರ್ದ್ಬಿಟ್ಟು ಇವತ್ತೇ ಲಾಸ್ಟ್ ಅಪ್ಪ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ ಅಂದ್ರೆ ನಿಮ್ಗೆ ಹಿಂಗಿರ್ತಾನೆ ಮಕ್ಕ, ಫುಲ್ ಡಲ್ ಆಗೋಯ್ತದೆ. ಅದರ ಆತರ ಶಿಷ್ಯನ್ಗಳು ಡಲ್ ಆದ್ರು. ಇವಾಗ ಯೇಸು ಕ್ರಿಸ್ತನ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಒಬ್ಬರು ನೋಡಿದ ತಕ್ಷಣ ಅವ್ರ ಮುಖ ನೋಡಿದ ತಕ್ಷಣ ಫುಲ್ ಅವ್ರ ಬಗ್ಗೆ ಸ್ಟಡಿ ಮಾಡಿ ಅವ್ರ ಮನಸ್ಸಲ್ಲಿ ಇರೋಂಥ ವಿಚಾರಗಳೆಲ್ಲ ಗ್ರಹಿಸ್ಕೊಳ್ಳೋ ಕೆಪಾಸಿಟಿ ಆಗಿತ್ತು, ಗ್ರಹಿಸ್ಕಿತ್ತು. ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಅವರ ಏನ್ ಹೇಳ್ತಾರೆ, ಇವ್ರನ್ನ ಹೆಂಗ್ ನೋಡಿದ್ರಂತೆ ನತನೆಲ್ಲ ಕೂತ್ಕೊಂಡಿರಕ್ಕು ನಾನು ನಿನ್ ನೋಡ್ದೆ. ಅದರ ಆ ಮರದ ಮೇಲೆ ಝಕ್ಕಿಯು ಯಾರಿಗೂ ಕಾಣಿಸ್ತೈತೆ ಮರದ ಕೂತಿರ್ತಾರೆ, ಯೇಸು ಕೃಷ್ಣ ಹುಡುಕ್ಬಿಟ್ಟು ಏನ್ ಹೇಳ್ತಾರೆ ಝಕ್ಕಿಯು ಅಂತ ಕರೀತಾರೆ. ಅದರ ಮೀನ್ ಬಾಯಿನಲ್ಲಿ ನಾನು ಯಾರು ಗೊತ್ತಿತ್ತಂತೆ, ಯೇಸು ಕ್ರಿಸ್ತನ್ ಗೊತ್ತಿತ್ತಂತೆ. ಎಲ್ಲಾರ ಆಲೋಚನೆಗಳು ಏನಿತ್ತೋ ನೋಡಿತೀನಿ ಟಕ 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 ಎಲ್ಲಾರ ಮೈಂಡ್ ಏನಾಗತ್ತಂತೆ ಅವ್ರಿಗೆ ಹೀಟ್ ಆಗತ್ತಂತೆ. ಅದರ ಹಂಗಿರ್ಬೇಕ್ರೆ ಶಿಷ್ಯನ್ಗಳ ಮಕ್ಕಳು ಡಲ್ ಆಗಿರೋದ್ ನೋಡಿದ ತಕ್ಷಣ ಕ್ರೈಸ್ಟ್ ಏನ್ ಮಾಡಿದ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಟ್ರು, ಇವರೆಲ್ಲ ಬೇಜಾರಾಗುತ್ತವೆ ನನ್ನ ನಂಬ್ಕೊಂಡು ಹಿಂದಕ್ಕೆಲ್ಲ ಬಿಟ್ಬಿಟ್ಟು ಬಂದವ್ರೆ, ನನ್ ಜೊತೆಗೆ ಯಾವತ್ತು ಇದ್ದವ್ರು ಇವರು, ಇವ್ರ ಮನ್ಸೆಲ್ಲ ಬೇಜಾರಾಗಿರೋದ. ಯೇಸು ಕ್ರಿಸ್ತು ಇವಾಗ ಕಂಫರ್ಟ್ ಆಗಿ ಮಾತಾಡಕ್ ಶುರು ಮಾಡ್ತಾವ್ರಿ. ಅದ್ಗೆ ಯೋಹಾನ 14:1 ಅವ್ರು ಹೇಳೋದೇನ್ ನೋಡ್ರಿ, ಏನ್ ಹೇಳ್ತಾರೆ ನೋಡಿ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ಥ್ಯಾಂಕ್ ಯು. ನಮಗೆ ಫಸ್ಟ್ ಹೇಳೋದು ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ. ಯಾಕಪ್ಪ ಹೇಳಿದ್ದು, ಮಕ್ಕಳು ನೋಡ್ತಾರೆ ಎಲ್ಲ ಬೇಜಾರಾಗ್ಬಿಟ್ಟವ್ರೆ. ಈ ಟೈಮಲ್ಲಿ ಯೇಸು ಕ್ರಿಸ್ತ ಏನೇ ಎನ್ಕರೇಜ್ ಮಾತಾಡಿ ಇದ್ಬಿಟ್ರೆ ಹೆಂಗಿರ್ತಾರೆ, ತುಂಬಾ ಬೇಜಾರಾಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ ಕಳವಳಗೊಳ್ಳದಿರಲಿ, ಧೈರ್ಯವಾಗಿರಿ. ಅದರ ದೇವ್ರು ನಂಬಿದ್ರ ನನ್ನೂ ಕೂಡ ನಂಬ್ರಿ, ನೀವೆಲ್ಲ ದೇವ್ರ ನಂಬ್ಕೊಂಡು ಬಂದ್ರಿ ತಾನೆ, ನನ್ನೂ ಕೂಡ ನಂಬ್ರಿ, ನಾನು ನಿಮ್ ಕೈ ಬಿಡೋದಿಲ್ಲ ಅಂತೇನ್ ಮಾಡ್ತಾರೆ. ಅವ್ರಿಗೆ ಕಂಫರ್ಟ್ ಆಗತ್ತರ ಧೈರ್ಯ ಬರತ್ತಾರೆ, ಏನ್ ಮಾಡ್ತಾರೆ ಮಾತಾಡ್ತಾರೆ. ಆಕ್ಚುಲಿ ಚಾಪ್ಟರ್ ಡಿವಿಜನ್ ವರ್ಸ್ ಡಿವಿಜನ್ ಎಲ್ಲ ಮನ್ಷನ್ ಮಾಡಿದ್ದು ಇದೆ, ಎಲ್ಲ ಕಂಟಿನ್ಯೂಸ್ ಆಗಿ ಬರ್ದಿರೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನೆಕ್ಸ್ಟ್ ಕಂಟಿನ್ಯೂಷನ್ ಸಕ್ಕತ್ ಇಮಿಡಿಯೇಟ್ ಏನಾಗ್ತಾರೆ ಯೇಸು ಕ್ರಿಸ್ತ ನೋಡಿದ್ರೆ ನಂಗೆ ನೆಕ್ಸ್ಟ್ ಮಾತಾಡಕ್ ಹೋಗ್ತಾರೆ. ಏನ್ ಹೇಳ್ತಾರೆ ನೆಕ್ಸ್ಟ್ ಮುಂದಕ್ಕೆ ಹೇಳ್ಬೇಕ್ರೆ, ನನ್ನ ತಂದೆ ಮೇಲೆ ಏನಿದೆ ಅನೇಕ ಬಿಡಾರಗಳು ಬಿಡಾರಗಳಿವೆ.
ನಾನು ಹೋದ್ರೆ ಹಂಗಿಲ್ದ್ರೆ ಇದ್ರೆ ನಾನು ಹೇಳ್ತಾ ಇದ್ದ ನಿಮ್ಗೆ ಅಂತ ಹೇಳ್ತಾರೆ. ನಾನು ಹೋದ್ರೆ ಏನ್ ಮಾಡ್ತೀನಿ ನಿಮ್ಗೆ ಒಂದು ಸ್ಥಳವನ್ನು ಸಿದ್ಧ ಮಾಡ್ತೀನಿ ನಿಮ್ಗೆ, ನಿಮಗೆ ನಾನ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಏನಿದೆ ತಂದೆ ಮೇಲೆ ಏನಿದೆ ಬಿಡಾರಗಳು ಇಂಗ್ಲಿಷ್ ಬಿಡ್ತಾರೆ ಗೊತ್ತಾ ಬಿಡ್ತಾರೆ. ಈ ಮೈ ಫಾದರ್ಸ್ ಹೌಸ್ ಆರ್ ಮೆನಿ ಮ್ಯಾನ್ಷನ್ಸ್, ಮ್ಯಾನ್ಷನ್ಸ್ ಏನ್ರಿ ದೊಡ್ಡ ದೊಡ್ಡ ಪ್ಯಾಲೇಸ್ ಗಳು, ದೊಡ್ಡ ದೊಡ್ಡ ಅರಮನೆಗಳು ಅಲ್ಲರ ರಾಜ ಎಲ್ಲಿರ್ತಾರೆ ಅರಮನೆಯಲ್ಲಿರ್ತಾರೆ ದೊಡ್ಡ ಪ್ಯಾಲೇಸು ಅರಮನೆ ಹೆಂಗ್ ಶಿಷ್ಯರು ಹೆಂಗಿರ್ತದೆ ಅಲ್ಲಿ ನಮ್ದಾಗ ದೊಡ್ಡದಾಗೈತೆ ಮನೆ ಓಹೋ ಹಂಗ ಸಮಾಚಾರ ಆಯ್ತು ಸ್ವಾಮಿ ಓ ನೀವು ಹೋದ್ರೆ ಹೋಗಿ ಬರ್ತೀರಾ ತಿರ್ಗಾ ವಾಪಸ್ ಆಯ್ತು ಸರಿ ಓಕೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಇವಾಗ ಅವ್ರು ಪ್ರೋತ್ಸಾಹ ಪಡ್ತಾರೆ ನೋಡ್ರಿ ಇದ್ರಿ ಹೆಂಗ್ ಪ್ರೋತ್ಸಾಹ ಪಡ್ತಾರೆ ಮುಂದೆ ಬಂದ ಇಷ್ಟ ಮೂರನೇ ವಚನ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದ್ರು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದ್ದೇ ಅಂದನು. ನಾನು ಹೋದ್ರೆ ಏನ್ ಮಾಡ್ತೀನಿ ಸಿದ್ಧ ಮಾಡಿ ಬಂದೆ ಕರ್ಕೊಂಡು ಹೋಗ್ತೀನಿ, ಯಾಕಪ್ಪ ಅಂದ್ರೆ ಆ ದಾರಿ ನಿಮ್ಗೇನಾಗಿಲ್ಲ ನಿಮಗೆ ಗೊತ್ತಿಲ್ಲ, ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ ಪ್ರಿಪೇರ್ ಮಾಡಿ ನಿಮ್ನ ಕರ್ಕೊಂಡು ಹೋಗ್ತೀನಿ ಅಂತ ಏನ್ ಮಾಡ್ತಾರೆ ಇವಾಗ ಯೇಸು ಕೃಪಾ ಪ್ರೋತ್ಸಾಹ ಕೊಟ್ಕೊಂಡು ಇವಾಗ ಹೆಂಗಿರ್ತೀರಿ ಇವಾಗ ಎಲ್ಲ ಡಲ್ ಆದ್ರೂ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಸರಿ ಓಹೋ ಯೇಸು ಕೃಷಿ ಹೋಗ್ತಾರೆ ಹೋಗ್ಲಿ ಬಿಡಪ್ಪ ಹೋದ್ರೆ ರೆಡಿ ಮಾಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ಅಂದ್ರ ಹಿಂಗೆ ಹೇಳ್ತಾ ಹೇಳ್ತಾ ಯೇಸು ಕೃಷಿ ಏನ್ ಹೇಳ್ತಾರೆ ಇವಾಗ ನೋಡಿ 16th ವರ್ಸ್ ಇಂದ 18th ವರ್ಸ್ ಓದಿದ್ದೀನಿ ಯೋಹಾನ 14th ಅಧ್ಯಾಯ 16-18. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು, ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮ ಬಳಿಗೆ ವಾಸ ಮಾಡುತ್ತಾನೆ ನಿಮ್ಮೊಳಗೆ ಇರುವನು. ಆಮೇಲೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ, ನಾನು ಬದುಕುವುದರಿಂದ ನೀವು ಬದುಕುವಿರಿ. ಸರಿ ಹೇಳ್ತಾರೆ, ನಾನು ನಿಮ್ ಏನ್ ಮಾಡೋದಿಲ್ಲ ಅಂತೆ ಅನಾಥರಾಗಿ ಬಿಡುವುದಿಲ್ಲ. ಅಂದ್ರೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು, ನೋಡಪ್ಪ ನಾನೇ ಬಂದು ನಿಮ್ಮ ಹತ್ರ ಇರ್ತೀನಿ, ನಿಮ್ಮ ಹತ್ರ ನಿಮ್ಮನ್ನ ಹೋಗಿಲ್ಲ. ಹೆಂಗೆ ಸಹಾಯಕರ ಮುಖಾಂತರ ಏನ್ ಮಾಡ್ತೀನಿ ನಿಮ್ಗೆ, ನಿಮ್ಮ ಹತ್ರ ಬಂದಿರ್ತೀನಿ ಅಂತ ಹೇಳ್ತಾರೆ. ಅಂದ್ರ ಇವಾಗ ಹಿಂಗೆಲ್ಲ ಹೇಳ್ಬೇಕಾರೆ ಹೆಂಗ್ ಹೇಳ್ತಾರೆ ಗೊತ್ತಾ ಯೇಸು ಕ್ರಿಸ್ತು, ಒಂದ್ ಎಳೆ ಮಕ್ಳಿಗೆ ಹೇಳ್ದಂಗ ಏನ್ ಮಾಡ್ತಾರೆ ಹೇಳ್ತಾ ಬರ್ತಾ ನೋಡ್ತೀನಿ, ಎಲ್ಲ ಹೇಳ್ಕೊಂಡು ಇನ್ಕ್ರೀಸ್ ಮಾಡ್ತಾ ಏನ್ ಮಾಡ್ತಾರೆ ನಾನು ಕೈ ಬಿಡೋದಿಲ್ಲ, ನಿಮ್ ಜೊತೆಗೆ ಇರ್ತೀನಿ ಅದರ ನಿಮ್ ಇನ್ಕ್ರೀಸ್ ಮಾಡ್ತೀನಿ, ನಿಮ್ಗೆಲ್ಲ ಮರ್ತವ್ಯದಲ್ಲಿ ಜ್ಞಾಪಕ ಪಡಿಸ್ತೀನಿ, ಸಕಲ ಸುತ್ತಿಕ್ಕೆ ಏನ್ ಮಾಡ್ತೀರಿ ನಿನ್ನೆ ಕರ್ಕೊಂಡು ಹೋಗ್ತದೆ, ಎಲ್ಲಾ ವಿಚಾರಗಳಿಗೆ ಏನ್ ಮಾಡ್ತಾರೆ ಜ್ಞಾಪಕ ಪಡಿಸ್ತಾರೆ, ನಿಮ್ಗೆ ಏನೆಲ್ಲ ಮಾತಾಡ್ಬೇಕು ನಿಮ್ಗೆ ಎಲ್ಲ ರೀತಿಯಲ್ಲಿ ಕಂಫರ್ಟ್ ಮಾಡ್ತಾಬಿಟ್ಟು ಎನ್ಕರೇಜ್ ಮಾಡ್ತಾರೆ, ಎನ್ಕರೇಜ್ ಮಾಡ್ಬಿಟ್ಟು ಏನ್ರಿ ಇವೆಲ್ಲ ವಾರ್ತೆಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಯೇಸು ಕ್ರಿಸ್ತ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಗೊತ್ತಾ ಮಾಡ್ತಾರೆ ಅಲ್ಲಿ John 15 ಬನ್ನಿ, John 15:1 ನೋಡಿ ಏನ್ ಹೇಳ್ತಾರೆ John 15:1. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ಓದ್ರಿ ಯಾರೋ ಒಬ್ರು ಓದ್ರಿ, ಓದಿ ಬ್ರದರ್. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ವೆರಿ ಗುಡ್, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ಏನಂತೆ ತೋಟಗಾರ, ಯೇಸು ಕ್ರಿಸ್ತ ತೋಟಗಾರರು. ಓ ಅಂದ್ರೆ ಯೇಸು ಕ್ರಿಸ್ತ ದ್ರಾಕ್ಷಿ ಬಳ್ಳಿ, ಅವ್ರ ಅಪ್ಪ ತೋಟಗಾರರ ಹೇಳ್ರಿ ನೀವೇ, ಹೌದಾ ಇಲ್ವಾ? ಅಂದ್ರೆ ಯೇಸು ಕ್ರಿಸ್ತ ದ್ರಾಕ್ಷಿ ಬಳ್ಳಿ ಹೆಂಗಾರೆ, ಓ ಅಂದ್ರೆ ಯೇಸು ಕ್ರಿಸ್ತ ದ್ರಾಕ್ಷಿ ಬಳ್ಳಿ, ಹಂಗ ಗ್ರೇಪ್ಸ್ ಅಂದ್ರೆ ಯೇಸು ಕ್ರಿಸ್ತ, ಯೇಸು ಕ್ರಿಸ್ತ ಅಂದ್ರೆ ಗ್ರೇಪ್ಸ್ ಅಂದ್ರೆ ಹೋಲಿಕೆ ಮಾಡಿ ಅಲ್ವರ. ಅವ್ ನಿಜವಾದ ದ್ರಾಕ್ಷಿ ಬಳ್ಳಿ ಏನಲ್ಲ ಅದು ಹೋಲಿಕೆ ಅಲ್ವರ, ಒಂದು ಕಂಪ್ಯಾರಿಸನ್ ಅಷ್ಟೇ ಅಲ್ವರ. ಅದಕ್ಕೆ ನೋಡ್ರಿ ಹಿಂಗೆಲ್ಲ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನೋಡಪ್ಪ, ಒಂದು ದ್ರಾಕ್ಷಿ ಬಳ್ಳಿ ಹಿಂಗಿದ್ಯಾರ ಇತ್ತ, ನಾನು ಒಂದು ತೋಟಗಾರ ಹಿಂಗಿದ್ರ ಇತ್ತ ಏನ್ರಿ, ನಮ್ಮ ತಂದೆಯ ದೇವರೊಬ್ರು ಇದಾರೆ, ಅವ್ರ ಏನ್ ಮಾಡ್ತಾರೆ ಇದನ್ನ ಪ್ಯೂರಿಫೈ ಮಾಡ್ತಾರೆ, ನಿಮ್ನ ಶೋಧಿಸ್ತಾರೆ, ನಿಮ್ನ ಪರೀಕ್ಷೆ ಮಾಡ್ತಾರೆ, ತಲೆ ಮಾಡ್ತಾರೆ ಹಿಂಗೆಲ್ಲ ಹೇಳ್ಬಿಟ್ಟು ಏನ್ ಮಾಡ್ತಾರೆ John 16 ಕ್ಲೀನ್ ಎಂಡೋರ್ಗು ಹೇಳ್ಕೊಂಡ್ ಬರ್ತಾರೆ, ಹೇಳ್ಕೊಂಬಿಟ್ಟು ಕೊನೆಗೊಂದು ಇಂಪಾರ್ಟೆಂಟ್ ಮಾತು ಹೇಳ್ತಾರೆ. John 16:25 ಓದಿ, John 16:25 ಏನಾದ್ರು ಮಾತು. ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ, ಆದರೆ
ಇನ್ನು ಮೇಲೆ ಸಾಮ್ಯರೂಪವಾಗಿ ನಿಮ್ಮ ಸಂಗಡ ಮಾತಾಡದೆ ತಂದೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸುವ ಕಾಲ ಬರುತ್ತದೆ. ಈ ಸಂಗತಿಗಳನ್ನ ನಿಮ್ಮ ಹತ್ರ ಯಾವ ತರ ಮಾತಾಡ್ತೀನಿ? ಸಾಮ್ಯರೂಪವಾಗಿ ಗುಡಾರ್ಥವಾಗಿ ಗುಡಾರ್ಥವಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ನಾನು ಮಾತಾಡಿಲ್ಲಪ್ಪ ದ್ರಾಕ್ಷ ಬಳ್ಳಿ ಅಂತ ಅಂದ್ಬಿಟ್ಟೆ. ದ್ರಾಕ್ಷ ಬಳ್ಳಿನ ಇಲ್ಲ 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 ಸಹಾಯಕನ್ ಕಳಿಸ್ತೀನಿ ಅಂತಂದ್ರೆ ಅಂದ್ರೆ ಏನ್ ಇನ್ನೊಬ್ರು ಯಾರೋ ವ್ಯಕ್ತಿ ಕಳಿಸ್ತೀನಿ ಅಂದ ಇಲ್ಲ ಕಂದ. ಇದೆಲ್ಲ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಗುಡಾರ್ಥವಾಗಿ ಏನ್ ಮಾಡಿದ್ರಿ ಮಾತಾಡಿದ್ರಿ ಅಂದ್ರೆ ಏನರ್ಥ? ಎಕ್ಸಾಂಪಲ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹೆಂಗ ಗೊತ್ತಾ ನೋಡಿ, ಒಂದ್ ಚಿಕ್ಕ ಮಗು ಫಸ್ಟ್ ಟೈಮ್ ನೀವೆಲ್ಲರೂ ಏನ್ ಮಾಡ್ತಾರೆ, ನಿಮ್ ಮಕ್ಳುಗಳನ್ನ ಸ್ಕೂಲ್ ಬಿಟ್ಟಿದ್ರ ಕರೆಕ್ಟ್, ಮೊದಲನೇ ದಿನ ನಿಮ್ ಮಕ್ಳು ಸ್ಕೂಲ್ಗೆ ಹೋಗ್ಬೇಕ್ರೆ ಹೆಂಗ್ ಹೋಗಿರ್ತವೆ? ಗಲ 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 ಅಂತ ತುಂಬಾ ಸಂತೋಷವಾಗಿ ಲವಲವಿಕೆ ಆಗಿ ನಗ್ನಂತ ನಗ್ನಂತ ಮಮ್ಮಿ ಬಾಯ್ ಬಾಯ್ ಪಪ್ಪ ಟಟಾ ಅಂತ ಬಿಟ್ಟು ಸ್ಕೂಲ್ ಹೋಗಿರ್ತಾವ. ಅಳ್ತಾ ಹೋಗ್ತವೆ. ಹೆಂಗ್ ಹೋಗ್ತವೆ ಅಂದ್ರೆ ಒಬ್ರು ನೋಡಿ ಇನ್ನೊಬ್ರು ನೋಡಿ ಕಾಂಪಿಟೇಷನ್ ಅದ್ರಲ್ಲಿ ನೋಡಿರ್ತೀನಿ. ಅಪ್ಪ ಬಿಡೋದೇ ಇಲ್ಲ, ಇಲ್ಲ ಇಲ್ಲ ನಾನು ಹೋಗಲ್ಲಮ್ಮ ನಾ ಇಲ್ಲೇ ಇರ್ತೀನಿ ಅಂತ ಅಂದ್ರೆ ಅದು ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್. ಇವ್ರ ಅಪ್ಪ ಅಮ್ಮ ಸ್ಕೂಲ್ ಬಿಡ್ತಾರೆ ಅಂದ್ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟು ಈ ಕಡೆ ಅಪ್ಪ ಅಮ್ಮ ತಿರುಗ್ತ ನೋಡ್ರಿ ಮಕ್ಳು ಏನ್ ಗಲಾಟೆ ಮಾಡ್ತಾವ ಅಂತೀನಿ ಅವ್ರ. ಅವಾಗ ಅಪ್ಪ ಅಮ್ಮನ್ ಗಟ್ಟಿಗೆ ಇಟ್ಕೊಂಡ್ಬಿಡ್ತಾವೆ. ನಾನು ಹೋಗಲ್ಲ, ನೀರು ಹೋಗ್ತೇನೆ ಇಲ್ಲರು ಇಲ್ಲರು. ಅವಾಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಕಂದ ಬರೀ ಮಾಡ್ಬೇಡ, ನಾ ಎಲ್ಲೂ ಹೋಗಲ್ಲ ನೋಡು, ಇಲ್ಲೇ ಇಲ್ಲೇ ಇರ್ತೀವೋ ಅಂಡಿ ಹೋಗಿ ಏನ್ ಮಾಡ್ತಿರ್ತೀನಿ, ಚಾಕ್ಲೇಟ್ ತಿನ್ಬಿಡ್ತೀನಿ ನೀವು ಎಲ್ಲಿ ಹೋಗು ಹೊಡ ಬಂದ್ಬಿಡು, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ನೋಡು ಇಲ್ಲೇ ಇರ್ತೀನಿ ಅಂತ ಬಿಟ್ಟು ಏನ್ ಮಾಡ್ತಾರ ಅಪ್ಪ ಅಮ್ಮ ಹೇಳ್ತಾರೆ. ಅಂದ್ರೆ ಏನ್ ಮೀನಿಂಗ್? ಅಪ್ಪ ಅಮ್ಮ ಅಲ್ಲೇ ಇರ್ತಾರ, ಅದೇ ಕ್ಲಾಸ್ ರೂಮ್ ಪಕ್ಕದಲ್ಲೇ ಕೂತಾರ. ಯೋಚನೆ ಮಾಡ್ರಿ, ಕೆಲವು ಜನ ಮಕ್ಳಿಗೆ ಬೆಳೆದಿರೋ ಮಕ್ಳು ಎಕ್ಸಾಮ್ ಬರೀ ಭಯ ಇರ್ತದೆ. ಅವ್ರ ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಬರೀ ಮಾಡ್ಬೇಡ ಕೊಡೋ, ನೀನ್ ಹೋಗು, ನಾನು ನಿನ್ ಪಕ್ಕದಲ್ಲಿ ಇರ್ತೀನಿ, ನೀನ್ ಎಕ್ಸಾಮ್ ಬರೀಬೇಕಾದ್ರೆ ಚಿಂತೆ ಮಾಡ್ಬೇಡ, ನಿನ್ ಪಕ್ಕದಲ್ಲಿ ಇರ್ತೀನಿ, ಒರಿ ಮಾಡ ಹೋಗು ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಅಪ್ಪ ಅಮ್ಮ ಪಕ್ಕದ ಮುಂದೆ ಕರ್ಕೊಂಡು ಹೋಗ್ತಿರ್ತಾರೆ. ವರ್ಡ್ಸ್ ಆಫ್ ಎನ್ಕರೇಜ್ಮೆಂಟ್, ನಿರಾಸೆಯಾಗಿ ಹೋಗಿರೋರಿಗೆ ಪ್ರೋತ್ಸಾಹ ಪಡಿಸೋದು, ಇದನ್ನೇ ಕ್ರೈಸ್ ಮಾಡಿದ್ರು. ಅದರ ಎಲ್ಲ ಶಿಷ್ಯರು ಏನಾಗಿರು ಗೊತ್ತಾ, ಎಲ್ಲಾ ಬೇಜಾರಾಗ್ಬಿಟ್ಟಿದ್ರು. ಅವರ ಯೇಸು ಕ್ರಿಸ್ತ ಹೇಳ್ತಾರೆ, ವರಿ ಮಾಡಿ, ನೀವೆಲ್ಲಾರ ಬಿಟ್ಟು ನಾ ಹಿಂದೆ ಬಂದಿದ್ದೀರಾ, ದೇವ್ರ ನಿನ್ನ ಕೈ ಬಿಟ್ಟಿರ, ದೇವ್ರ ನಂಬಿದ್ದೀರಾ, ನನ್ನ ಕೂಡ ನಂಬ್ರಿ. ನಿಮ್ಗೆ ಪರಲೋಕದಲ್ಲಿ ಏನ್ ಮಾಡಿದೀನಿ, ಆಶೀರ್ವಾದಗಳನ್ನ ಇಟ್ಟಿದ್ದೀನಿ, ಪರಲೋಕ ರಕ್ಷಣೆ ಅಂತಿದೆ. ನಾನು ಹೋದ್ರೆ ನಿಮ್ಗೆ ಏನ್ ಮಾಡ್ತೀನಿ, ಪರಲೋಕ ರಕ್ಷಣೆಗೆ ಬೇಕಂತ ಎಲ್ಲ ಸಿದ್ಧತೆ ಮಾಡಿ ನಿಮ್ ಕರ್ಕೊಂಡ್ಬಂದು ವಾಪಸ್ ಮಾಡ್ತೀನಿ, ನಾ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅದಕ್ಕೆ ನಿಮ್ಗೆ ಯಾವತ್ತೂ ನಾನು ಕೈ ಬಿಡೋದಿಲ್ಲ, ಯುಗದ ಸಮಾಪ್ತಿಯವರೆಗೂ ನಾನು ಏನ್ ಮಾಡ್ತೀನಿ, ನಿಮ್ ಜೊತೆಗೆ ಇರ್ತೀನಿ ಅಂತ. ಅಂದ್ರೆ ಯೇಸು ನಮ್ಮ ಜೊತೆಗೆ ಇದ್ದಾರ, ಲಿಟ್ರಲ್ ಆಗಿ ಯೋಚನೆ ಮಾಡಿ, ನಮ್ ಜೊತೆಗೆ ಯೇಸು ಜೊತೆಗೇನೆ ಇದಾರ, ಯುಗದ ಸಮಾಪ್ತಿ ನಮ್ಮ ಪಕ್ಕದಲ್ಲೇ ಅವರ. ಇವಾಗ ಯೋಚನೆ ಮಾಡಿ ಹೆಂಗಿರ್ತಾರೆ, ಪವಿತ್ರಾತ್ಮನ ಮುಖಾಂತರ ಯೇಸು ಕ್ರಿಸ್ತನ ಜೊತೆ ಯಾವಾಗ ಏನಾಗಿದ್ದಾರೆ ಇದ್ರೆ ಅಂತ ಮೀನಿಂಗ್. ಇದೇ ತಾನೇ ಮೀನಿಂಗ್, ಹೌದಾ ಇಲ್ವಾ? ನೀವ್ ಹೇಳ್ರಿ. ಹೌದು ಹೌದು ಹೌದು. ಯೇಸು ಕ್ರಿಸ್ತ ಹೇಳಿದ್ದು, ನಾನೇ ನಿಜವಾದ ಏನ್ರೇ ದ್ರಾಕ್ಷಿ ಬಳ್ಳಿ, ಅಧಿಕ ಬಳ್ಳಿ ಬೆಳಕಿಗೆ ಕಂಪೇರ್ ಮಾಡ್ತಾರೆ. ನಾನೇ ಲೋಕಕ್ಕೆ ಬೆಳಕು ಅಂತ ಹೇಳ್ತಾರೆ. ನಾನೇ ಏನ್ರೀ ನಿಜವಾದ ಒಂದು ರೊಟ್ಟಿ ಅಂತ ಹೇಳ್ತಾರೆ. ನಾನೇ ದೇವರ ವಾಕ್ಯ ಅಂತ ಹೇಳ್ತಾರೆ. ಇವೆಲ್ಲ ಯೇಸು ಕ್ರಿಸ್ತ ಲಿಟರಲ್ ಆಗ ಹೇಳೋರು. ನಾನೇ ಕುರುಬನು ಹಂಗಂತ ಯೇಸು ಕ್ರಿಸ್ತ ಇವೆಲ್ಲನ ಹೇಳ್ರೆ, ಇವೆಲ್ಲ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿರೋದು. ಅಂದ್ರ ಮಕ್ಳುಗಳಿಗೆ ತಾಯಿ ಪಾಠ ಕಲಿಸ್ಬೇಕು, ಹೆಂಗ್ ಕಳಿಸ್ತಾರೆ? ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಟ್, ಅಂದ್ರೆ ಹೆಂಗ್ ಕಳಿಸ್ತಾರಪ್ಪ? ಎಲ್ಲ ವಸ್ತುಗಳು ನೋಡ್ಬಿಟ್ಟು ಮಕ್ಳಿಗೆ ಅರ್ಥ ಆಗೋ ರೀತಿಯಲ್ಲಿ ಕಳಿಸೋದು ಅಲ್ವರ. ಒಂದೇ ಅರ್ಥ ಕೊಡ್ತಾರ ಮಕ್ಳುಗಳಿಗೆ. ಇದೇ ತರ ಯೇಸು ಕ್ರಿಸ್ತು ಅವ್ರ ಕಂಡೀಷನ್ ಬಿಟ್ಬಿಟ್ಟು ಪಾಪಿಗಳಾಗಿರೋ ನಮ್ ಜೊತೆಗೆ ಇರ್ಬೇಕಂದ್ರೆ ನಮ್ಗೆ ಅರ್ಥ ಆಗ ರೀತಿಯಲ್ಲಿ ಮಾಡಿರೋದು ಅವ್ರು ಮಾತಾಡಿರೋದು. ಅಲ್ಲಿನ ಕರ್ತನೆ ಪ್ರೀತಿ ಅಂದ್ರೆ ಸಹೋದರ ಸಹೋದರಿಗಳೇ, ಏನ್ರಿ ಯೇಸು ಕ್ರಿಸ್ತು ಹೆಸರು ಕೊಟ್ಟಿರೋದು ಏನಕ್ಕೆ ಅಂದ್ರೆ, ಶಿಷ್ಯನ್ರಗಳಿಗೆ ನಾನೇನೋ ಬಿಟ್ಟೋಗ್ಬಿಡ್ತೀನಿ, ನೀವು ಒಂಟಿಯಾಗಿ ಬಿಟ್ಬಿಡ್ತೀನಿ, ಆತರ ಬಿಟ್ಬಿಡ್ತೀನಿ ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ. ಅದ್ರ ನಾನು ತ್ಯಜಿಸೋದಿಲ್ಲ ನಿನ್ನ, ನಿಮ್ ಜೊತೆಗೆ ನಾ ಏನ್ ಮಾಡ್ತೀನಿ, ಯಾವತ್ತೋ ಯಾವತ್ತೋ ಇರ್ತೀನಿ, ನಿಮ್ಗೆ ಏನ್ ಮಾಡ್ತೀನಿ, ನನ್ ಸಹಾಯ ಮಾಡ್ತೀನಿ ಅಂತ ಹೇಳೋದಕ್ಕೋಸ್ಕರ, ಕಂಫರ್ಟ್ ಮಾಡೋದಕ್ಕೋಸ್ಕರ ಏನ್ ಮಾಡೋದಲ್ಲಿ ಈ ಮಾತನ್ನ ಏನ್ ಮಾಡೋದಲ್ಲಿ ನಾನು ಹೇಳೋದು. ಅದ್ಗೆ ಹೇಳ್ಬೇಕ್ರೆ ಏನ್ರಿ, ನಮ್ಮ ಹತ್ರ ಕನ್ಕಾರ್ಡೆನ್ಸ್ ಅಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ, ಇದು ಒರಿಜಿನಲ್ ಗ್ರೀಕ್ ಮತ್ತೆ ಹೀಬ್ರೂ ವರ್ಡ್ ಮೀನಿಂಗ್ ಏನ್ ಮಾಡೋದು ನಾವು ಕ್ಲೀನಾಗೆ ನಾವು ನೋಡ್ಬೋದು ಅದರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ನಾವು ಆತ್ಮ ಕ್ಲಾಸ್ ಅಲ್ಲಿ ಓದಿದ್ದೀರಿ, ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಇರ್ಬೋದು ಅದರ. ಏನ್ರಿ ಸ್ಪಿರಿಟ್ ಅಂದ್ರೆ ಹೀಬ್ರೂ ಅಲ್ಲಿ ಬರುವಂತ ವಾರ್ತೆ ರುವಾ ಅಂತ, ಏನ್ರ ಶ್ವಾಸ ಅಂತ ಓದ್ತಿರಿ ಗೊತ್ತಾ? ಅದೇ ವಾರ್ತೆನ ಓಲಿ ಸ್ಪಿರಿಟ್ ಕೂಡ ಯೂಸ್ ಮಾಡಂತ ವಾರ್ತೆ ಅದರ, ಸೇಮ್ ವರ್ಡ್ ಅದರ. ಅಲ್ಲೇ ಅಂತ ನೋಡಿದ್ರೆ ಶ್ವಾಸ ಏನ್ರಿ, ಕಣ್ಣು ಕಾಣಿಸಿದ ಅದ್ಭುತವಾದ ಶಕ್ತಿ. ಆಗ ನಮ್ಗೆ ಜೀವ ಶ್ವಾಸ ಕೊಟ್ಟರು ಅಂದ್ರೆ ದೇವ್ರ ಏನು ಏನು ಉಸ್ಕೋದಿನ ತಂದ್ಬಿಟ್ರ ಅಂತಾನ? ಇಲ್ಲ, ಇನ್ವಿಸಿಬಲ್ ಪವರ್ ಕೊಟ್ಟಿದ್ದು. ಇದೇ ಏನ್ ಗ್ರೀಕ್ ವಾರ್ತೆ ಕೂಡ, ನ್ಯೂಮ ಅಂತ ಬರೋದು. ಇದನ್ನ ಏನ್ರಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರೆ ನಮ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ ನಾವು ಆಡಿ ಏನ್ ಮಾಡಿದ್ರಿ, ಆತ್ಮ ಕ್ಲಾಸ್ ಸ್ಪಷ್ಟವಾಗಿ ನೋಡಿದ್ರಿ.
ಅನೇಕ ವಚನಗಳಿದೆ ಅದ್ರ ಅದಕ್ಕೆ ನಾವು ಓದೋಣ ಬೇಕಾದ್ರೆ ಇನ್ನೂ ಸಹ ವಚನಗಳನ್ನ ಓದ್ಬಿಡೋಣ ಅದರ ಯಾವುದು ಅಂತಂದ್ರೆ ನೋಡ್ರಿ ಇಂತೀನಿ ವಿಮೋಚನ ಕಂಡ 15:8 ಓದಿ ವಿಮೋಚನ ಕಂಡ 15:8 ಓದಿ ನೀನು ಸಿಟ್ಟಿನಿಂದ ಮುಸುಗೆರೆದಾಗ ಓದಿದ್ಮೇಲೆ ಓದ್ಬಿಡ್ಬೇಕು ನೀವು ಓದಿ ನೀವು ಓದ್ರೆ ಸಂತೋಷ ನನ್ಗೆ ಓದ್ಬಿಡಿ ನೀವು ಅರ್ಧಂಬರ್ಧ ಹೋದ್ರೆ ಹೇಳ್ತೀನಿ ಕೇಳ್ರಿ ಹೇಳೋರ್ಗೆ ಪಾಯಿಂಟ್ ಮಿಸ್ ಆಗ ನೀನು ಸಿಟ್ಟಿನಿಂದ ಮುಸುಗೆರೆದಾಗ ಸಮುದ್ರದ ನೀರು ಒಡ್ಡಿನಂತಾಯಿತು ಪ್ರವಾಹವು ಗೋಡೆಯೋಪಾದಿಯಲ್ಲಿ ನಿಂತುಕೊಂಡಿತು ಸಾಗರ ಗರ್ಭದೊಳಗಣ ಜಲವು ಗಟ್ಟಿಯಾಯಿತು ಓಕೆನಾ ಆ ವಚನ ಮಾತ್ರ ಓದನ ಓಕೆನಾ ಸರಿ ನೋಡ್ಬೇಕೇನೆ ಅಂದ್ರೆ ಏನಾವ ಅವರು ಉಸುಗುಟ್ಟಿದಾಗ ಉಸಿರು ಉಫ್ ಅಂತ ಬಿಡ್ತಾರೆ ನೋಡಿ ಇಂಗ್ಲಿಷ್ ಅಲ್ಲಿ ಗಾಡ್ ಬ್ರೆಥೆಡ್ ಅದರ ಏನ್ರೆ ಒಳ್ಳೆ ದೇವರು ಗಾಳಿ ಬಿಟ್ಟರಂತ ನೋಡಿರ್ತೀನಿ ಅದರ ಅದು ಏನಾಗ್ಬಿಟ್ಟು ನೀರಿನ ಗಡ್ಡೆ ಆ ಕಡೆ ಈ ಕಡೆ ಏನ್ರಿ ಗಡ್ಡೆ ಆಗಿ ಐಸ್ ಗಡ್ಡೆ ತರ ನಿಂತ್ಕೊಂಡ್ಬಿಡ್ತಾರೆ ಅಂದ್ರೆ ಏನು ಏನಿದ ಇದೇ ವಾರ್ತೆನ ಹೋಲಿ ಸ್ಪಿಟ್ಗೆ ಯೂಸ್ ಮಾಡಿದ್ರೆ ಹೋಲಿ ಸ್ಪಿಟ್ಗೆ ಯೂಸ್ ಮಾಡಿದ್ರೆ ಸೇಮ್ ವಾರ್ತೆ ರುವ ಅಂತ ವಾರ್ತೆನ ಯೂಸ್ ಮಾಡಿದ್ದಾರೆ ಅದಕ್ಕೆ ಗಾಳಿ ಗೀಳೋದು ಅಂದ್ರೆ ಏನ್ರಿ ಕಣ್ಣು ಕಾಣಿಸಿದಂತ ಅದ್ಭುತವಂತ ಶಕ್ತಿ ಅದರ ಅದಕ್ಕೆ ನೋಡಿದೀನಿ ಇದೇ ವಾರ್ತೆನ ಮನಸ್ಸಿಗೆ ಕೂಡ ಹೇಳಿದರೆ ಆದಿಕಾಂಡ 26:35 ಮದುವೆ ಮಾಡಿ ಇವರ ದೆಸೆಯಿಂದ ಇಸಾಕನು ರೆಬೆಕ್ಕಳಿಗೂ ಮನೋವ್ಯಥೆ ಉಂಟಾಯಿತು ಉಂಟಾಯ್ತು ಮನೋವ್ಯಥೆ ಆ ಮನೋವ್ಯಥೆ ಅಂತಿದೆ ಗೊತ್ತಾ ಆ ಮನೋವ್ಯಥೆಯನ್ನ ಯೂಸ್ ಮಾಡಿದಂತ ವಾರ್ತೆ ರುವ ಅಂತ ಅದನ್ನೇ ಮನೋವ್ಯಥೆ ಉಂಟಾಯ್ತು ನೇಮ್ ಮೀನಿಂಗ್ ಅಂದ್ರೆ ಏನಾಯ್ತು ಅವ್ರ ಮನ್ಸಿಗೆ ಕಷ್ಟ ಆಯ್ತು ನೋವಾಯ್ತು ತುಂಬಾ ನೋವಾಯ್ತು ಅಂತ ಅರ್ಥ ಅಂದ್ರೆ ಮನ್ಸನ್ ಏನೋ ಕಣ್ಣು ಕಾಣಿಸ್ ವ್ಯಕ್ತಿನ ಅದು ಕಣ್ಣು ಕಾಣಿಸಂತ ಒಂದು ಏನ್ರಿ ಫೀಲಿಂಗ್ಸ್ ಅದು ಅದರ ಅದಕ್ಕೆ ಇನ್ನೊಂದು ವಚನ ಹೋದನ ಎಲ್ಲಿ ಯೋಹಾನ 3:8 ಓದಿ ಜಾನ್ 3:8 ಗಾಳಿಯು ಮನಸ್ಸು ಅದರ ಸಪ್ಪಳವನ್ನು ಕೇಳುತ್ತಿ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ ಅಂದನು ಗಾಳಿ ಗಾಳಿ ಕಂಪೇರ್ ಮಾಡ್ತಾರೆ ಏನು ಗಾಳಿಗೆ ಗಾಳಿ ಕಣ್ಣು ಕಾಣಿಸದ ಕಣ್ಣು ಕಾಣಿಸಲ್ಲ ಫೀಲ್ ಆಗ್ತಾರ ಅಷ್ಟೇ ಕಣ್ಣಿಗೆ ಏನಾಗಲ್ಲ ಅದು ಕಾಣಿಸೋದಿಲ್ಲ ಅದಕ್ಕೆ ಅದು ಅದ್ಭುತವಂತ ಒಂದು ಶಕ್ತಿ ಅದರ ಅದಕ್ಕೆ ಹೇಳೋದು ಬೈಬಲ್ ಅಲ್ಲಿ ಇನ್ನೊಂದು ಓದಿದ್ರಿ ಅಪೋಸ್ತಲ ಕೃತ್ಯಗಳು 19:21 ಈ ಸಂಗತಿಗಳು ಆದ ಮೇಲೆ ಪೌಲನು ತಾನು ಮೆಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು ಆದರೆ ಅವನು ಸೇವೆ ಮಾಡುವವರಲ್ಲಿ ಮನಸ್ಸಿನಲ್ಲಿ ಉದ್ದೇಶಿಸಿ ಇರ್ತಾರೆ ಅಂದ್ರ ಮನಸ್ಸಿನಲ್ಲಿ ಉದ್ದೇಶಿಸಿ ಇಂಗ್ಲಿಷ್ ಹೇಳಬೇಕ್ರೆ ಪೌಲ್ ಪರ್ಪಸ್ ಇನ್ ದ ಸ್ಪಿರಿಟ್ ಅಂತ ಹೇಳ್ತಾರೆ ಏನ್ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಅಲ್ಲ ಇನ್ ಇಸ್ ಮೈಂಡ್ ಅವ್ರ ಮನ್ಸಲ್ಲಿ ಇದ್ದಾರ ತಗೊಂಡ್ರು ಅಂತ ಹೇಳ್ತಾರೆ ಅಂದ್ರ ಅಂದ್ರೆ ಏನಪ್ಪ ಅರ್ಥ ಏನರ್ಥ ಅಂತಂದ್ರೆ ಅದ ಕಣ್ಣು ಕಾಣಿಸಿದಂತ ಒಂದು ಅದ್ಭುತವಂತ ಶಕ್ತಿ ನಮ್ಮ ಒಂದು ಬುದ್ಧಿ ಶಕ್ತಿ ಅದು ಅದರ ಅದೇ ಓದಿ 2 Timothy 1:7 2 Timothy 1:7 ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಬಲ ಶಕ್ತಿ ಶಿಕ್ಷಣದ ಆತ್ಮ ಅಲ್ವರ ಅದೇ ನೋಡ್ಬೇಕ್ರಿ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್ ಅಲ್ವರ ಅದಕ್ಕೆ ನೋಡಿ ಯೋಹಾನ 4:24 ಇದನ್ನ ದೇವ್ರಿಗೆ ಹೇಳ್ತಾರೆ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವರು ಆತ್ಮಿಕ ರೀತಿಯಲ್ಲಿ ಅಂದ್ರೆ ಸತ್ಯಕ್ಕೆ ತಕ್ಕ ಹಾಗೆ ದೇವ್ರ ಕಣ್ಣು ಕಾಣಿಸಲ್ಲ ದೇವ್ರ ಕಣ್ಣು ಕಾಣಿಸ್ತಾರ ಕಣ್ಣು ಕಾಣಿಸಲ್ಲ ಅಲ್ವರ ಅಲ್ವರ ಹಂಗಿರ್ಬೇಕ್ರಿ ಏನ್ರಿ ದೇವ್ರ ಕಣ್ಣು ಕಾಣಿಸಿರೋದು ಸರಿ ಅವರು ಒಂದು ಅದ್ಭುತವಂತ ಒಂದು ಶಕ್ತಿ ಅವ್ರು ಇದಾರೆ ಅಂತ ನಾವು ನಂಬ್ತೀರಿ ಅಲ್ವರ ಅದರಿಂದ ಅವ್ರನ್ನ ಆತ್ಮಿಕವಾದ ರೀತಿಯಲ್ಲಿ ಸತ್ಯದ ತಕ್ಕ ಹಾಗೆ ಸುಳ್ಳಿನ ತಕ್ಕ ಆಗಲ್ಲ ಸತ್ಯವನ್ನ ತಕ್ಕಂತ ಏನ್ ಮಾಡ್ಬೇಕು ದೇವ್ರಿಗೆ ಏನ್ ಇಷ್ಟ ತಕ್ಕಂತನ ಮಾಡ್ಬೇಕು ಅಲ್ವರ ಅದಕ್ಕೆ ಏನ್ರಿ ಯೇಸು ಕ್ರಿಸ್ತ ಹೇಳಿದ್ದು ಯೋಹಾನ 6:63 ನಾನು ಮಾತಾಡಂತ ಮಾತ್ರ ನಿಮ್ಗೆನಾಗಿದೆ ಆತ್ಮವು ಜೀವವಾಗಿದೆ ಯೇಸು ಕ್ರಿಸ್ತನ ವಾರ್ತೆಗಳು ಹೆಂಗಿತ್ತಂದ್ರೆ ಇಟ್ ವಾಸ್ ಇನ್ವಿಸಿಬಲ್ ಕಣ್ಣು ಕಾಣಿಸಿದಂತ ಒಂದು ಅದ್ಭುತವಾದ ಶಕ್ತಿ ಅದರ ಇದೇ ವಾರ್ತೆಗಳನ್ನ
ಬೈಬಲ್ ನಲ್ಲಿ ಪವಿತ್ರಾತ್ಮಗೆ ಯೂಸ್ ಮಾಡಿರೋದು. ಅದನ್ನ ಹಂಗಾರೆ ಏನಪ್ಪ ಅದು, ಅದರ ಪವಿತ್ರಾತ್ಮನ ಏನಂಗಾರೆ ಒಂದು ವ್ಯಕ್ತಿನ ಪವಿತ್ರಾತ್ಮನ ಒಂದು ವ್ಯಕ್ತಿನ ಕಣ್ಣು ಕಾಣಿಸ್ತದೆ ಅದು ಇಲ್ಲ ಬ್ರದರ್ ಇನ್ವಿಸಿಬಲ್ ಪವರ್. ಸರಿ, ಯಾಕೆ ಕಣ್ಣಿಗೆ ಕಾಣದೆ ಇರುವಂತ ಶಕ್ತಿ. ಬೈಬಲ್ ಹಿಂಗ ಕ್ಲಿಯರ್ ನೋಡೋಣ. ಏನು ಇಲ್ಲಿ ಎಲೀಶಾ ಮತ್ತೆ ಎಲಿಯನ್ ಕತೆ ಕೇಳಿದಿರಾ? ಎಲ್ಲರಿಗೂ ಚೆನ್ನಾಗ್ ಗೊತ್ತಲ್ಲ. ಎಲೀಶಾ ಏನ್ರಿ ಎಲಿಯನ್ ಜೊತೆಗೆ ಇರ್ತಾರೆ. ಎಲಿಯಾ ಎಷ್ಟೆಲ್ಲ ಅದ್ಭುತ ಮಾಡ್ತಾರೆ. ಅವ್ರೇನ್ ಕೇಳ್ತಾರೆ, ಸ್ವಾಮಿ ನಿಮ್ಮಲ್ಲಿರಂತ ಪವಿತ್ರ ಆತ್ಮ ಎರಡರಷ್ಟು ನನ್ಗೇನ್ ಮಾಡಿ, ನೀವು ದಯಪಾಲಿಸಿ ಏನ್ ಕೇಳ್ಕೊಂತಾರೆ. ಅವಾಗ ಏನ್ ಹೇಳ್ತಾರೆ, ಎಲಿಯಾ ಆಯ್ತು ಕೊಡ್ತೀನಿ, ದೇವ್ರನ್ ಖಂಡಿತವಾಗಿ ಕೊಡ್ತಾರೆ, ಆದ್ರೆ ಏನ್ ಮಾಡ್ಬೇಕು, ನಾನು ಎತ್ತಲ್ ಪಡ್ಬೇಕಾದ್ರೆ ನೀನ್ ನೋಡ್ಬೇಕನ್ನ ಹೇಳ್ತಾರೆ. ಇವ್ರು ಎತ್ತಲ್ ಪಡ್ಬೇಕಾರೆ ಇವ್ರ ಮೇಲೆ ಇರಂತ ಕಂಬಳಿನ ಅವ್ರ ಮೇಲೆ ಹಾಕ್ತಾವಾಗ ಎಲಿಯನ್ ಮೇಲೆ ಇದ್ದಂತ ಎರಡರಷ್ಟು ಪವಿತ್ರ ಆತ್ಮ ಯಾರಲ್ಲಿ ಬಂದು ನೆಲೆಗೊಳ್ತು ಅಂತ ನೋಡ್ತೀರಿ ಬೈಬಲ್ ಅಲ್ಲಿ. ಎರಡನೇ ಅರಸು ಎರಡನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನ ಮೊದಲು ಓದಿ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನ್ನು ಎಲೀಷನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಎರಡರಷ್ಟು ನೋಡಿ, ಇವಾಗ 15ನೇ ವಚನ ನೋಡಿ, 15th ವರ್ಸ್. ಯಕೂದ್ ದೂರದಲ್ಲಿ ನಿಂತಿದ್ದ ಎರಿಕೋವಿನ ಪ್ರವಾದಿ ಮಂಡಳಿಯವರು ಅದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಹೇಳ್ತಾರೆ ಎಲಿಯನ್ ಮೇಲೆ ಇರಂತ ಆತ್ಮವು ಯಾರ ಮೇಲೆ ಬರ್ತದೆ, ಅವಾಗ ಎಲೀಷನ ಮೇಲೆ. ಎಲಿಯನ ಆತ್ಮ ಅಂದ್ರೆ ಧಮಕ ನಂಗೆ ಒಂದು ಏನೋ ಒಂಥರ ದೇವ ತರ ಅಥವಾ ಏನೋ ಒಂದು ವ್ಯಕ್ತಿ ತರ ಬಂದು ನಿಮ್ಮಲ್ಲಿ ತುಂಬಿಕೊಂಡ್ಬಿಟ್ರ, ಅಂದ್ರೆ ಏನೋ ದೇವ್ರ ಬಂದ್ಬಿಟ್ಟು ಇವ್ರನ್ನ ತುಂಬಿಕೊಂಡ್ಬಿಟ್ರ ಅಂತ ಹೇಳ್ತಾರೆ ಗೊತ್ತಾ. ನೀವು ಒಂದು ದ್ಯಾವ್ ಬಂದ್ಬಿಟ್ಟು ಇರ್ಕೊಂಡಪ್ಪ ಹುಷಾರಾಗಿರಿ, ದ್ಯಾವ್ರ ಬಂದ್ಬಿಟ್ಟವ್ರೆ ಅಂತ ಹೇಳ್ತಾರೆ ಆತರನ್ನ. ಇವ್ರಲ್ಲಿ ಏನ್ ಬಂದ್ ತುಂಬಿಕೊಂತಂದ್ರೆ ಶಕ್ತಿ ಬಂದ, ದೇವ್ರದ ಒಂದು ಶಕ್ತಿ ಇಷ್ಟು ದಿನ ಯಾರ ಮೇಲೆ ಇತ್ತು, ಎಲಿಯ ಹೋಗಿದ ತಕ್ಷಣ ಇದೇ ದೇವ್ರ ಪವಿತ್ರಾತ್ಮ ಶಕ್ತಿ ಎರಡರಷ್ಟು ಇನ್ನ ಸೂಪರ್ ಆಗಿ ಕೆಲಸ ಮಾಡೋ ರೀತಿಲಿ ಯಾರು ಕೊಟ್ರು ದೇವ್ರ ಇವಾಗ ಎಲೀಷನ್ಗೆ ಕೊಟ್ರು. ಅದಿಗ ನೋಡ್ಬೇಕ್ರೆ ಎಲಿಯ ಮಾಡೋದಕ್ಕಿಂತ ಅದ್ಭುತಕ್ಕಿಂತ ಎಲೀಷನ್ ಅದ್ಭುತ ಸೂಪರ್ ಆಗಿದೆ. ಇದೆಲ್ಲ ಒಂದು ಸಬ್ಜೆಕ್ಟ್ ಇದೆ, ಇವೆಲ್ಲ ಸೂಪರ್ ಪಾಠಗಳಿದೆ ದೇವ್ರ ಚಿತ್ರ ನೋಡೋಣ ಬರಂತ ಕ್ಲಾಸ್ಗಳಲ್ಲಿ. ಅದರ ಲೂಕ 1:16-17 ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಕಡೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಏನ್ರಿ ಎಲಿಯನ ಗುಣಶಕ್ತಿಗಳನ್ನೇನೋ ಇಂಗ್ಲಿಷ್ ಬರ್ತಾರೆ, ದ ಸ್ಪಿರಿಟ್ ಆಫ್ ಎಲಿಜಾ ಶಾಲ್ ರೆಸ್ಟ್ ಅಪಾನ್ ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ಹೇಳ್ತಾರೆ. ಏನು ಸ್ಪಿರಿಟ್ ಆಫ್ ಎಲಿಜಾ ಅಂತಂದ್ರೆ ಏನ್ ಅರ್ಥ ಅಂದ್ರೆ ಗುಣಶಕ್ತಿಗಳು ದೇವರು ಪವಿತ್ರ ಆತ್ಮ ಯಾರಿಗೆ ಕೊಟ್ಟಿದ್ರು ಇದೇ ತರ ಒಂದು ಕೆಲಸ, ಇದೇ ತರ ಸೇಮ್ ಸ್ಪಿರಿಟ್ ಅಲ್ಲಿ ಯಾರು ಮಾಡ್ತಾರೆ, ಜಾನ್ ದ ಬ್ಯಾಪ್ಟಿಸ್ಟ್ ಕೆಲಸ ಮಾಡ್ತಾರೆ. ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಎಲಿಂಗ್ ಏನಾಗಿದೆ ಛಾಯೆ ಮತ್ತು ಸ್ವರೂಪ ಇದೆ, ಇವೆಲ್ಲ ಸಬ್ಜೆಕ್ಟ್ ಇದೆ ದೇವ್ರ ಚಿಂತ ಇದೆ ನಾವು ನೋಡೋಣ ಎಲ್ಲ ಕ್ಲಾಸ್ ಗಳಿದೆ. ಆತ್ಮ ದುಃಖ ಅಂತ ಹೋಗ್ಬಿಟ್ಟು ನಿಮ್ಮಲ್ಲಿ ತುಂಬಿಕೊಂಡ್ಬಿಟ್ಟಂತಾನೆ. ಗಾಡ್ಸ್ ಇನ್ವಿಸಿಬಲ್ ಪವರ್ ಅಲ್ಲ, ಅದಕ್ಕೆ ನೋಡಿದ್ದೀನಿ ಇದೇ ಪವಿತ್ರ ಆತ್ಮ ಆದಿಯಲ್ಲಿ ಹೆಂಗಿತ್ತಂತೆ ದೇವರ ಸೃಷ್ಟಿ ಕಾರ್ಯದಲ್ಲಿ ಇತ್ತು. ಅದರ ಓದಿ ಆದಿಕಾಂಡ 1:2 ಆದಿಕಾಂಡ 1:2 ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಮಾಡ್ತಾ ಇತ್ತು, ಚಲಿಸ್ತಾ ಇತ್ತು ನಿಮ್ಗೆ ನಿಂಗು ಅಂತ ಹಿಂಗ ಆಡ್ತಾ ಇತ್ತ. ಏನ್ ಆಡ್ತಾ ಇತ್ತ ಇಲ್ಲ, ದಟ್ ಈಸ್ ಇನ್ವಿಸಿಬಲ್ ಪವರ್. ಭೂಮಿ ಬರೀಕಾಗಿತ್ತು, ಏನಿರ್ಲಿಲ್ಲ, ದೇವರು ಸೃಷ್ಟಿ ಮಾಡ್ಬೇಕು ಅಂತ ಡಿಸಿಷನ್ ತಗೊಂಡವಾಗ
ದೇವರು ತನ್ನ ಪವಿತ್ರಾತ್ಮ ಶಕ್ತಿ ನೇಮಕ ಮಾಡಿದ್ರು ಭೂಮಿನ ಮನುಷ್ಯನ್ಗೆ ವಾಸಕ್ಕಾಗಿ ಸೂಟೇಬಲ್ ಪ್ಲೇಸ್ ಆಗಿ ಮಾಡಿದ್ರು. ಹೆಂಗಪ್ಪ ಮಾಡಿದ್ರು? ದೇವರೇ ಪರಲೋಕದಿಂದ ಬಂದ್ ಮಾಡ್ಬಿಟ್ರ. ಅವ್ರು ಎಷ್ಟು ಸರ್ವಶಕ್ತನಾಗಿರ ದೇವರು ಅಂತಂದ್ರೆ, ಅವ್ರು ಹೇಳಿದ್ರೆ ಮುಗೀತು, ಅವ್ರು ನೆನ್ಸಿದ್ರೆ ಮುಗೀತು, ಅಟ್ಟಾ ಮಿಟ್ಕಿನ ಟಕ 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 ಅಂತ ಇಂಪ್ಲಿಮೆಂಟ್ ಆಗ್ತಾರೆ. ಇದನ್ನೇ ಅವ್ರು ಏನ್ ಮಾಡಿದ್ದು, ಅವ್ರು ಮಾಡಿದ್ದು ಅದರ ಅದಕ್ಕೆ ಮಾಡ್ಬೇಕ್ರೆ ಭೂಲೋಕಕ್ಕೆ ಫೌಂಡೇಶನ್ ಹಾಕ್ಬೇಕಾದ್ರೆ ಎಲ್ಲಾ ದೂತರುಗಳು ಏನ್ ಮಾಡ್ತಾರೆ ಅಂತಲ್ಲಿ ಸಂತೋಷ ಪಡ್ತಾ ಇದ್ರು. ಅದನ್ನ ಅಂದ್ರೆ ದೇವ್ರ ತನ್ನ ಒಂದು ಶಕ್ತಿ ಭೂಲೋಕದಲ್ಲಿ ಕೆಲಸಗಳನ್ನೇ ಮಾಡಿದ್ರು. ಅವ್ರು ಮಾಡಿದ್ರು. ಓದಿತೀನಿ ಕೀರ್ತನೆ 33:6-9. ಕೀರ್ತನೆ 33:6 ಇಂದ ಹಿಡಿದು 9 ಯಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ. ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ಭೂಲೋಕದವರೆಲ್ಲರೂ ಯಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಏನ್ರೇ ಉಸಿರಿನಿಂದ ಮಾಡದಂತೆ ಅಪ್ಪಣೆ ಕೊಟ್ರು, ಟಕ್ಕಂತ ಆಗೋಯ್ತು. ನರೇಂದ್ರ ಮೋದಿ ಡೆಲ್ಲಿಯಲ್ಲಿ ಕುತ್ಕೊಂಡು ಅಪ್ಪಣೆ ಕೊಟ್ರು, ನೋಟ್ ಬ್ಯಾನ್ ಮಾಡ್ರಿ ಅಂತ ಬ್ಯಾನ್ ಆಗೋಯ್ತು. ಅದರ ಅವರೇ ಮನೆ ಮನೆ ಬಂದು ಹೇಳ್ಬಿಟ್ಟು ಹೌದ್ರ ಪವರ್, ದಟ್ ಈಸ್ ಪವರ್. ಅದರ ಅದಕ್ಕೆ ತಂದೆ ದೇವರು ತನ್ನ ಒಂದು ಶಕ್ತಿ ಅದರ ಇಂಟ್ರೋಡ್ಯೂಸ್ ಮಾಡಿದ್ರ ಈ ಕೆಲಸಗಳನ್ನ ಮಾಡಿದ್ರ ಭೂಮಿಯ ಸೃಷ್ಟಿ ಹೆಂಗ್ ಮಾಡಿದ್ರು ದೇವ್ರು ಬಂದು ಹಂಗೆ ಖುದ್ದಾಗಿ ಮಾಡಿದ್ರ ಆಟೋಮೆಟಿಕ್ ನುಡಿದ್ರಿ. ಅದೇ ಸ್ಪೆಷಾಲಿಟಿ ಒಂದ್ ಬಿಲ್ಡಿಂಗ್ ಕಟ್ಬೇಕಾರೆ ಏನ್ರಿ ಭಯಂಕರ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟಿರಿ, ಬುರ್ಜ್ ಖಲೀಫ್ ಕಟ್ಟಿದ್ರೆ ಯಾರು ಕಟ್ಟಿದ್ದು ಬುರ್ಜ್ ಖಲೀಫ್? ವಿಧಾನಸೌಧ ಕಟ್ಟಿದ್ ಯಾರು? ಹನುಮಂತಯ್ಯ. ಕೆಲಸದವ್ರು ಬ್ರದರ್ ಲಾಸ್ಟ್ ಟೈಮ್ ಆದ್ರೂ ಕೂಡ ನಾವು ಕೆಲಸ ಹೇಳೋದ್ ಏನ್ ಹೇಳ್ತೀರಿ? ಕರೆಕ್ಟ್ ಆಗಿ ಹೇಳಿದ್ರಿ. ಹೆಂಗ ಇದೇ ತರ ದೇವರು ನುಡಿದ್ರು, ಕಮಾಂಡ್ ಕೊಟ್ರು. ವಿಶ್ವೇಶ್ವರ್ಯ ಕಣ್ಣ ಮಾಡಿ ಕಟ್ಟೆ ಕಟ್ಟಾರ, ಅವ್ರ ಕಟ್ಟಿದ್ರ ಕೆಲ್ಸಗಳ ಮುಖಾಂತರ ಕಟ್ಸೋರೆ. ಬ್ರಿಟಿಷರ್ ಕಾಲದಂತ ಎಲ್ಲಾ ಕೈದಿಗಳ ಮುಖಾಂತರ ಕಟ್ಸೋರು ಅವರು ಹೆಂಗ್ ಕಟ್ಟ ನೋಡ್ಬಿಟ್ಟು ಸೂಪರ್ ಆಗಿ ಕಟ್ಟವ್ರೆ. ಆದ್ರೂ ಕೂಡ ಇವತ್ತು ಹೇಳ್ಬೇಕಾದ್ರೆ ಹೇಳಿದ್ರೆ ವಿಶ್ವೇಶ್ವರ್ಯ ಕೊಟ್ಟಿದ್ದು ಅಂತ ಹೇಳ್ತೀರಿ. ಯಾಕೆ ಅಂದ್ರೆ ಮಾಸ್ಟರ್ ಪ್ಲಾನ್ ಯಾರ್ದು? ಇದೇ ತರ ಈ ಭೂಮಿ ಎಲ್ಲಾ ಸೃಷ್ಟಿ ಮಾಡಿದ ಯಾರ್ದು ಮಾಸ್ಟರ್ ಆರ್ಕಿಟೆಕ್ಟ್ ಯಾರು? ತಂದೆ ದೇವ್ರು. ಹೆಂಗ್ ಮಾಡಿದ್ರು? ತನ್ನ ಪವಿತ್ರಾತ್ಮನ ಶಕ್ತಿಯಿಂದ. ಅದರ ಇದೇ ಒಂದು ಶಕ್ತಿನ ದೇವ್ರು ಏನ್ ಮಾಡಿದ್ರು? ಆದಾಮ್ಗೆ ಕೊಟ್ಟಿದ್ರು. ಜೀವಿಸೋದಕ್ಕೆ ಅಧಿಕಾರ ಕೊಟ್ಟಿದ್ ಯಾರು? ಪವರ್ ಕೊಟ್ಟಿದ್ ಯಾರು? ದೇವ್ರು. ಅದರ ಇದೇ ಪವರ್ನ ಬೆಜಲ್ನಲ್ಲಿ ಕೊಟ್ಟರು ದೇವ್ರು. ಏನಕ್ಕೆ ಏನ ಕೆತ್ತದಿಕ್ಕೆ? ದೇವ್ರ ಗುಡದಲ್ಲಿರುವಂತ ಎಲ್ಲಾ ಕೆಲಸಗಳನ್ನ ಮಾಡೋದಿಕ್ಕೆ ಪವರ್ ಕೊಟ್ಟಿದ್ ಯಾರು? ದೇವ್ರು ಕೊಟ್ಟಿದ್ದು. ನೋಡಿ ವಿಮೋಚನಾ ಕಾಂಡ 31:2-5 ಎಕ್ಸೋಡಸ್ 31:2-5. ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದದ ಕುಲದವನಾದ ಹೂರನ ಮೊಮ್ಮಗನು ಉರಿಯನ ಮಗನೂ ಆಗಿರುವ ಬೆಚಲೇಲನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಂಕಲ್ಪ ಸಕಲ ಶಿಲ್ಪ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಅವನೊಂದಿಗೆ ದಾನ್ ಕುಲದವನಾದ ಅಹಿಸಾಮಾಕನ ಮಗನಾದ ಒಹೋಲಿಯಾಮನನ್ನು ನೇಮಿಸಿದ್ದೇನೆ. ಅದಲ್ಲದೆ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲವನ್ನು ಮಾಡುವುದಕ್ಕೆ ಜಾಣರೆಲ್ಲರ ಹೃದಯವನ್ನು ಜ್ಞಾನವನ್ನುಂಟು ಮಾಡಿದ್ದೇನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಅವನ್ ಏನ್ ಮಾಡಿದ್ನಿ, ದಿವ್ಯಾತ್ಮದಿಂದ ತುಂಬಿದ್ನಿ ಅಂತ ಹೇಳ್ತಾರೆ. ಏನೋ ದೇವ್ರ ದೇವ್ರ ತುಂಬಿಟ್ರು. ದೇವ್ರನ್ನ ಬಂದ್ ತುಂಬಿಡಿಲ್ಲ ಅವರಲ್ಲಿ ಅದರ ಹಿಂದೂ ಸರ್ ಹೇಳ್ಕೊಂಡ್ಬಿಟ್ಟ ದೇವ್ರ ಬಿಟ್ಟು ಹೋಗ್ಬಿಟ್ರು, ದೇವ್ರ ಬಂದು ಸೇರ್ಕೊಂಡ್ಬಿಟ್ರು, ಅದೆಲ್ಲ ಇಲ್ಲ. ಗಾಡ್ಸ್ ಪವರ್, ಗಾಡ್ಸ್ ಪವರ್ ಇಂದ ಇವ್ರಿಗೆ ಏನ್ ಗೊತ್ತು ಕೊಟ್ರು ಅಂದ್ರೆ ವಿಸ್ಡಮ್. ಅದರ ಏನಂತ ವಿಸ್ಡಮ್, ಎಲ್ಲ ಎಕ್ಸಲೆಂಟ್ ವರ್ಕ್ಮನ್ಶಿಪ್, ಎಲ್ಲಾ ರೀತಿ ದೇವಸ್ಥಾನ ಕೂಡ ಅವ್ರಿಗೆ ಏನೇನೆಲ್ಲ ಪ್ಲಾನ್ ಬೇಕು, ಎಲ್ಲ ಆರ್ಕಿಟೆಕ್ಟ್ ಡಿಸೈನ್ ಪ್ಲಾನ್, ಎಲ್ಲ ಕನ್ಸ್ಟ್ರಕ್ಷನ್, ಎಲ್ಲ ಟೋಟಲ್ ಆಗಿ ಅಂಡರ್ಸ್ಟ್ಯಾಂಡ್ ಇದ್ದಲ್ಲಿ ದೇವರು ಒಂದು ಹೋಲಿಸ್ಬಿಟ್ಟು ಕೊಟ್ಟೆ ಮಾಡಿದ್ರು ಅವ್ರಿಗೆ, ಅದನ್ನ ಗೈಡ್ ಮಾಡಿದಂತ. ಅದರ ಇವಾಗ ಇದೇ ಹೋಲಿಸ್ಬಿಟ್ಟು ದೇವ್ರು ಯಾರು ಕೊಟ್ರು? ಸ್ಯಾಮ್ಸನ್ ಕೊಟ್ರು ಅವ್ರಿಗೆ. ಅದರ ಸ್ಯಾಮ್ಸನ್ ಏನ್ ಮಾಡಿದ್ರು?
ಕತ್ತೆ ದೌಡೆ ತಗೊಂಡು ಏನ್ ಮಾಡೋದು ಎಷ್ಟು ಜನ ಸಾಯಿಸಿದ್ರ? ಸಾವಿರ ಜನ ಸಾಯಿಸಿದ್ರು. ಅಲ್ಲರ ಓದಿ ಅಂತೀನಿ. ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 14 ಮತ್ತೆ 15ನೇ ವಚನ. ಜಡ್ಜಸ್ 15 chapter 14 and 15. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಸ್ತಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಅಲ್ಲಿ ಒಂದು ಕತ್ತೆಯು ದವಡೆ ಎಲುಬು ಬಿದ್ದಿತ್ತು. ಕತ್ತೆಯ ದವಡೆ ಎಲುಬು ಬಿದ್ದಿತ್ತು. ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿಬಿಟ್ಟನು. 1000 ಪೀಪಲ್ ಕತ್ತೆ ದೌಡೆಯನ್ನು ಹೊಡೆದರಂತೆ. ಏಕೆ ಪಾರ್ಟಿಷನ್ ಕೊಡಿದ್ರು ಗೇಮ್ ಇಟ್ ಹೊಡೆಯಕ್ಕಾಗಲ್ಲ. ಅದೇ ಮಾಡಿದಂತೆ 1000 ಪೀಪಲ್ ಹೊಡೆದ್ರೆ ಅಂತಂದ್ರೆ ಏನೋ ದೇವ್ರ ಪವಿತ್ರಾತ್ಮ ಬಂದ್ಬಿಡ್ತಾರೆ. ನಿಮ್ಗೋ ದೇವ್ರ ಒಂದು ದುಃಖ ತುಂಬಿಕೊಂಡ್ಬಿಟ್ರ, ಬಿಟ್ಟು ಹೋಗ್ಬಿಡೋರು ಬಂದು ತುಂಬಿಕೊಂಡ್ಬಿಡಾರ. ಗಾಡ್ಸ್ ಪವರ್, ದೇವರ ಒಂದು ಅದ್ಭುತವಾದ ಶಕ್ತಿ ಸಿಂಸನ್ ಕೊಟ್ರು ನೋಡಿದ್ರಿ. ಏನ್ರಿ ಅಂತ ಒಂದು ಮನುಷ್ಯ ಏನ್ರಿ ಕತ್ತೆ ದೌಡೆ ತಗೊಂಡು 1000 ಜನ ಏನ್ ಮಾಡಕ್ಕಂತ ಅಲ್ಲಿ ಹೊಡೆದ್ ಬಿಸ. ಇದೇ ದೇವ್ರದ್ದು ಒಂದು ಅದ್ಭುತವಾದಂತ ಒಂದು ಶಕ್ತಿ ಅಲ್ವರ. ಅದೇ ಹೊಡ್ಬೇಕ್ರಿ ಏನ್ರಿ ಸೌಲ್ ರಾಜಾಗ ಅವ್ರ ಅಭಿಷೇಕ ಮಾಡ್ಬೇಕು. ದೇವ್ರ ಹೆಂಗ್ ಬಿಡ್ರಿ ಅವ್ನ್ಗೆ ದೇ ಪವಿತ್ರಾತ್ಮನ್ ಕೊಟ್ಟಿದ್ರು ಅದ್ರ. ಯಾವಾಗ ದೇವ್ರಿಗೆ ತಪ್ಪು ಮಾಡ್ತಾನೋ ಒಂದು ಅಶುದ್ಧ ಆತ್ಮ ಏನ ಬಿಡ್ತಾನ ಅವನಲ್ಲಿ ಬಂದಿ ತುಂಬ್ಕೊಂಡ್ಬಿಡ್ತಾರೆ ಅಲ್ವರ. ಆವಾಗ ದೇವ್ರತ್ವಾಗ ಏನ್ ಮಾಡ್ತಾನ ಅವನು ಪಾಪ ಮಾಡ್ತಾನೆ. ದೇವ್ರ ಅವ್ನ್ ಏನ್ ಮಾಡ್ತಾನ ಅವನ್ನ ಬಿಟ್ಟೋಗ್ತಾರೆ. ದೇವರ ಒಂದು ಶಕ್ತಿ ಏನ್ ಮಾಡುದು ದೇವರು ಅವನ್ನ ತೆಗೆದುಬಿಟ್ರು. ಅದ್ರ ಅದಕ್ಕೆ ಸೌಲ್ ಏನ್ ಮಾಡ್ತಾನೆ ಕಂಪ್ಲೀಟ್ ಡಿಸ್ಕರೇಜ್ ಆಗ್ಬಿಡ್ತಾನೆ, ಕಂಪ್ಲೀಟ್ ಡಿಪ್ರೆಸ್ ಆಗ್ಬಿಡ್ತಾನೆ. ಇದೇ ದೇವ್ರ ಶಕ್ತಿನ ದೇವ್ರು ಯಾರು ಕೊಟ್ಟಿದ್ರು? ದಾವಿದನ್ ಕೊಟ್ಟಿದ್ರು. ಅದ್ರ ಚಿಕ್ಕದಾಗಿರುವಂತ ಒಂದು 5 ಕಲ್ಲುಗಳು ತಗೊಂಡು ಅದು ಒಂದು ಕಲ್ಲಲ್ಲಿ ಗೋಲಿಯಾತನ ಹೊಡೆದು ಸಾಯಿಸಾಕ್ತಾನ ನೋಡಿರ್ತೀನಿ ಅಲ್ವರ. ಅದೇ ನೋಡ್ಬೇಕ್ರೆ ಯಾಕೆ ಅಂದ್ರೆ ಇದೇ ದೇವರ ಪವಿತ್ರ ಆತ್ಮ ದೇವ್ರು ಯಾರು ಕೊಟ್ಟಿದ್ದು? ಹಳೆ ಕಾಲದ ಪ್ರವಾದಿಗಳಿಗೆ, ಅಪೋಸ್ತ ಕೃತ್ಯಗಳಲ್ಲಿ ಅಪೋಸ್ತಲ್ಲಿ ಕೊಟ್ಟಿದ್ದು ಯಾರಂತೆ? ಇದೇ ಪವಿತ್ರ ಆತ್ಮ ಅಲ್ವ. ಯೇಸು ಕ್ರಿಸ್ತನ ಶಿಷ್ಯಂದ್ರಗಳು ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಿದ ತಕ್ಷಣ ಎಲ್ಲ ಬಿಟ್ಟು ಓಡೋಗ್ಬಿಟ್ರು. ಬಟ್ಟೆ ಬಿಟ್ಟು ಏನಂದ್ರೆ ಬೆತ್ತಲೆ ಓಡೋಗ್ರೆ ಬೈಬಲ್ ಈಗ ಓದ್ರೆ ಇದ್ದೀನಿ. ಇಷ್ಟೊಂದು ಇದಕ್ಕಿಂತ ಶಿಷ್ಯಂದ್ರಗಳು ಕೇವಲ 50 ದಿನದಲ್ಲಿ ಪೆಂಟಿಕಾಸ್ಟ್ ದಿನ ಇಡೀ ಎರಡು ಫುಲ್ ತುಂಬಿಕೊಂಡಿರ್ಬೇಕು ಜಾತ್ರೆಯಲ್ಲಿ. ಅವ್ರ ಮುಂದೆ ಧೈರ್ಯವಾಗಿ ಏನ್ ಮಾಡ್ತಾರೆ ಮಾತಾಡ್ತಾ 3000 ಜನ ಅಟ್ಟೆ ಮೂಮೆಂಟ್ ಕನ್ವರ್ಟ್ ಮಾಡಿದ್ರೆ ಅದೇ ದೇವ್ರ ಪವಿತ್ರಾತ್ಮನ ಒಂದು ಶಕ್ತಿ ಅಲ್ಲರ. ಆ ಪವಿತ್ರಾತ್ಮ ಬರೀ ತಕ್ಷಣ ಏನ್ ಬರ್ತಾರೆ ಒಂದು ಧೈರ್ಯದಿಂದ ಏನ್ ಮಾಡ್ತಾರೆ ವಾಕ್ಯನ ಮಾತಾಡುವಂತ ಬೈಬಲ್ ಓದ್ತಾರೆ. ಕರೆಕ್ಟಾ? ಹಿಂಗೆ ದೇವ್ರದು ಪವಿತ್ರಾತ್ಮ ಅದ್ ಹೇಳೋದು. ದೇವ್ರು ನಿಮ್ಮಲ್ಲಿ ವಾಸ ಮಾಡಿದ್ರೆ, ದೇವ್ರು ನಿಮ್ ಸಂಗಡ ಇದ್ರೆ ನಿಮ್ಗೆ ಏನ್ರಿ ಶತ್ರು ಯಾರು? ಗಾಡ್ ಇಸ್ ಫಾರ್ ಅಸ್, ಹೂಸ್ ಅಗೇನ್ಸ್ಟ್ ಯು? ಅದ್ ಹೇಳ್ತಲ್ಲ, ದೇವ್ರು ನಮ್ಮಲ್ಲಿ ಇದ್ದು ನಮ್ಮಲ್ಲಿ ವಾಸ ಮಾಡ್ತಾರೆ. ಹೆಂಗೆ ಹೆಂಗ್ ವಾಸ ಮಾಡೋದು? ನಮ್ಮಲ್ಲಿ ಏನೋ ದೇವ್ರ ಬಂದು ತುಂಬಿಕೊಂಡ್ಬಿಡ್ತಾರ. ದೇವ್ರ ತನ್ನ ಅದ್ಭುತ ಒಂದು ಶಕ್ತಿಯ ಮುಖಾಂತರ ದೇವ್ರ ಹೆಂಗ್ ಗೊತ್ತಾಗ ಮಾಡ್ತಾರೆ ನಮ್ಗೆ ಎಲ್ಲಾ ಕೆಲಸ ಕಡೆ ಮಾಡ್ತಾರೆ ದೇವ್ರಲ್ಲಿ ಅಲ್ಲಿ ಮಾಡ್ತಾರೆ. ಅದ್ರ ಇದೇ ಅದ್ಭುತವಾದ ಶಕ್ತಿನ ಏನ್ರಿ ದೇವ್ರೇ ಮಾಡಿದ್ದು ಹಳೆ ಕಾಲದಲ್ಲಿ ಪ್ರವಾದಿಗಳು ಕೊಟ್ಟಿದ್ದು. ಅದಕ್ಕೆ ಹಳೆ ಕಾಲದ ಪ್ರವಾದಿಗಳು ಎಲ್ಲ ನೋಡಿದ್ರು ಗೊತ್ತಾ ಪ್ರವಾದ ಮಾತುಗಳು ನೋಡಿದಲ್ಲ ಹೆಂಗ್ ನೋಡಿದ್ರು ಇವರು ಪ್ರವಾದ ಮಾತುಗಳನ್ನ ಹೆಂಗೆ ನೋಡ್ಬಿಟ್ರ? ದೇವ್ರ ಪವಿತ್ರಾತ್ಮ ಒಂದು ಪ್ರೇರಣೆಯಿಂದ ಅದರ ದೇವ್ರ ಚಿತ್ತಾನುಸಾರ ದೇವ್ರ ಮಾತುಗಳನ್ನ ಮಾಡೋರು ವ್ಯಕ್ತಪಡಿಸಿದ್ರು. ಓದಿದ್ದೀನಿ ಇಲ್ಲಿ 2 Peter 1:21. ಯಾಕಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಸ್ವಂತ ಚಿತ್ತದಿಂದ ಏನಾದ್ರು ಉಂಟಾಗಿಲ್ಲ, ದೇವರಿಂದ ಹೊಂದಿದ್ದನ್ನು ಅದರ ದೇವರ ಪವಿತ್ರಾತ್ಮನ ಹೊಂದಿದ್ದನ್ನೇ ಮಾಡ್ತಾವ್ರು ಅವ್ರು ಮಾತಾಡೋದು ಪವಿತ್ರಾತ್ಮ ಪ್ರೇರಣೆಯಾಗಿ. ಹೆಂಗಪ್ಪ ಅಂದ್ರೆ ದೇವ್ರ ಏನ್ ಮಾಡ್ರಂತೆ ಅವ್ರ ಮೈಂಡ್ ನ ಇನ್ಫ್ಲೂಯೆನ್ಸ್ ಮಾಡಿ ದೇವ್ರ ಮೈಂಡ್ ಅಲ್ಲಿ ಇರೋ ಥಾಟ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡೋ ರೀತಿ ದೇವ್ರೇ ಮಾಡಂತೆ ಅವ್ರಿಗೆ ಬ್ಯೂಟಿಫುಲ್ ಆಗಿರಂತ ಪವರ್ ಏನ್ ಮಾಡ್ಬೇಕು ಕೊಟ್ರು ಅದರ. ಹೆಂಗೆ ಅಂದ್ರೆ ಅದ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ನೋಡ್ರಿ, ಇಬ್ರು ಫ್ರೆಂಡ್ಸ್ ನೋಡ್ರಿ, ನಿಮ್ದು ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಇದಾರೆ, ಬೆಸ್ಟ್ ಫ್ರೆಂಡ್ಸ್ ನಿಮ್ಗೆ ಯಾರು ಖಂಡಿತವೂ ಇದ್ದೇ ಇರ್ತಾರೆ ಅದರ. ನಿಮ್ಗೆ ಬೆಸ್ಟ್ ಫ್ರೆಂಡ್ಸ್ ಏನಕ್ಕೆ ಬೇಜಾರಾಗಿದ್ದಾರೆ ಅಂತಂದ್ಬಿಟ್ಟು ನೀವು ನೋಡಿದ ತಕ್ಷಣ ಕಂಡುಹಿಡಿಬೋದಾ ಇಲ್ವಾ? ಖಂಡಿತ ಕಂಡುಹಿಡಿಬೋದು. ಬೆಸ್ಟ್ ಫ್ರೆಂಡ್ಸ್ ಇದ್ರ ಇಲ್ಲ ಅಟ್ಲೀಸ್ಟ್ ತಂದೆ ತಾಯಿಗಳು ತನ್ನ ಮಕ್ಳು ನೋಡಿದ ತಕ್ಷಣ ಕಂಡುಹಿಡಿಬೋದು ಬೇಜಾರಾಗಿದ್ದಾನೆ, ಏನೋ ಒಂದಾಗಿದೆ ಅದರ. ಕೆಲವು ಜನ ಕೇಳ್ತಲ್ಲ, ಏ ಏನಾಯ್ತು ಯಾಕೋ ಹೇಳೋ, ಏ ಏನಿಲ್ಲ ಬಿಡ, ಏ ಏನ್ ಹೇಳ್ಬಿಡ ಬಿಡ ಹೇಳ, ನಿಮ್ ನೋಡ್ದೆ ಗೊತ್ತಾಗಲ್ಲ ನೀನ್ ಬೇಜಾರಾಗಿದ್ಯಾ ಅಂತ. ಏನಾಯ್ತು ಹಿಂಗೆ ತಾನೆ ಆಗಿರೋದು, ಹಿಂಗಿತಾನೆ ಮನೇಲಿ ಏನ್ ಹೇಳಿರ್ತಾನೆ ಅಂತ ಹೇಳ್ತಿರ್ತಾನೆ. ಅವ್ರು ಹೇಳ್ತಾರೆ ಹೌದು ಕೂಡ ಹಿಂಗೆ ಆಯ್ತು,
ಹಿಂಗೆ ಹೆಂಗ್ ಕಂಡಿಡಿತಾವನೋ ಇವನೇ ನಿಮ್ ಫ್ರೆಂಡ್ ತಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ನ, ಅವ್ನ ತಲೆಯಲ್ಲಿ ಆಲೋಚನೆ ಎಲ್ಲ ಕಿತ್ತಾಕ್ಬಿಟ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಓದ್ಬಿಟ್ನ. ಹೆಂಗೆ ಇವನ್ ಥಾಟ್ಸ್ ಗಳನ್ನ ರೀಡ್ ಮಾಡ್ದ ಅಂತಂದ್ರೆ, ಅವನ ಫ್ರೆಂಡ್ ಇವನ್ ಫ್ರೆಂಡ್ ಜೊತೆಗೆ ಅಷ್ಟೊಂದು ಕ್ಲೋಸ್ ಆಗಿ ಏನಾಗಿದ್ದಾನೆ, ಅಸೋಸಿಯೇಟ್ ಆಗ್ಬಿಟ್ಟಿದಾನೆ, ಅಷ್ಟೊಂದು ಹಂಚ್ಕೊಂಡ್ಬಿಟ್ಟಿದಾನೆ. ಅದರಿಂದ ಅವನ್ ಎಲ್ಲಾ ಮೂಮೆಂಟ್ಸ್ ಯಾರು ಗೊತ್ತು, ಈ ಫ್ರೆಂಡ್ಸ್ ಗಳು ಗೊತ್ತು. ಆ ಫ್ರೆಂಡ್ಸ್ ಗಳು ಗೊತ್ತಿರೋದ್ರಿಂದ ಇವ್ರ ಮೂಮೆಂಟ್ಸ್ ಅಲ್ಲಿ ಏನೋ ಡಿಫ್ರೆನ್ಸ್ ಆಗಿತ್ತು ಅಷ್ಟ, ಇವ್ ಇದಕ್ಕೇನೆ ಬೇಜಾರಾಗಿದ್ದಾನೆ ಅಂತಂದ್ಬಿಟ್ಟು ಕ್ಲೀನ್ ಆಗಿ ಕಂಡಿಡಿ ಅಂತ ಅವ್ನ ಟ್ಯಾಲೆಂಟ್ ಯಾರಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ. ಏನಕ್ಕೆ ಇದ್ರೆ ಬೆಳೆಯೋದು, ಬಿಕಾಸ್ ಕ್ಲೋಸ್ ಅಂಡರ್ಸ್ಟ್ಯಾಂಡಿಂಗ್. ದಾವಿದು ಯೋನಾಥಾನ್ ಹೆಂಗಿದ್ರಂತೆ, ಸ್ತ್ರೀಯ ಒಂದು ಪ್ರೀತಿಕ್ಕಿಂತ ತುಂಬಾ ಒಂದು ಉನ್ನತವಾದ ಪ್ರೀತಿ ಯಾರಂತೆ, ದಾವಿದ್ ಯೋನಾಥಾನ್ ಇಬ್ರು ಮನ್ಸ್ ಏನಾಗಿತ್ತಂತೆ, ಹಂಗೆ ಅಂಡ್ಕೊಂಡಿದ್ದಂತೆ. ಯಾಕಂದ್ರೆ ಇಬ್ರು ನೋಡಿದ ತಕ್ಷಣ ಟಕ್ ಟಕ್ ಅಂತ ಇವ್ರು ಹಿಂಗೆ ವ್ಯವಸ್ಥೆ ಮಾಡಿದ್ರು, ಹಿಂಗೆ ವ್ಯವಸ್ಥೆ ಮಾಡಿದ್ರು, ಫೀಲಿಂಗ್ಸ್ ಹಿಂಗೆ ಅಂದ್ಬಿಟ್ಟು ಕ್ಲೀನ್ ಅರ್ಥ ಮಾಡ್ಕೊಡೋರು. ಯಾಕೆ ಅಷ್ಟು ಕ್ಲೋಸ್ ಆಗಿ ಒಬ್ರೊಬ್ರು ಏನ್ ಮಾಡಿದ್ರು, ತಿಳ್ಕೊಂಡಿದ್ರು. ಇದೇ ತರ ದೇವರ ಒಂದು ಫೀಲಿಂಗ್ಸ್, ದೇವರ ಒಂದು ಥಾಟ್ಸ್ ಅರ್ಥ ಮಾಡ್ಕೊಬೇಕಂದ್ರೆ ನಾವು ದೇವ್ರಿಗೆ ಏನಾಗಿರ್ಬೇಕು, ಅಷ್ಟು ಕ್ಲೋಸ್ ಆಗಿರ್ಬೇಕು. ಅದಕ್ಕೆ ಹೇಳಿದ್ದು ಹಳೆ ಕೆಲ ಪ್ರವಾದಿಗಳು ಇಷ್ಟ ಬಂದಂತ ರೀತಿಯಲ್ಲಿ ಮಾತಾಡ್ಲಿಲ್ಲ, ದೇವ್ರ ಪವಿತ್ರ ಅಂತ ಪ್ರೇತರ ಆಗಿ ಏನಂದ್ರೆ ಅವರೆಲ್ಲ ದೇವ್ರಿಗೆ ಏನಾಗಿದ್ರು ಅಷ್ಟು ಕ್ಲೋಸ್ ಆಗಿದ್ದಾರೆ. ಅವ್ರು ಕ್ಲೋಸ್ ಆಗಿದ್ದ ಅವಾಗ ಏನ್ ಮಾಡೋದಂದ್ರೆ, ದೇವ್ರು ಅವ್ರ ಮುಖಾಂತರ ಏನ್ ಮಾಡೋದಂದ್ರೆ ತನ್ನ ಆಲೋಚನೆಗಳು ಏನ್ ಮಾಡೋದಲ್ಲಿ ವ್ಯಕ್ತಪಡಿಸೋದು. ಅದಕ್ಕೆ ಹೇಳ್ತಾರೆ ಬೈಬಲ್ ಅಲ್ಲಿ, ಹೂ ಇಸ್ ದ ಫ್ರೆಂಡ್ ಆಫ್ ಗಾಡ್ ಇನ್ ದ ಓಲ್ಡ್ ಟೆಸ್ಟಿಮೆಂಟ್? ಅಬ್ರಹಾಮ್ ಏನ್ ಹೇಳ್ತಾರೆ, ದೇವ್ರು ಈಸ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ. ಯಾಕೆ ಅಷ್ಟೊಂದು ಕ್ಲೋಸ್ ಆಗಿದೆ, ದೇವ್ರ ಮೈಂಡ್ ಅರ್ಥ ಮಾಡ್ಕೊಳ್ಳೋದು. ಹೇಳ್ತಾರೆ ದೇವ್ರೇ ಸೋದಮ್ಮ ಗೊಂಬರಾಗ ಹೋಗ್ತಾ ಇದ್ದೀರಾ, 50 ಜನ ಇದ್ರೆ ನಾಶ ಮಾಡ್ತೀರಾ, ಮಾಡಲ್ಲ ಅಂತ ಹೇಳ್ತಾರೆ. ಸರ ಬೇಜಾರು ಮಾಡ್ಕೊಂಬಿಡ, 40 ಜನ ಇದ್ರೆ ಮಾಡ್ತೀರಾ, ಮಾಡಲ್ಲ ಅಂತ ಹೇಳ್ತಾರೆ. 30, 20, 10 ಬರ್ತಾರೆ. ಯಾಕೆ, ಯಾಕಂದ್ರೆ ದೇವ್ರ ಫೀಲಿಂಗ್ಸ್ ನ ಯಾರು ಅರ್ಥ ಮಾಡ್ಕೊಂಡಿದ್ರು, ದೇವ್ರ ಥಾಟ್ಸ್ ನ ಯಾರು ಅರ್ಥ ಮಾಡ್ಕೊಂಡಿದ್ರು. ದೇವ್ರ ಥಾಟ್ಸ್ ನ ಅರ್ಥ ಮಾಡ್ಕೊಳಕ್ಕೆ ದೇವ್ರು ನಮಗ್ ಕೊಟ್ಟಿರೋದು ಏನ್ರಿ, ದೇವರ ಪವಿತ್ರ ಆತ್ಮ ನಮ್ಮ ಜಾಸ್ತಿ ಇದ್ದಷ್ಟು ದೇವರ ಆಲೋಚನೆ ನಮ್ಗೆ ಏನಾಗ್ತಾ ಅರ್ಥ ಆಗ್ತಾರೆ. ಎಲ್ಲಿದೆ ಎಲ್ಲ ದೇವರ ಆಲೋಚನೆ, ಸತ್ಯವೇದಲ್ಲಿ ಅವಾಗೆ ಸತ್ಯವೇದ ಅರ್ಥ ಆಗೋದು. ಅದಕ್ಕೆ ಎಷ್ಟೋ ಜನ ಕ್ರೈಸ್ತವ್ರಿಗೆ ಏನಕ್ಕಪ್ಪ ಸತ್ಯವೇದ ಅರ್ಥ ಆಗಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ದೇವ್ರ ಮೈಂಡ್ನೇ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಲ್ಲ ಅದರ. ಅದಕ್ಕೆ ನೋಡ್ರಿ ದೇವ್ರ ನಿಮ್ಗೆ ಓದಿಸ್ಬಿಟ್ಟಿದೆ, ಎಷ್ಟೆಲ್ಲ ದಯ ಪಾಲಿಸ್ತಾರೆ. ಓದಿ 1 ಕೊರಿಂಥ 2 ಏನ್ರಿ 10 ಮತ್ತೆ 11 ಓದಿ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು, ಆ ಆತ್ಮನು ಎಲ್ಲಾ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ದೇವರ ಅಗಾಧವಾದ ವಿಷಯಗಳನ್ನು ದೇವರು ಹೆಂಗ್ ಪ್ರಕಟಪಡಿಸಿದ್ರೆ, ಪವಿತ್ರ ಆತ್ಮನ ಮುಖಾಂತರ ಪ್ರಕಟಪಡಿಸಿದರೆ. ನೆಕ್ಸ್ಟ್ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯದು, ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ಒಬ್ಬ ಮನುಷ್ಯನ ಆಲೋಚನೆ ಮನುಷ್ಯನ ತಿಳ್ಕೊಳಕ್ ಸಾಧ್ಯ ಹೊರತು ಯಾರು ತಿಳ್ಕೊಳಕ್ ಸಾಧ್ಯ ಇಲ್ಲ. ಕ್ಲೋಸ್ ಆಗಿ ತಿಳ್ಕೊಳಕ್ ಸಾಧ್ಯ, ದೇವರ ಆತ್ಮ ದೇವ್ರ ಮೈಂಡ್ ತಿಳ್ಕೊಬೇಕಂದ್ರೆ ದೇವ್ರ ತಗ್ ನಾವೇನಾಗಿ ಕ್ಲೋಸ್ ಆಗಿರ್ಬೇಕು. ದೇವ್ರ ಕ್ಲೋಸ್ ಆಗಿದ್ರೆ ದೇವ್ರ ನಮ್ಗೆ ಮಾಡುದು, ಆತನ ಒಂದು ಪವಿತ್ರ ಆತ್ಮ ಮುಖಾಂತರ ದೇವರೇ ಮಾಡ್ತಾರೆ, ಎಲ್ಲ ಅದ್ಭುತ ಶಕ್ತಿಯಿಂದ ಮುಖಾಂತರ ದೇವ್ರ ನಡ್ಸ್ಕೊಡ್ತಾರೆ ಅಂತಂದ್ರೆ. ಅದಕ್ಕೆ ಕ್ರೈಸ್ಟ್ಗೆ ಏನ್ ಕೊಟ್ಟಿದ್ ದೇವ್ರು ಇವಾಗ ದೇವರ ಪವಿತ್ರ ಆತ್ಮ ಕೊಟ್ಟರು ಅಂದ್ರೆ ಮೀನಿಂಗ್ ಯೇಸು ಕ್ರಿಸ್ತಲ್ಲಿ ಬೇರೆ ದೇವ್ರ ತುಂಬಿಟ್ಟಿಲ್ಲ, ದೇವ್ರ ಅದ್ಭುತವಾದ ಶಕ್ತಿ ಕೊಟ್ಟು ದೇವ್ರ ಚಿತ್ತನ ಭೂಲೋಕದಲ್ಲಿ ನೆರವೇರಿಸೋದಿಕ್ಕೆ ಕ್ರೈಸ್ಟ್ಗೆ ಏನ್ ಕೊಟ್ಟರು ದೇವ್ರು ಇವಾಗ ತನ್ನ ಒಂದು ಪವರ್ ಕೊಟ್ಟಿದ್ದು. ಅದರ ಓದಿ ಇವಾಗ ಅಪೊಸ್ತಲ ಕೃತ್ಯಗಳು 10:38 ಅಪೊಸ್ತಲ ಕೃತ್ಯಗಳಲ್ಲಿ 10:38 ವಚನ ಅಪೊಸ್ತಲ ಕೃತ್ಯಗಳು 10:38 ಓದಿ. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು, ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಏನಂತೆ ಅವರು ಏನ್ ಮಾಡಂತೆ, ಅವರು ಎಲ್ಲಿಂದ ತುಂಬಿದಂತೆ, ಪವಿತ್ರಾತ್ಮ ಬಲದಿಂದಲೂ. ಅದರ ಅದಕ್ಕೆ ಏನ್ರಿ ಹೋಲಿ ಸ್ಪಿರಿಟ್ ಅಂದ್ರೆ ಏನಪ್ಪಾ ಅಂದ್ರೆ ದ ಇನ್ವಿಸಿಬಲ್ ಪವರ್ ಆಫ್ ಗಾಡ್. ಅದರ ಇದೇ ಪವರ್ನ ದೇವರು ಮುಂದೆ ಬರಂತ ಒಂದು ದಿನಗಳಲ್ಲಿ ಇಸ್ರೇಲ್ ಜನಗಳಿಗೆ ಕೊಡ್ತಾರೆ. ಅದಕ್ಕೆ ನಾವು ಜಕರಿಯ 12:10 ಓದ್ತೀರಿ, ಓದೋದ್ ಬೇಕಾಗಿಲ್ಲ. ಜೋವೆಲ್ 2:28 ನಾವು ಅದ್ಭುತ ಕ್ಲಾಸ್ ಅಲ್ಲಿ ಓದ್ರಲ್ಲ, ದೇವರ ತರ ಪವಿತ್ರ ಆತ್ಮನ ಎಲ್ಲಾರ ಮೇಲೆ ಸುರಿಸ್ತಾರೆ ಅಂತ. ಈ ಮೀನಿಂಗ್ ಒಂದ್ ವ್ಯಕ್ತಿನ ಸುರಿಸೋದಿಕ್ಕಾಯ್ತದ, ಒಂದ್ ದೇವ್ರನ್ನ ಸುರಿಸೋದಿಕ್ಕಾಯ್ತದ, ಏನ್ ಸುರಿಸ್ಬೋದು ಪವರ್ ಅವರ. ಅದಕ್ಕೆ ನೋಡ್ಬೇಕಾದ್ರೆ ಪವರ್ ಕ್ಯಾನ್ ಬಿ ಮೆಷರ್ಡ್.
ಅಂದ್ರೆ ಅದಕ್ಕೆ ಆಯ್ತೆ ಅಂದ್ರೆ ಏನ್ ಮಾಡುದು ಕ್ರಿಸ್ತನಿಗೆ ಕೊಟ್ಟರು. ಈ ಪವಿತ್ರ ಆತ್ಮನೇ, ಈ ಅದ್ಭುತವಾದ ಶಕ್ತಿನೇ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರನ್ನ ಏನ್ ಮಾಡ್ದ ಹಾಕದ್ರು. ಮೊದಲುಗೊಂಡು ಇಸ್ರೇಲ್ ಮೊದಲುಗೊಂಡು ಫಸ್ಟ್ ಇಸ್ರೇಲ್ಗೆ ಏನ್ ಮಾಡ್ತದೆ, ದೇವರು ಪವಿತ್ರ ಆತ್ಮನ ಕೊಟ್ಟವಾಗ ಕಣ್ಗಳು ಏನ್ ಮಾಡ್ತಾರೆ ತೆರೀತದೆ. ಅದಕ್ಕೆ ಪವಿತ್ರ ಆತ್ಮ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಪಾರವಾಳನೂ ಅಲ್ಲ, ಬೆಂಕಿನೂ ಅಲ್ಲ, ಏನೂ ಅಲ್ಲ. ಏನದು? ದೇವರ ಒಂದು ಶಕ್ತಿ. ನೋಡಿ ವಚನ ಸ್ಪಷ್ಟವಾಗಿ ಹೇಳ್ತಾರೆ ಲೂಕ 24:49. ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಶಕ್ತಿ ಏನಂದ್ರೆ ದೇವರು ಮೇಲಣ ಲೋಕದಿಂದ ಏನ್ ಕಳಿಸ್ತಾರೆ ನಿಮ್ಗೆ? ಶಕ್ತಿ, ಶಿಕ್ಷಣದ ಆತ್ಮ, ಜ್ಞಾನ ಬುದ್ಧಿ ತಿಳುವಳಿಕೆ ಆತ್ಮ ಕಳ್ಸೋದನ್ನ ಕೈ ಮಾಡಿ ಇಲ್ಲೇ ಕಾದ್ಕೊಂಡಿದ್ದೀವಿ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದ ಸೋದಿಗಳೇ, ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಏನಂದ್ರು, ನೋಡಪ್ಪ ನೀವು ಮನುಷ್ಯನ ಕುಮಾರನ ವಿರುದ್ಧವಾಗಿ ಏನ್ ಬೇಕೋ ಮಾತಾಡ್ಬಿಟ್ರೆ ದೇವ್ರು ಶಂಕಿಸ್ತಾರೆ. ಮಾತಾಡ ಏನ್ ಮಾಡಲ್ಲ, ಶಂಕಿಸಲ್ಲ. ಯಾಕೆ? ಅದು ಯಾರ ಶಕ್ತಿ? ಅದು ದೇವರ ಶಕ್ತಿ ಅಲ್ವ. ಅದಕ್ಕೆ ದೇವರ ಶಕ್ತಿ ಆಗಿರಿಂದ ಅದ್ರ ಬಗ್ಗೆ ನೀವೇನ್ ಮಾಡಕ್ಬಿಡ, ತಪ್ಪಾಗೆ ಮಾತಾಡ್ಬೇಡಿ. ಯಾಕಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಇಸ್ರೇಲ್ ಜನಗಳಿಗೆ, ಇವರೇ ಮಸೀಹ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನೀವು ತಿಳಿದಿರ ಮಾತಾಡ್ಬಿಡ್ತೀರಾ, ಪರವಾಗಿಲ್ಲ, ತೊಂದರೆ ಇಲ್ಲ. ಆದ್ರೆ ಯಹೂದಿಯರಾಗಿರೋ ನಿಮಗೆ, ಸಿಂಸೋನ ನೋಡಿರೋ ನಿಮ್ಗೆ, ದಾವಿದೆ ನೋಡಿರೋ ನಿಮ್ಗೆ, ಅಬ್ರಾಹಿಮು ಸೌಲು ಇವನ್ನೆಲ್ಲ ನೋಡಿರೋ ನಿಮ್ಗೆ ದೇವ್ರ ಪವಿತ್ರಾತ್ಮ ಏನು ಗೊತ್ತು? ಆ ಒಂದು ಕೆಂಪು ಸಮುದ್ರ ವಿರೋಧ ಮೈ ಕರ್ಕೊಂಡ್ ಬಂದ ದೇವರು ಅದ್ಭುತವಾಗಿ ತನ್ನ ಪವಿತ್ರಾತ್ಮ ಶಕ್ತಿನ ಇವೆಲ್ಲ ನಿಮ್ಗೆ ಗೊತ್ತಿರೋದ್ರಿಂದ ನೀವು ಅದು ವಿರುದ್ಧವಾಗಿ ತಪ್ಪಾಗಿ ಮಾತಾಡ್ಬಿಟ್ರೆ ದೇವ್ರೇ ಮಾಡಲ್ಲ, ಈ ಲೋಕದಲ್ಲ ಬರೋ ಲೋಕದಲ್ಲಿ ಕೂಡ ಏನ್ ಮಾಡಲ್ಲ, ಚಂತ್ರ ಅಂತ ಅದಕ್ಕೆ ಹೆಸರು. ಅದಕ್ಕೆ ಹೇಳ್ತಲ್ಲ ಬೈಬಲ್ ಹೇಳ್ತಾರೆ, ಪವಿತ್ರ ಆತ್ಮನ ಏನ್ ಮಾಡ್ಬಿಡಿ, ದುಃಖಿಸಬೇಡಿರಿ. ಪವಿತ್ರ ಆತ್ಮವನ್ನು ನಂದಿಸಬೇಡಿರಿ. ಪವಿತ್ರ ಆತ್ಮನಿಂದ ಭರಿತರಾಗಿರಿ ಅಂತ ಏನಕ್ಕೆ ಹೇಳಿದ್ದು? ಇದನ್ನ ಏನ್ರಿ, ಇಸ್ ಆಲ್ ಇನ್ವಿಸಿಬಲ್ ಪವರ್. ದೇವರು ನಮ್ಗೆ ಕೊಟ್ಟಿರಂತ ಕೃಪೆ, ಆ ಅದ್ಭುತವಾದ ಶಕ್ತಿಯಿಂದ ನೀವೇನ್ ಮಾಡ್ರಿ, ಅದನ್ನ ಯಾವತ್ತೂ ನಿಮ್ ಮನಸ್ಸನ್ನ ದುಃಖ ಪಡಿಸ್ಬೇಡ್ರಿ. ಯಾಕೆ ಅಂದ್ರೆ ಅದು ನಮ್ಮಲ್ಲಿ ವಾಸ ಮಾಡ್ತಾ ಇದ್ರೆ ದೇವರೇ ನಮ್ಮಲ್ಲಿ ಇದ್ದು ವಾಸ ಮಾಡ್ದಂಗೆ, ಆದ್ರೆ ಅದನ್ನ ನಾವು ದುಃಖ ಪಡಿಸ್ರಿ ಏನಾದಂಗೆ ದೇವ್ರಿಗೆ ಏನ್ ಮಾಡೋದಲ್ಲಿ ದುಃಖ ಪಡ್ತಾರೆ. ಅದನ್ನ ದುಃಖ ನಂದಿಸ್ಬೇಡ್ರಿ. ಅದು ಏನ್ರಿ ನಮ್ಮಲ್ಲಿ ಒಂದು ಜ್ವಾಲೆ ತರ ದಗ ಏನ್ರಿ ಏನ್ ಮಾಡ್ತಾರೆ, ಅದು ಬೆಳೀತಾ ಇರ್ತದೆ ನಮ್ಮಲ್ಲಿ ದಿನನಿತ್ಯ. ನಾವ್ ಏನ್ ಮಾಡ್ಬೇಕು, ನಮ್ಮ ಬೆಳೆಸ್ಬೇಕು. ಒಂದು ನೂತನ ಸೃಷ್ಟಿಯಾಗಿ ನಮ್ಮಲ್ಲಿ ಬೆಳೀತಾ ಇರ್ತಾರೆ ದೇವರ ಆಲೋಚನೆಗಳು. ದಿನ ಏನ್ ಮಾಡ್ತಾ ಇರ್ಬೇಕು, ದೇವ್ರ ಆಲೋಚನೆಯಲ್ಲಿ ಬೆಳೀತಾ 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 ಕ್ರಿಸ್ತನಲ್ಲಿ ಬೆಳಿಬೇಕು, ಮೆಚುರಿಟಿ ಬೆಳಿಬೇಕು. ಇದನ್ನ ನಂದಿಸ್ಬೇಡಿ, ಕುಗ್ಗಿಸ್ಬೇಡಿ ಅಂತ ಅದಕ್ಕೆ ಹೇಳೋದು ಬೈಬಲ್. ಅರ್ಥ ಆಯ್ತಾ? ಅದಕ್ಕೆ ಏನ್ರಿ ಇದೆಲ್ಲ ಒಂದು ವ್ಯಕ್ತಿನೇ ಅಲ್ಲ. ಅದಕ್ಕೆ ಮಾಡ್ಬೇಕ್ರೆ ಬೈಬಲ್ ನೋಡಿ ಇಷ್ಟೊಂದು ವಚನ ಇದೆ ಏನ್ರಿ. ಒಂದೇ ಪವಿತ್ರ ಆತ್ಮ ಏನ್ ಹೇಳ್ತಾರೆ, ದೇವರ ಆತ್ಮ ಅಂತ ಹೇಳ್ತಾರೆ, ಏನ್ರಿ ಸಮಾಧಾನದ ಆತ್ಮ ಅಂತ ಹೇಳ್ತಾರೆ, ಕ್ರಿಸ್ತನ ಆತ್ಮ ಅಂತ ಹೇಳ್ತಾರೆ, ಸತ್ಯದ ಆತ್ಮ ಅಂತ ಹೇಳ್ತಾರೆ, ಜ್ಞಾನದ ಆತ್ಮ, ತಿಳುವಳಿಕೆಯ ಆತ್ಮ, ಕೃಪೆಯ ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಏನು, ಇಷ್ಟೊಂದು ದೇವರುಗಳಿದ್ದಾರೆ ಅಂತ ಮೀನಿಂಗ್ ಬೈಬಲಲ್ಲಿ. ಇಷ್ಟೊಂದು ಸ್ಪಿರಿಟ್ಸ್ ಇದೆ, ಇಷ್ಟೊಂದು ಆತ್ಮಗಳೈತೆ, ಇಷ್ಟೊಂದು ದೇವರುಗಳಿದೆ ಅಂತ ಬೈಬಲಲ್ಲಿ, ಇಷ್ಟೊಂದು ವ್ಯಕ್ತಿಗಳಿದೆ ಅಂತ ಬೈಬಲಲ್ಲಿ ಇಲ್ಲ. ಒಂದೇ ಪವಿತ್ರ ಆತ್ಮ, ಒಂದೇ ಶಕ್ತಿ. ಅದು ಅನೇಕ ಒಂದು ವಿದ್ವಾಂತ ರೀತಿಯಲ್ಲಿ ಏನ್ ಮಾಡ್ತಾರೆ, ಕಾರ್ಯಗಳನ್ನ ಮಾಡ್ತಾರೆ. ನಮಗ್ ಜ್ಞಾನ ಇಲ್ಲದ ಜ್ಞಾನ ಕೊಡ್ತಾರೆ ಒಬ್ಬರಿಗೆ, ತಿಳುವಳಿಕೆ ಅವ್ರಿಗೆ ಏನ್ ಮಾಡೋದು, ತಿಳುವಳಿಕೆ ಕೊಡ್ತಾರೆ. ದೇವರಿಗೆ ಕೃಪೆ ಕೊಟ್ಟಿರೋದು ಹೆಂಗೆ ಅಂತಂದ್ರೆ ತನ್ನ ದಯನ್ ನೋಡ್ಸೋದು ಹೆಂಗೆ ಅಂದ್ರೆ ಅದರ ಈ ರೀತಿ. ಇದು ಯಾರ ಒಂದು ಮೈಂಡ್, ದೇವರ ಅದೇಳ್ಬೇಕ್ರೆ ಏನ್ರಿ. ಅದಕ್ಕೆ ಬೈಬಲ್ನಲ್ಲಿ ನಾವು ಏನ್ ನೋಡ್ಬೋದು, ಪವಿತ್ರ ಆತ್ಮ ಅಂತ ನಾವು ಕನ್ನಡದಲ್ಲಿ ಓದ್ತೀವಿ, ಇಂಗ್ಲಿಷ್ ಅಲ್ಲಿ ಹೋಲಿ ಸ್ಪಿರಿಟ್ ಅಂತ ನೋಡ್ತೀರಿ. ಆಕ್ಚುಲಿ ಒರಿಜಿನಲ್ ಬೈಬಲ್ ಪವಿತ್ರ ಅಂತ ವಾರ್ತೆ ಇಲ್ಲ, ಹೋಲಿ ಅಂತ ವಾರ್ತೆ ಇಲ್ಲ, ಇಂಗ್ಲಿಷ್ ಸ್ಪಿರಿಟ್ 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 ಅಂತಿರೋದು. ಇವರು ಟ್ರಾನ್ಸ್ಲೇಷನ್ ಮಾಡೋರು ಏನ್ ಮಾಡಿದ್ರು, ಪವಿತ್ರ ಆತ್ಮ ಅಂತ ಹಾಕೋದು. ಆತ್ಮಕ್ಕೆ ಪವಿತ್ರ ಅಂತ ವಾರ್ತೆ ಸೇರಿಸಿದ್ರು, ಸ್ಪಿರಿಟ್ಗೆ ಹೋಲಿ ಅಂತ ಸೇರಿಸಿದ್ರು. ಏನಕ್ಕೆ ಸೇರಿಸಿದ್ರು, ಏನಕ್ಕೆ ಸೇರಿಸಿದ್ರು ಅಂದ್ರೆ ಬೈಬಲ್ ಅಲ್ಲಿ ದುರಾತ್ಮಗಳ ಬಗ್ಗೆ ಮಾತಾಡ್ತಾರೆ. ಯಾವ್ದಾ ಹೇಡಿತನದ ಆತ್ಮ, ಲೋಕದ ಆತ್ಮ, ಅಂತಿಕ್ರಿಸ್ತನ ಆತ್ಮ, ಸೋಂಬೇರಿಯ ಆತ್ಮ, ನಿದ್ದೆ ಮಾಡುವಂತ ಆತ್ಮ, ಭಯದ ಆತ್ಮ, ಹೆದರಿಕೆ ಆತ್ಮ ಅಂತ ಹೇಳ್ತಾರೆ. ಅಗ್ನಿ ಮೀನಿಂಗು ಇಷ್ಟೊಂದು ದೇವರುಗಳಿದ್ದಾರೆ ಅಂತಾನ, ಒಬ್ಬರು ಮನುಷ್ಯನಲ್ಲಿ ಇಷ್ಟೊಂದು ದೇವರುಗಳು ದಬ್ಬ 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 ತುಂಬಿಕೊಂಡ್ಬಿಡ್ತಾರೆ ಅಂತಾನ ಇಲ್ಲ. ಆ ಒಂದು ವರ್ಲ್ಡ್ಲಿ ಸ್ಪಿರಿಟ್ಗೂ ಗಾಡ್ಲಿ ಸ್ಪಿರಿಟ್ಗೂ ವ್ಯಕ್ತ ನೋಡ್ಸೋದಕ್ಕೋಸ್ಕರನೇ ಬೈಬಲ್ ಏನ್ ಮಾಡಿದ್ರೆ ಹೋಲಿ ಅಂತ ವಾರ್ತೆ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಸೇರಿಸಿದ್ದಾರೆ. ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ, ನಾವು ಏನ್ರಿ ಈ ಪವಿತ್ರ ಆತ್ಮ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಬೇಕು. ಇದೇನಪ್ಪಾ ಅಂತಂದ್ರೆ ದೇವರ ಒಂದು ಅದ್ಭುತವಂತ
ಶಕ್ತಿ ಅಂತ ಇದ್ರ ಸರಿ ಇವಾಗ ಏನ್ ಮಾಡೋಣ ಒಂದು ವಚನ ಓದ್ಬಿಡೋಣ ಎರಡನೇ ಯೋಹಾನ ಒಂಬತ್ತನೇ ವಚನ ಸೆಕೆಂಡ್ ಜಾನ್ 9th ವರ್ಸ್ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವಾಗ ದೇವರ ಅನ್ಯೋನ್ಯತೆ ಇಲ್ಲ ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು ಪವಿತ್ರ ಆತ್ಮ ದೇವರು ಅಂತ ಕೊಟ್ಟವ ಏನ್ ಕೊಟ್ಟವ್ರಲ್ಲಿ ತಂದೆ ಮತ್ತೆ ಮಗನ ಅನ್ಯೋನ್ಯತೆ ಉಂಟು ಅಂತ ಕೊಟ್ಟಾರೆ ಅವರ ಅಲ್ಲಿ ನೋಡ್ರಿ ಪವಿತ್ರ ಆತ್ಮನ ದೇವರು ಅದರ ಪವಿತ್ರ ಆತ್ಮ ದೇವರು ದೇವರು ಒಂದು ಪವಿತ್ರ ಆತ್ಮ ಅಥವಾ ಏನ್ರಿ ಸ್ಪಿರಿಟ್ ಆಫ್ ಎಂತ ಕೊಟ್ಟಿದ್ಯಾ ಗಾಡ್ ದ ಹೋಲಿ ಸ್ಪಿರಿಟ್ ಅಂತ ಕೊಟ್ಟಿದ್ಯಾ ಅಂತ ಕೊಟ್ಟಿದ್ಯಾ ಇಲ್ವಲ್ಲ ಏನ್ ಕೊಡೆ ತಂದೆ ಮತ್ತೆ ಮಗನ ಎಂತ ಅನ್ಯೋನ್ಯತೆ ನಮ್ಗೆನ ಇದೆ ಉಂಟು ಅಲ್ಲರ ಎಲ್ಲಿದೆ ಎಲ್ಲಿದೆ ಪವಿತ್ರ ಆತ್ಮ ದೇವರು ಅಂತ ಎಲ್ಲೂ ಕೊಟ್ಟಿಲ್ಲ ದೇವರ ಆತ್ಮ ಅಂತ ಕೊಟ್ಟಾರ ದೇವರ ಆತ್ಮ ಅಂತ ಅಂದ ತಕ್ಷಣ ಊಟ ಏನ್ರಿ ದಟ್ ಇಸ್ ಗಾಡ್ಸ್ ಪವರ್ ಅದರ ಅದಕ್ಕೆ ನೋಡಿರ್ತೀರಿ ಯೋಹಾನ 8:18 ಯೋಹಾನ 8:18 ವಚನ ನನ್ನನ್ನು ಕುರಿತು ನಾನು ಸಾಕ್ಷಿ ಹೇಳುವವನಾಗಿದ್ದೇನೆ ಅದಲ್ಲದೆ ನನ್ನನ್ನು ಕಳುಹಿಸಿದ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳುತ್ತಾನೆ ಅಂದನು ನನ್ನ ವಿಷಯವಾಗಿ ಏನಂತ ಸಾಕ್ಷಿ ಕೊಡೋರು ಇದ್ದಾರೆ ಇಬ್ರು ಒಂದು ನಾನು ಇನ್ನೊಬ್ರು ತಂದೆ ಅಂತಂದ್ರು ಅಂದ್ರ ಎಲ್ಲಿ ಪವಿತ್ರಾತ್ಮ ಪವಿತ್ರಾತ್ಮ ಒಂದ್ ದೇವರಾಗಿದ್ರು ಯೇಸು ಕೃಷ್ಣ ಹೇಳಿದ್ರು ಇನ್ನೊಬ್ರು ಅವ್ರು ನೋಡಪ್ಪ ಅವ್ರ ಕರ್ಕೊಂಡ್ಬರ್ತೀನಿ ಇರಿ ಅವರು ಒಂದು ಸಾಕ್ಷಿ ಕೊಟ್ಟೆ ಅಂತ ಹೇಳ್ತಿದ್ರು ಯಾಕೆ ಯೇಸು ಕೃಷ್ಣ ಹೇಳಿಲ್ಲ ದಟ್ ಈಸ್ ದ ಪವರ್ ಆಫ್ ಗಾಡ್ ಅದಕ್ಕೆ ನಮ್ಗೆ ಎಷ್ಟಿದೆ ಅಂತೆ ತಂದೆ ಮತ್ತೆ ಮಗ ಅದರ ಅನ್ಯೋನ್ಯತೆ ಅಂದ್ರ ಅದಕ್ಕೆ ನೋಡ್ಬೇಕ್ರೆ ಪವಿತ್ರಾತ್ಮ ಒಂದು ವ್ಯಕ್ತಿನ ಇಲ್ಲ ಶಕ್ತಿ ಶಕ್ತಿ ಅದು ಅದು ಒಂದು ದೇವರ ಅಂದ್ರೆ ಅದು ದೇವರ ಶಕ್ತಿ ಹೊರತು ಅದು ದೇವರಲ್ಲ ದೇವರಂತ ಬೈಬಲ್ ಏನ್ ಮಾಡಿಲ್ಲ ಇಲ್ಲ ಅದರ ದೇವರ ಒಂದು ಅದರ ಒಂದು ಆಗಿರಂತ ಏನ್ರಿ ಅದರ ಅದಕ್ಕೆ ದೇವರ ಈ ಶಕ್ತಿನೇ ಏನ್ ಮಾಡಿದ್ ನಮ್ಗೆ ನಮ್ಗೆ ದಯಪಾಲಿಸಿರೋದು ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳ ದಯವಿಟ್ಟು ಏನ್ರಿ ಈ ಸಬ್ಜೆಕ್ಟ್ ನೀವು ಓದಿ ಅದರ ಏನಾರ ಡೌಟ್ಸ್ ಇತ್ತು ಅಂದ್ರೆ ನಾವು ತಿರ್ಗಾ ನಾಳೆ ಅಥವಾ ನಾಳಿದ್ದು ನಾವು ಜಾಯ್ನ್ ಆಗೋಣ ಅವಾಗ ನಿಮ್ ಡೌಟ್ಸ್ ಎಲ್ಲ ಏನ್ ಮಾಡಿ ನೀವು ಕೇಳಿ ಅದ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಓಕೆನ್ರಾ ಸರಿ ಇನ್ನೊಂದು ಬರುವಂತ ಅಕ್ಟೋಬರ್ 2nd